ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ತಂದೆಯ ದೇವರ ಅತಿಶವಾದ ಪ್ರೀತಿ ಹಾಗೂ ನಮ್ಮ ರಕ್ಷಕನ ಯೇಸು ಕ್ರಿಸ್ತನ ಕೃಪೆಯಿಂದಾಗಿ ನಾವು ಬಹಳ ಒಂದು ದೊಡ್ಡ ಕೃಪೆ, ದೇವರ ಕೃಪೆ. ಯಾಕಂದ್ರೆ ನೋಡುವಾಗ ನಾನು ಏನ್ ಕೇಳ್ಪಟ್ಟೆ ಅಂದ್ರೆ, ನಾವೆಲ್ಲ ಯೂಶಲ್ ಆಗಿ ಆನ್ಲೈನ್ ಅಲ್ಲಿ ಗ್ಯಾದರ್ ಆಗ್ತಾ ಇದ್ವಿ, ಬಟ್ ಇವಾಗ ದೇವರು ಎಂತ ಒಂದು ಕೃಪೆ ತೋರಿಸಿದ್ದಾರೆ ನೋಡುವಾಗ, ನಾವು ಫಿಸಿಕಲ್ ಆಗಿ ಗ್ಯಾದರ್ ಆಗ್ಬೇಕು ಅಂತ ಒಂದು ಕೃಪೆ ತೋರಿಸಿದ್ದಾರೆ. ಅಪೊಸ್ತಲ್ ಪಾಲು ಒಂದ್ ಕಡೆ ಹೇಳ್ತಾರೆ, ಸಭೆಯಾಗಿ ಕುಡಿಯುವುದನ್ನು ಯಾವಾಗ್ಲೂ ಬಿಟ್ಟು ಬಿಡಬೇಡ್ರಿ ಅಂತ ಅಪೊಸ್ತಲ್ ಪಾಲ್ ಹೇಳೋದು ನಾವು ನೋಡ್ತೀರಿ. ಸೊ ಎಷ್ಟೊಂದು ಪ್ರೆಷಸ್ ಅಂದ್ರೆ, ನಾವು ಒಂದು ಸಭೆಯಾಗಿ ಕೂಡಿ ಬಂದಿರೋದು ತುಂಬಾ ಆಶೀರ್ವಾದಕವಾದ ಒಂದು ವಿಷಯವಾಗಿದೆ. ಪ್ರೀತಿಯ ಸದಸ್ಯರ, ನಾನು ಸ್ವಲ್ಪ ಇಂಗ್ಲಿಷ್ ಅಲ್ಲೂ ಅರ್ಥ ಆಗುತ್ತಾ? ಇಂಗ್ಲಿಷ್ ಸ್ವಲ್ಪ ಕೆಲವು ವರ್ಡ್ಸ್. ಓಕೆ ಓಕೆ. ಸೊ ಇವತ್ತು ನಾವು ಆರಿಸಿಕೊಂಡಿರೋ ವೇದ ವಾಕ್ಯ ನೋಡುವಾಗ, ಕೀರ್ತನೆಗಾರನು ಹೇಳುವ ಒಂದು ತುಂಬಾ ಮುಖ್ಯವಾಗಿರೋ ಒಂದು ವಿಷಯ ಹೇಳ್ತಾರೆ ನೋಡುವಾಗ, ಸಂತರ ಬಗ್ಗೆ. ಸಂತರ ಕೇಳುವಾಗ ಸೈನ್ಸ್ ಅಂದ್ರೆ, ದೇವರು ಆ ಒಂದು ಸಂತರ ಆಗಕ್ಕೆ ನಮ್ಮನ್ನ ಏನ್ ಮಾಡಿದ್ದಾರೆ, ಕರೆನ ಕೊಟ್ಟಿದ್ದಾರೆ ಅಂತ ನೋಡ್ತೀವ್ರಿ ಅಲ್ವಾ. ಸೊ ನಾವು ನೀವು ಆಲ್ರೆಡಿ ಬೇಸಿಕ್ ಕ್ಲಾಸ್ ಕೇಳಿದ್ದೀರಾ. ಸೊ ಅದರ ಯೋಜನೆ, ದೇವರ ಯೋಜನೆ ಏನಿದೆ ಅಂತ ಏನ್ ಮಾಡಿದೀರಾ, ನೀವೆಲ್ಲ ಕೇಳಿದಿರಾ ರೀ. ಸೊ ನೋಡುವಾಗ ಲೋಕಕ್ಕೆ ಇದೇನಾಗಿದೆ, ಒಂದು ಮರ್ಮವಾಗಿ ಇದೆ ರೀ. ಯಾರಿಗೂ ಗೊತ್ತಿಲ್ಲ ಇತ್ತ ದೇವ್ರ ಇತರ ಒಂದು ಯೋಜನೆ ಇಟ್ಟಿದಾರಂತ ಲೋಕಕ್ಕೆ ಒಂದು ಅರಿವೆ ಇಲ್ಲ, ತಿಳುವಳಿಕೆನೆ ಇಲ್ಲ, ಜ್ಞಾನ ಇಲ್ಲ ಅಂತ ನೋಡ್ತೀವಿ. ಸೊ ಅಂತ ಒಂದು ಅದ್ಭುತವಾದ ಜ್ಞಾನನ ದೇವ್ರು ನಮ್ಗೆ ಏನ್ ಮಾಡಿದ್ದಾರೆ, ಪ್ರಕಟಣೆ ಮಾಡಿದಾರೆ ಅಂತ ನೋಡ್ತೀವಿ. ಸೊ ಮುಖ್ಯವಾಗಿ ನಾನು ಬ್ರದರ್ ಹತ್ರ ಮಾತಾಡುವಾಗ, ಬ್ರದರ್ ಬಂದು ಮೆಮೋರಿಯಲ್ ಬರ್ತಾ ಇದೆ ಬ್ರದರ್. ಸೊ ಮೆಮೋರಿಯಲ್ ತುಂಬಾ ಮುಖ್ಯವಾಗಿ ಮೆಮೋರಿಯಲ್ ಬರ್ತಾ ಇದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಯಾರು ಒಂದು ಸಬ್ಜೆಕ್ಟ್ ಮಾಡಿ ಅಂತ ಅವ್ರು ಏನ್ ಮಾಡ್ಬೇಕು ಕೇಳ್ಕೊಂಡ್ರು. ಸೊ ಆ ಒಂದು ವಿಷಯದಲ್ಲಿ ನೋಡುವಾಗ, ಸಫರಿಂಗ್ಸ್ ಅಂದ್ರೆ ಏನ್ ಹೇಳ್ತಾರೆ, ಬಾಧೆಗಳು ಅಲ್ವಾ. ಸೊ ಯೇಸು ಸ್ವಾಮಿ ಅವರು ಪಟ್ಟ ಬಾಧೆಗಳ ಬಗ್ಗೆ ನೋಡ್ತೀವಿ. ಅದು ಮಾತ್ರ ಬಾಧೆಗಳು ನಮ್ಗೂ ಪಾಲು ತಗೊಳಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ, ನಮ್ಗೊಂದು ಇನ್ವಿಟೇಷನ್ ಮಾಡಿದ್ದಾರೆ, ನಮ್ಗೆ ಕೊಟ್ಟಿದ್ದಾರೆ. ಸೊ ಈ ಒಂದು ಇನ್ವಿಟೇಷನ್ ಅಂದ್ರೆ, ಈ ಒಂದು ಯೇಸು ಸ್ವಾಮಿಯ ಒಂದು ಆ ಒಂದು ಏನ್ ಹೇಳ್ತಾರೆ, ಬಾಧೆಗಳಲ್ಲಿ ಪಾಲು ತಗೊಳ್ಳೋದಕ್ಕೆ ಬರಿ ಕೆಲವ್ರಿಗೆ ಮಾತ್ರ ಏನ್ ಮಾಡಿದಾರಂತೆ, ಆ ಒಂದು ಭಾಗ್ಯ ಅಲ್ಲಿ ಕೊಡಲ್ಪಟ್ಟಿದ್ದಾರೆ. ಸೊ ಲೋಕದಲ್ಲಿ ಎಷ್ಟು ಕೋಟಿ ಕೋಟಿ ಜನ ಇದ್ರೂ ಬರಿ ಕೆಲವ್ರಿಗೆ ಮಾತ್ರ ಏನ್ ಮಾಡಿದಾರಂತೆ, ದೇವರು ಅಂತ ಒಂದು ಭಾಗ್ಯ ಕೊಟ್ಟಿದಾರಂತ ನಾವು ನೋಡ್ತೀವಿ ಪ್ರೀತಿಯ ಸಹೋದರ. ಸೊ ಆ ಒಂದು ಸಂತರ ಒಂದು ಬಾಧೆಗಳ ಬಗ್ಗೆ ಏನ್ ಮಾಡ್ತೀವಿ ಅಂದ್ರೆ, ನಾವು ನೋಡಕ್ ಹೋಗ್ತಾ ಇದೀವಿ. ಸೊ ಮುಖ್ಯವಾಗಿ ಇವಾಗ ನಾವು ಆರಿಸಿಕೊಂಡಿರೋ ವೇದ ಭಾಗ್ಯ ತಗೊಳ್ತಾ ಆದ್ರೆ ಅಲ್ವಾ, ಸೊ ಕೀರ್ತನೆ 114 ಕೀರ್ತನೆ 15 ವಚನ ಏನ್ ಹೇಳುತ್ತೆ ಅಂತ ನಾವು ನೋಡದೆ ಆದ್ರೆ ಏನ್ ಹೇಳುತ್ತೀರಿ, ಓದಣ್ಣ, ಯಾರಾದ್ರು ಓದ್ರಿ. ಯಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವುದಿಲ್ಲ, ಯಹೋವನೇ ಕರುಣಿಸು. ಸೊ ಯಹೋವನು ತನ್ನ ಭಕ್ತರ ಮರಣವನ್ನು ಏನ್ ಮಾಡಿದ್ರಂತೆ, ಅಲ್ಪವೆಂದು ಎಣಿಸುವುದಿಲ್ಲ. ಸೊ ಕನ್ನಡ ನೋಡಿದ್ರೆ ಟ್ರಾನ್ಸ್ಲೇಷನ್ ಹೆಂಗಿದೆ ಅಂದ್ರೆ, ಕೈಂಡ್ ಆಫ್ ಸ್ವಲ್ಪ ನೆಗೆಟಿವ್ ಆಸ್ಪೆಕ್ಟ್ ಅಲ್ಲಿ ಕೊಟ್ಟಿದ್ದಾರೆ. ನೆಗೆಟಿವ್ ಅಂದ್ರೆ ಅಲ್ಪ ಅಂತ ಏನ್ ಅಂದ್ರೆ, ಭಕ್ತರ ಮರಣವನ್ನು ಅಲ್ಪ ಒಂದು ಏನ್ ಮಾಡಲ್ಲಂತ ಎನಿಸುದಿಲ್ಲ. ಇಂಗ್ಲಿಷ್ ಅಲ್ಲಿ ಹೆಂಗ್ ಬರುತ್ತೆ ಅಂದ್ರೆ, ಪ್ರೆಷಸ್ ಇನ್ ದ ಸೈಟ್ ಆಫ್ ದ ಲಾರ್ಡ್ ಇಸ್ ದ ಡೆತ್ ಆಫ್ ಹಿಸ್ ಸೈನ್ಸ್ ಅಂತ ಬರುತ್ತೆ ಅಂದ್ರೆ, ಅಲ್ಲಿ ಇಂಗ್ಲಿಷ್ ಅಲ್ಲಿ ಹೆಂಗಾಗಿದೆ ಅಂದ್ರೆ, ಸ್ವಲ್ಪ ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ. ಹೆಂಗಂದ್ರೆ, ಈ ಭಕ್ತರ ಮರಣ ದೇವರ ನೋಟಕ್ಕೆ ಹೆಂಗಿದೆ ಅಂದ್ರೆ, ತುಂಬಾ ಅದ್ಭುತವಾಗಿದೆಯಂತೆ, ತುಂಬಾ ಅದ್ಭುತವಾಗಿ ಇದೆ. ಸೊ ಮರಣದಲ್ಲಿ ಏನ್ ಅದ್ಭುತ ಅಂತ ಏನ್ ಮಾಡುತ್ತೆ ಒಂದು ಪ್ರಶ್ನೆ ನಮ್ಗೆ ಬರುತ್ತೆ ಪ್ರೀತಿಯ ಸಹೋದರರೆ ಅಲ್ವಾ. ಸೊ ಇವಾಗ ಅಂದ್ರೆ, ಫಸ್ಟ್ ಭಕ್ತರ ಮರಣಕ್ಕೂ ಲೋಕದಲ್ಲಿ ಆ ಒಂದು ಜನರ ಒಂದು ಮರಣಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ ಅಂತೊಂದು ಪ್ರಶ್ನೆ ಬರುತ್ತಲ್ವಾ. ಇವಾಗ ದೇವರು ಬರೀ ಭಕ್ತರ ಮರಣ ಮಾತ್ರ ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ಬರ್ತಾರೆ, ವಚನದ ಹೇಳ್ತಾ ಇದ್ದಾರೆ ನೋಡುವಾಗ. ಹಂಗಂದ್ರೆ ಲೋಕದಲ್ಲಿ ಒಂದು ಮರಣಕ್ಕೂ ಭಕ್ತರ ಮರಣಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ ಅಂತ ನೋಡದೆ ಆದ್ರೆ ಏನ್ ವ್ಯತ್ಯಾಸ ಏನ್ ಮಾಡಲ್ಲ ನಾವು, ಕಾಣಲ್ಲ ರೀ. ಇವಾಗ ಲೋಕದಲ್ಲಿ ಹೆಂಗ್ ಸತ್ ಹೋಗ್ತಾರೋ ಅದೇ ರೀತಿ ಭಕ್ತರು ಕೂಡ ಏನ್ ಮಾಡ್ತಾರೆ, ಅದೇ ಒಂಥರ ಸಾವನ್ನ ಏನ್ ಮಾಡ್ತಾರೆ ನೋಡ್ತಾರೆ ಅಲ್ವಾ. ಸೊ ಅದು ನ್ಯಾಚುರಲ್ ಆಗಿ ಏನ್ ಮಾಡ್ತಾರೆ, ಡೆತ್ ಬರುತ್ತೆ ಅಂತ ಇಟ್ಕೊಳ್ಳಿ, ಇಲ್ಲ ಯಾವ್ದಾದ್ರು ಒಂದು ಕಾಯಿಲೆ ಏನ್ ಮಾಡುತ್ತೆ, ಮರಣ ಬರುತ್ತೆ ಅಂತ ಇಟ್ಕೊಳ್ಳಿ, ಇಲ್ಲ ಆಕ್ಸಿಡೆಂಟ್ ಆಗಿದ್ರೆ ಏನ್ ಮಾಡ್ತಾರೆ, ಮರಣಗಳು ಬರುತ್ತೆ ಅಂತ. ಸೊ ನೋಡುವಾಗ ಲೋಕದಲ್ಲಿ ಇರುವ ಜನಕ್ಕೂ ಭಕ್ತರಿಗ ಒಂದ್ ಮರಣಕ್ಕೂ ಯಾವ ಒಂದು ವ್ಯತ್ಯಾಸ ಏನ್ ಮಾಡ್ತಾ ಇಲ್ಲ ನಾವು ಕಾಣ್ತಾ ಇಲ್ಲ. ಬೇಕಾದ್ರೆ ಒಂದು ವಚನ ಓದನ್ ನೋಡಿ, ಕೀರ್ತನೆ 82 ಅಧ್ಯಾಯ 7 ವಚನ. ಆದರೂ ಜನರ
ಆದರೂ ನರರಂತೆ ಸತ್ತೇ ಹೋಗುವಿರಿ ಪ್ರತಿಯೊಬ್ಬ ಪ್ರಭುವಿನಂತೆ ನೀವೆಲ್ಲರೂ ಬಿದ್ದು ಹೋಗುವಿರಿ ಸೋ ಆದರೆ ನರರಂತೆ ಸತ್ತು ಹೋಗುವಿರಿ ಅಂತ ಹೇಳುವಾಗ ಎಲ್ಲರಂತೆ ನಮಗೂ ಕೂಡ ಏನಾಗಿದೆ ಮರಣ ಅದೇ ರೀತಿಯಲ್ಲಿ ಮರಣ ಬರುತ್ತೆ ನಮಗೇನು ವ್ಯತ್ಯಾಸವಾಗಿ ಏನು ಬರ್ತಾ ಇಲ್ಲ ಮರಣ ಅಲ್ಲಿ ಬರ್ತಾ ಇಲ್ಲ ಸೋ ಹಂಗಿದ್ರೆ ದೇವರನ್ನು ದೇವರ ಒಂದು ಭಾವನೆ ದೇವರ ನೋಟದಲ್ಲಿ ಭಕ್ತರ ಮರಣ ಮಾತ್ರ ಹಿಂಗೆ ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆಯಂತೆ ಅಂದ್ರೆ ಯಾವ ಮರಣ ಬಗ್ಗೆ ಮಾತಾಡ್ತಾ ಇದಾರೆ ಅಂತ ಏನ್ ಮಾಡ್ಬೇಕು ನಾವು ಫಸ್ಟ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಪೀಠ ಸದಸ್ಯರು ಅಲ್ವಾ ಸೋ ಲೋಕದಲ್ಲಿ ಮರಣ ಹೊಂದೋದಕ್ಕೂ ಭಕ್ತರ ಮರಣ ಹೊಂದೋದಕ್ಕೂ ಏನ್ ವ್ಯತ್ಯಾಸ ಏನಿಲ್ಲ ಇಲ್ಲ ಅವರಂತೆ ನಾವು ನರರಂತೆ ನಾವು ಕೂಡ ಏನ್ ಮಾಡ್ತಾ ಇದೀವಿ ನಾವು ಸಾಯ್ತೀವಿ ಅಂತ ವಚನ ಹೇಳ್ತಾ ಇದೆ ಅಲ್ವಾ ಸೊ ಹಂಗಿರುವಾಗ ಆದ್ರೆ ಭಕ್ತರ ಮರಣ ಮಾತ್ರ ದೇವರ ಒಂದು ನೋಡಿದ್ರೆ ತುಂಬಾ ಪ್ರೆಷಸ್ ಆಗಿದೆ ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ ಅಂದ್ರೆ ಸೊ ಅದನ್ನ ನಾವೇನ್ ಮಾಡ್ಕೊಂಡ್ರೆ ಯಾವ ಮರಣದ ಬಗ್ಗೆ ದೇವರಲ್ಲಿ ಮಾತಾಡ್ತಾ ಇದ್ರೆ ಏನ್ ಮಾಡ್ಬೇಕು ಫಸ್ಟ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಲ್ವಾ ಸೊ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಇದರ ಒಂದು ಉತ್ತರ ಅಪೊಸ್ತಲ್ ಪೌಲ್ ಏನ್ ಮಾಡ್ತಾರೆ ಅಂದ್ರೆ ಅವರು ಒಂದು ಎರಡು ಜಾಗದಲ್ಲಿ ಏನ್ ಮಾಡ್ತಾರೆ ಇದ್ರ ಬಗ್ಗೆ ಅವರು ಮಾಡ್ತಾರೆ ಭಕ್ತರ ಮರಣ ಅಂತ ಏನಂತ ಅರ್ಥ ಮಾಡ್ಕೋಬೇಕಂದ್ರೆ ಎರಡು ವಚನ ಓದ ನೋಡಿ ಮೊದಲನೇದಾಗಿ 1 ಕೊರಿಂಥ 15:31 ಓದಿ ಸಿಸ್ಟರ್ 1 ಕೊರಿಂಥ 15:31 ಸಹೋದರರೇ ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮನ್ನು ಕುರಿತು ನನಗಿರುವ ಎಚ್ಚರದ ಮೇಲೆ ಆಣೆಯಿಟ್ಟು ನಾನು ದಿನಾಲು ಸಾಯುತ್ತಿದ್ದೇನೆ ನಾನು ದಿನಾಲು ಸಾಯುತ್ತಿದ್ದೇನೆ ಅಂತ ಅಪೊಸ್ತಲ ಪೌಲ್ ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಪ್ರಿಯ ಸಹೋದರ ಅಲ್ವಾ ನಾನು ದಿನಾಲು ಸಾಯ್ತಾ ಇದ್ದೀನಿ ಸೊ ಅಂದ್ರೆ ಯಾವ ಒಂದು ಸಾವದ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ಅಪೊಸ್ತಲ ಪೌಲ್ ಹೇಳ್ತಾ ಇದ್ದಾರೆ ನಾನು ದಿನಾಲು ಸಾಯ್ತಾ ಇದ್ದೀನಿ ಸೊ ಅಂದ್ರೆ ನಮ್ಗೆ ಲೋಕದಲ್ಲಿ ಬರೋದು ಒಂದೇ ಸಾವು ತಾನೆ ಆದ್ರೆ ಇಲ್ಲಿ ಯಾವ ಸಾವು ಬಗ್ಗೆ ಹೇಳ್ತಾ ಇದಾರೆ ದಿನಾಲು ಸಾಯ್ತಾ ಇದ್ದೀನಿ ಅಂತ ಹೇಳುವಾಗ ಇನ್ನೊಂದು ವಚನ ಓದ ನೋಡಿ ರೋಮರ ಬರೆದ ಪತ್ರಿಕೆ 8:36 ರೋಮ ಬರೆದ ಪತ್ರಿಕೆ 8:36 ದೇವರೇ ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ ಜನರು ನಮ್ಮನ್ನು ಕೊಯ್ಗುರಿಗಳಂತೆ ಎಣಿಸಿದರು ಸೊ ಇಲ್ಲಿ ಏನಂತಂದ್ರೆ ದಿನವೆಲ್ಲ ಮಾನ್ಯತೆ ಇದೀನಿ ನಾನು ಸಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಈ ಒಂದು ವಚನದಲ್ಲಿ ಸೊ ನೋಡುವಾಗ ಅಪೊಸ್ತಲ್ ಪೌಲ್ ಏನ್ ಹೇಳ್ತಾರೆ ಅಂದ್ರೆ ಅದರ ಒಂದೊಂದು ಗಳಿಗೆಯಲ್ಲೂ ನಾನು ಏನ್ ಮಾಡ್ತಾ ಇದ್ದೀನಿ ಸಾಯ್ತಾ ಇದ್ದೀನಿ ಅಲ್ವಾ ಸೊ ಒಂದೊಂದು ಗಳಿಗೆಯಲ್ಲೂ ನಾನು ಏನ್ ಮಾಡ್ತಾ ಇದ್ದೀನಿ ನಾನು ಸಾಯ್ತಾ ಇದ್ದೀನಿ ಅಂತ ನೋಡುವಾಗ ಸೊ ನಾವು ಭಕ್ತರೆಲ್ಲರೂ ಒಂದೊಂದು ಗಳಿಗೆಯಲ್ಲಿ ಏನ್ ಮಾಡ್ತಾ ಇದ್ದೀನಿ ನಾವು ಈ ಲೋಕಕ್ಕೆ ನಾವು ಸತ್ತು ಹೋಗ್ತಾ ಇದ್ದೀವಿ ಅಲ್ವಾ ನಾವು ಕ್ರಿಸ್ತನ ನಾಮದ ನಿಮಿತ್ತವಾಗಿ ನಾವು ಎಲ್ಲ ಒಂದು ನಮ್ಮ ಇದಕ್ಕೆ ನಾವು ಏನ್ ಈ ಲೋಕಕ್ಕೆ ಸತ್ತು ಹೋಗ್ತಾ ನಾವು ದಿನನಿತ್ಯ ನಾವು ಏನ್ ಮಾಡ್ತಾ ಇದ್ದೀವಿ ಸಾವನ್ನ ನಾವು ಒಂದೊಂದು ಗಳಿಗೆಯಲ್ಲೂ ಅದನ್ನ ರುಚಿ ನೋಡ್ತಾ ಇದ್ದೀವಿ ಅಂತ ಏನ್ ಮಾಡ್ತೀವಿ ನಾವು ನೋಡ್ತಿದ್ದೀವಿ ಸೊ ಈ ಒಂದು ನಾವು ಲೋಕಕ್ಕೆ ಸತ್ತು ನಾವು ದೇವರ ಚಿತ್ತಕ್ಕಾಗಿ ನಾವು ಜೀವಿಸುವಾಗ ದಿನನಿತ್ಯ ನಾವು ಏನ್ ಮಾಡ್ತಾ ಇದೀವಿ ಅಂತ ಸಾಯ್ತಾ ಇದ್ವಿ ಸೊ ಆ ತರ ನಾವು ಆ ಒಂದು ಈ ಸಜೀವ ಯಜ್ಞವನ್ನು ಅಂದ್ರೆ ಈ ಲೋಕದಲ್ಲಿ ಸಜೀವ ಯಜ್ಞವನ್ನು ನಾವು ಕೊಡುವಾಗ ಆ ಒಂದೊಂದು ಸಜೀವ ಯಜ್ಞನು ಒಂದೊಂದು ನಾವು ಲೋಕಕ್ಕೆ ಮರಣ ಹೊಂದಾಗ ಆ ಮರಣ ದೇವ್ರ ನೋಡೋದು ಎಲ್ಲಿ ಕಾಣ್ತಾ ಇದೆಯಂತೆ ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ ಅಂತ ಏನ್ ಮಾಡ್ತಿದ್ರೆ ಅಲ್ಲಿ ತಿಳಿಸ್ತಿದ್ದಾರೆ ಪ್ರೀತಿಸೋದ್ರೆ ಅಲ್ವಾ ಸೊ ಆ ಒಂದು ಕಡೆಯ ತನಕ ನಾವು ಜೀವಿತವಾಗಿ ಇದ್ದು ಸತ್ತೋಗೋ ಬಗ್ಗೆ ಏನ್ ಮಾಡ್ತಲ್ಲ ಅಲ್ಲಿ ಇಲ್ಲಿ ಮಾತಾಡ್ತಲ್ಲ ಸೊ ಯಾವಾಗ ನಾವು ದೇವ್ರಿಗೆ ಪ್ರತಿಷ್ಠೆ ಮಾಡ್ಬಿಟ್ವೋ ದೇವ್ರಿಗೆ ಯಾವ ಪ್ರತಿಷ್ಠೆ ಮಾಡ್ಬಿಟ್ವೋ ನಾನು ಲೋಕಕ್ಕೆ ಸತ್ತೋಗ್ಬಿಟ್ಟಿದೀನಿ ಇನ್ ಮುಂಚೆ ನಾನು ಜೀವನ ಮಾಡೋದು ನಿಮ್ ಮುಂಚೆ ಮಾಡೋದಕ್ಕಿಂತ ಯಾವಾಗ ನಾವು ಪ್ರತಿಷ್ಠೆ ಮಾಡ್ಬಿಟ್ವೋ ಆ ಒಂದೊಂದು ಗಳಿಗೆಯಲ್ಲೂ ದೇವರ ಆ ಒಂದು ಮರಣ ಹೆಂಗ್ ನೋಡ್ತಾ ಭಕ್ತರ ಮರಣ ಹೆಂಗ್ ನೋಡ್ತಾ ನೋಡುವಾಗ ತುಂಬಾ ಅದ್ಭುತವಾಗಿ ಇದೆ ಅಂತ ಹೇಳ್ತಾ ಇದ್ದಾರೆ ಪ್ರೀತಿ ಸದಸ್ಯರೇ ಸೊ ಈ ಒಂದು ವಿಷಯವಾಗಿ ನಾವು ತಗೋಬೇಕಂದ್ರೆ ಅಲ್ವಾ ಸೊ ಈ ಒಂದು ಆ ಒಂದು ಏನಂತ ಹೇಳ್ತಾರೆ ಅಂದ್ರೆ ಆ ಒಂದು ಬಾಧೆಗಳು ಅಂತ ಬಂದಾಗ ಮರಣ ಮತ್ತೆ ಬಾಧೆಗಳು ಅಂತ ಬಂದಾಗ ಇದರ ವಿಷಯವಾಗಿ ನಮ್ಮ ಯೇಸು ಸ್ವಾಮಿ ಏನ್ ಮಾಡ್ ನೋಡುವಾಗ ಒಂದು ಸಿಂಬಲ್ ಏನ್ ಮಾಡಿದ್ರು ಅವರು ಒಂದ್ ಸಿಂಬಲ್ ಇನ್ಸ್ಟಿಟ್ಯೂಟ್ ಮಾಡಿದ್ರು ಅಲ್ವಾ ಏನದು ಒಂದು ಒಂದು ಗುರುತನ ಏನ್ ಮಾಡಿದ್ರು ಅಲ್ಲಿ ಕೊಟ್ಟರು ಏನಂತ ನೋಡುವಾಗ ಅದು ಪಾತ್ರೆ ನಾವು ನೋಡ್ತೀವಲ್ವಾ ಒಂದು ಕಡೆ ರೊಟ್ಟಿ ಇನ್ನೊಂದು ಮಾಡ್ತೀವಿ ಹೇಳ್ತೀವಿ ಸೊ ಪಾತ್ರೆ ಅಂತ ಬಂದಾಗ ಅದ್ರ ಏನ್ ಆ ಒಂದು ವಿಷಯ ಏನಂತ ನೋಡುವಾಗ ಅದ್ರ ಯೇಸು ಸ್ವಾಮಿಯ ಮರಣದ ವಿಷಯವಾಗಿ ಏನಾಗಿದೆ ಆ ಪಾತ್ರೆ ಒಂದು ಸಿಂಬಲ್ ಆಗಿ ಏನಾಗಿತ್ತು ಅಲ್ಲಿ ಕೊಡಲ್ ಪಟ್ಟಿತು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಪ್ರೀತಿಸೋದ್ರ ಅಲ್ವಾ ಸೊ ಈ ಒಂದು ವಿಷಯ ಏನ್ ಮಾಡ್ತಂತೆ ಯೇಸು ಸ್ವಾಮಿ ತನ್ನ ಶಿಷ್ಯರ ಮಧ್ಯದಲ್ಲಿ ಫಸ್ಟ್ ಏನ್ ಮಾಡ್ತಂದ್ರೆ ಅವ್ರ ಮರಣದ ಮುಂಚೆ ಆ ಮರಣದ ದಿವಸನೇ ಅಲ್ವಾ ಸೊ ಮರಣ ದಿವಸ ಹೆಂಗೆ ಅಂತ ನಾವು ನೋಡ್ತೀವಿ ಅಂದ್ರೆ ಈವ್ನಿಂಗ್ ಸಂಜೆ 6 ಗಂಟೆನ ಹಿಡಿದು ಏನಾಗುತ್ತೆ ಆ ಒಂದು ದಿವಸ ಸ್ಟಾರ್ಟ್ ಆಗುತ್ತೆ ಇಸ್ರೇಲ್ ಒಂದು ಕ್ಯಾಲೆಂಡರ್ ಪ್ರಕಾರ ಸಂಜೆ 6 ಗಂಟೆ ಏನಾಗುತ್ತೆ ಅವ್ರ ಒಂದು ಟೈಮ್ ಸ್ಟಾರ್ಟ್ ಆಗುತ್ತೆ ನಮ್ ತರ 12 ಗಂಟೆ 12 ಗಂಟೆ ಅಲ್ಲ ರೀ ಅಲ್ವಾ ಸೊ ಈವ್ನಿಂಗ್ 6 ಗಂಟೆ ಅಂತ ಹಿಡಿದು ಮಾರನೇ ದಿನ ಸಂಜೆ 6 ಗಂಟೆ ಅವ್ರಿಗೆ ಅವ್ರಿಗೆ ಒಂದು ದಿನ ಅಂತ ನೋಡ್ತೀವಿ ಸೊ ಹಂಗ ನೋಡುವಾಗ ಯೇಸು ಸ್ವಾಮಿ ಮರಣ ಹೊಂದಿದ್ದು ಮತ್ತೆ ಅವರು ಆ ಒಂದು ಕಡೆಯ ಒಂದು ಭೋಜನ ಅಲ್ವಾ ರಾತ್ರಿಯ ಒಂದು ಏನ್ ಮಾಡಿದ್ರ ಭೋಜನ ಮಾಡಿದ್ರಲ್ಲ ಶಿಷ್ಯರೊಂದಿಗೆ ಎಲ್ಲ ಒಂದೇ ದಿವಸಲ್ಲಾಗಿರೋ ಒಂದು ವಿಷಯ ಅಂತ ನೋಡ್ತೀವಿ ಸೊ
ಆ ಒಂದು ವಿಷಯವಾಗಿ ಅಪ್ಪ ಅವಾಗ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಂತ ತನ್ನ ಭಕ್ತರನ್ನು ಕುರಿತು ನೀವು ಏನ್ ಮಾಡಿ ಈ ಒಂದು ಪಾತ್ರ ಏನ ನೀವು ಕುಡಿರಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ ಅಲ್ವಾ ಸೋ ಈ ಒಂದು ಪಾತ್ರ ಏನ್ ಮಾಡಿ ನೀವು ನೀವು ಕುಡಿರಿ ಅಂತ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಲ್ಲಿ ಕೊಡಿ ಎಲ್ಲವನ್ನೂ ನೀವು ಕುಡಿದ್ಬಿಡಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೊಡ ಮತ್ತೆ ಬರೆದ ಸುವಾರ್ತೆ 20ನೇ ಅಧ್ಯಾಯ 22ನೇ ವಚನ ಓದಿ ಸಿಸ್ಟರ್ ಮ್ಯಾಥ್ಯೂ 20:22 ಯೇಸುವು ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಿಂದ ಆದೀತೆ ಎಂದು ಕೇಳಲು ಸಾಕ್ಷಿ ಸರ್ ಸೋ ನೋಡುವಾಗ ನಿಮಗೆಲ್ಲ ಕೇಳ್ತಾ ಇದೆಯಾ ಅವರು ಸಿಸ್ಟರ್ ಓದ್ತಾರದು ಓಕೆ ಬಟ್ ವಚನ ಓದ್ಕೊಳ್ಳಿ ಓಕೆ ಸೋ ಅದಿಲ್ಲ ಯೇಸುವು ಏನು ಹೇಳ್ತಾರೆ ಅಂದ್ರೆ ನಾನು ಕುಡಿಯುವ ಪಾತ್ರೆ ನಿಮ್ಮಿಂದ ಕುಡಿಯಕಾಗುತ್ತೋ ಅಂತ ಏನ್ ಮಾಡ್ತಾರೆ ಪ್ರಶ್ನೆ ಅಲ್ಲಿ ಆಗ್ತಾರೆ ಅಲ್ವಾ ಸೊ ಇಲ್ಲಿ ಪಾತ್ರೆ ಮತ್ತೆ ಆ ಪಾತ್ರೆ ಅಂತ ಮಾತಾಡುವಾಗ ಯೇಸು ಸ್ವಾಮಿಗೆ ಗೊತ್ತಿತ್ತು ಅದ್ರ ಆತ್ಮಿಕವಾದ ಅರ್ಥ ಏನಂತ ಏನಾಗಿತ್ತು ಯೇಸು ಸ್ವಾಮಿಗೆ ಅಲ್ಲಿ ಗೊತ್ತಿತ್ತು ಅಲ್ವಾ ಆದ್ರೆ ಈ ವಿಷಯಕ್ಕೆ ಏನಾಗಿಲ್ಲ ಇನ್ನ ಅದ್ರ ತಿಳುವಳಿಕೆ ಇಲ್ಲ ಯಾಕಂದ್ರೆ ಇನ್ನ ಅವ್ರ ಪರಿಶುದ್ಧ ಆತ್ಮ ಏನಾಗಿಲ್ಲ ಅವ್ರಿಗೆ ಬಂದಿಲ್ಲ ಸೊ ಅದ್ರ ತಿಳುವಳಿಕೆ ಏನಾಗ್ತಲ್ಲ ಅವ್ರಿಗೆ ಗೊತ್ತಿಲ್ಲ ಸೊ ಯಾವ ಪಾತ್ರ ಬಗ್ಗೆ ಸುಮ್ಮನೆ ಏನೋ ಪಾತ್ರ ಕುಡಿಯಕಾಗುತ್ತೋ ನಾ ಕುಡಿಬಹುದು ಅಂತ ಹೇಳ್ತಾರೆ ವರ್ಷದ ಹಂಗೆ ಕಂಟಿನ್ಯೂ ಓದ್ಕೊಂಡ್ ಬಂದ್ರೆ ನಾವು ಕುಡಿತೀವಿ ಅಂತ ಏನ್ ಮಾಡ್ತಾರೆ ಎಲ್ಲಿ ಹೇಳ್ತಾರಂತ ನಾವು ನೋಡ್ತೀವಿ ಅಲ್ವಾ ಸೊ ಅವಾಗಿನ ತಿಳುವಳಿಕೆ ಅವ್ರಿಗೆ ಏನಾಗಿಲ್ಲ ಬಂದಿರ್ಲಿಲ್ಲ ಆಮೇಲೆ ನೋಡುವಾಗ ಪೆಂಟಕೋಸ್ಟಲ್ ದಿನ ಆದ್ಮೇಲೆ ಅವ್ರ ಪರಿಶುದ್ಧಾತ್ಮ ಬಂದ ಆದ್ಮೇಲೆ ಆಮೇಲೆ ಅದರ ಒಂದು ಆ ಒಂದು ಆಳವಾದ ಅರ್ಥ ಏನಾಗಿತ್ತು ಆತ್ಮಿಕವಾದ ಅರ್ಥ ಅವ್ರಿಗೆ ಗೊತ್ತಾಯ್ತು ಅಂತ ನೋಡ್ತೀವಿ ಅಲ್ವಾ ಸೊ ಇಲ್ಲಿ ಏನ್ ನೋಡುವಾಗ ಯೇಸು ಸ್ವಾಮಿ ಅವ್ರಿಗೆ ಪ್ರಶ್ನೆ ಆಗ್ತಾರೆ ನೀವು ಕುಡಿಯಕಾಗುತ್ತೋ ಅಂತ ಪ್ರಶ್ನೆ ಆಗ್ತಾರೆ ಆದ್ರೆ ಆ ಒಂದು ಕಡೆಯ ಒಂದು ದಿವಸ ಕಡೆಯ ಒಂದು ಒಂದು ರಾತ್ರಿಯ ಒಂದು ಭೋಜನದಲ್ಲಿ ಅವ್ರು ಹೇಳ್ತಾರೆ ನೀವೆಲ್ಲರೂ ಏನ್ ಮಾಡಿದ್ರನ್ನ ಕುಡೀರಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ ಪ್ರೀತಿಯ ಸದಸ್ಯರು ಸೊ ಅದೇ ರೀತಿಯಲ್ಲಿ ನಮ್ಮನ್ ಕೂಡ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಇದಕ್ಕೆ ಏನ್ ಮಾಡ್ತಾರೆ ನಮ್ಮನ್ನು ಕರೆದಿದ್ದಾರೆ ಅಂದ್ರೆ ಅಲ್ಲಿ ಶಿಷ್ಯರು ಮಾತ್ರ ಅಲ್ಲ ನಮ್ಗೂ ಏನ್ ಮಾಡ್ತಾರೆ ಅಂದ್ರೆ ಅದ್ರಲ್ಲಿ ಪಾಲು ತಗೊಳ್ಳೋದಕ್ಕೆ ನಮಗೂ ಏನ್ ಮಾಡ್ತಿದ್ದಾರೆ ಪಾತ್ರೆನ ಯೇಸು ಸ್ವಾಮಿ ಕೊಟ್ಬಿಟ್ಟು ನೀವು ಇದ್ರೆ ಏನ್ ಮಾಡಿರಿ ಕುಡೀರಿ ಅಂತ ಸೊ ಪಾತ್ರೆ ಅಂತ ಗೊತ್ತಾಗ ನಮ್ಗೆ ಗೊತ್ತಿದೆ ಅದು ಅವರ ಒಂದು ಬಾಧೆಗಳು ಮತ್ತೆ ಅವ್ರ ಮರಣ ಏನ್ ಮಾಡುತ್ತೆ ಅದು ಸೂಚಿಸ್ತದೆ ಅಂತ ನಾವು ನೋಡ್ತೀವಿ ಸೊ ಅಂದ್ರೆ ಯೇಸು ಸ್ವಾಮಿಯ ಒಂದು ಬಾಧೆಗಳು ಮತ್ತೆ ಮರಣದಲ್ಲಿ ನಾವು ಕೂಡ ಏನ್ ತಗೊಳ್ಬೇಕಂತೆ ಪಾಲು ತಗೊಳ್ಳೋದಕ್ಕೆ ನಮ್ಗೆ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಅಂದ್ರೆ ನೀವು ಕುಡೀರಿ ಅಂತ ನಮ್ಗೆ ಇನ್ವಿಟೇಷನ್ ಕೊಡ್ತಾ ಇದ್ದಾರೆ ಪ್ರೀತಿಯ ಸದಸ್ಯರು ಅಲ್ವಾ ಸೊ ಯಾವಾಗ ಆ ಒಂದು ಸೊ ನೋಡುವಾಗ ಕ್ರಿಸ್ತನ ಒಂದು ಶರೀರದ ಒಂದು ಅಂಗಗಳಿಗೆ ಆಗ್ಬೇಕಂದ್ರೆ ನಾವು ಕೂಡ ಏನ್ ಮಾಡ್ಬೇಕಂತ ಅದರಲ್ಲಿ ಪಾಲು ತಗೊಳ್ಳಬೇಕು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಸೊ ಇದ್ರ ವಿಷಯವಾಗಿ ಅಪೊಸ್ತಲ ಪೌಲ್ ಒಂದ್ ಕಡೆ ಬರೀತಾರೆ ನಾನು ಅದನ್ನ ಪಾಲು ತಗೊಳ್ಳೋದಕ್ಕೆ ನಂಗೆ ಏನಾಗಿ ನಂಗೆ ನಾನು ತುಂಬಾ ಸಂತೋಷ ಪಡ್ತೀನಲ್ವಾ ಅಂತ ಏನ್ ಮಾಡ್ತಾರೆ ಅಂದ್ರೆ ಆಗ್ತಾರೆ ನೋಡಿ 1ನೇ ಕೊರಿಂಥ 10ನೇ ಅಧ್ಯಾಯ 16ನೇ ವಚನ ಫಸ್ಟ್ ಕೊರಿಂಥಿಯನ್ಸ್ 10:16 ನಾವು ದೇವರ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾನಮಾಡಲಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ ಅಲ್ವಾ ನೋಡುವಾಗ ರೈಟ್ಫುಲ್ ಆಗಿ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಪೊಸ್ತಲ ಪೌಲ್ ಒಂದು ಪ್ರಶ್ನೆ ಆಗ್ತಾರೆ ಸೊ ಈ ವಿಷಯನ ಅರ್ಥ ಮಾಡ್ಕೊಬೇಕು ಅಂದ್ರೆ ಗ್ರೀಕ್ ನ ಒಂದು ಪದ ಏನ್ ಯೂಸ್ ಮಾಡಿದ್ರಲ್ಲಿ ಅಂತ ನೋಡುವಾಗ ಆ ಒಂದು ಕಮ್ಯೂನ್ ಅಂತ ಹೇಳ್ತಾರಲ್ವಾ ನಮ್ಗೆ ಪಾಲು ತಗೊಳ್ಳದಲ್ಲವೇ ಅಂತ ಪಾಲು ಅಂತ ಹೇಳ್ತಾರಲ್ವಾ ಸೊ ಆದ್ರ ಒಂದು ವಿಷಯ ನೋಡುವಾಗ ಕೊಯ್ನಾನೋಸ್ ಅಂತ ಒಂದು ಗ್ರೀಕ್ ಪದ ಆ ಒಂದು ಕೊಯ್ನಾನೋಸ್ ಅಂತ ಒಂದು ಗ್ರೀಕ್ ಪದ ಏನ್ ಮಾಡಿದಾರೆ ಅಲ್ಲಿ ಯೂಸ್ ಮಾಡಿದ್ದಾರೆ ಬದಲಿಸಿದಾರೆ ಅಂತ ಅಲ್ಲಿ ಯೂಸ್ ಮಾಡಿದ್ದಾರೆ ಸೊ ಅದರ ಒಂದು ಅರ್ಥ ಏನಂದ್ರೆ ಪಾರ್ಟಿಸಿಪೇಷನ್ ಅಂತ ಹೇಳ್ತಾರೆ ಅಂದ್ರೆ ನಾವು ಪಾಲು ಅದರಲ್ಲಿ ತಗೊಳ್ಳೋ ಒಂದು ವಿಷಯ ಅಂತ ಏನ್ ಮಾಡುತ್ತೆ ಅದು ಸೂಚನೆ ಮಾಡುತ್ತೆ ಪ್ರೀತಿಸಿದ್ರೆ ಅಲ್ವಾ ಸೊ ಅಂದ್ರೆ ಕ್ರಿಸ್ತನ್ ಯೇಸು ಸ್ವಾಮಿಯ ಒಂದು ಬಾಧೆಗಳು ಮತ್ತೆ ಮರಣದಲ್ಲಿ ನಾವು ಕೂಡ ಏನ್ ಮಾಡ್ತೀವಂತೆ ಪಾಲು ತಗೊಳ್ತೀವಿ ಅನ್ನೋ ವಿಷಯ ಏನ್ ಮಾಡುತ್ತೆ ಅಪೊಸ್ತಲ ಪೌಲ್ ರೈಟ್ಫುಲ್ ಆಗಿ ಹೇಳ್ತಾರೆ ಅಲ್ವಾ ಸೊ ನಾವು ಕೂಡ ಏನ್ ಮಾಡ್ತೀವಿ ಅಂದ್ರೆ ಯೇಸು ಸ್ವಾಮಿಯೊಂದಿಗೆ ಯೇಸು ಸ್ವಾಮಿ ತಲೆಯಾಗಿದ್ದಾರೆ ದೇವ್ರು ನಮ್ಮನ್ನ ಆ ಒಂದು ಯೇಸು ಸ್ವಾಮಿಯ ಶರೀರ ಅಂಗಗಳಾಗಕ್ಕೆ ನಮ್ಮನ್ನ ಏನ್ ಮಾಡಿದ್ದಾರೆ ನಮ್ಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ ಸೊ ನಾವು ಕೂಡ ಏನ್ ಮಾಡ್ತೀವಿ ಅಂದ್ರೆ ಯೇಸು ಸ್ವಾಮಿಯ ಮರಣ ಮತ್ತೆ ಬಾಧೆಗಳಲ್ಲಿ ಪಾಲು ತಗೊಳ್ಳೋ ಒಂದು ವಿಷಯದ ಬಗ್ಗೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ತಿಳಿಸ್ತಾರೆ ಸೊ ಅಂದ್ರೆ ಯೇಸು ಸ್ವಾಮಿ ಹಿಂಬಾಲಿಸಿದ್ರು ಒಂದೊಂದು ಸಂತರು ಏನ್ ಮಾಡ್ತಾರಂತೆ ಈ ಒಂದು ಪ್ರೊಸೆಸ್ ಅಲ್ಲಿ ಹೋಗ್ತಾರೆ ಅಲ್ವಾ ಈ ಒಂದು ಪ್ರೊಸೆಸ್ ಏನ್ ಮಾಡ್ತಾರೆ ಅವರು ಹೋಗ್ತಾರೆ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಸೊ ಒಂದು ವಚನ ಹೋದಾಗ ಪ್ರಕಟಣೆ 14ನೇ ಅಧ್ಯಾಯ 4ನೇ ವಚನ ಸಿಸ್ಟರ್ ಪ್ರಕಟಣೆ 14ನೇ ಅಧ್ಯಾಯ 4ನೇ ವಚನ ಸ್ತ್ರೀ ಸಹವಾಸದಿಂದ ಮಲಿನರಾಗುವವರು ಇವರೇ ಇವರು ಕನ್ಯೆಯರಂತೆ ನಿಷ್ಕಳಂಕರು ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಇವರು ಆತನ ಹಿಂದೆ ಹೋಗುವರು
ಸಾಕ್ಷಿ ಸಿಸ್ಟರ್ ನೋಡುವಾಗ ನಮ್ಗೆಲ್ಲ ಗೊತ್ತಿದೆ ಈ ವಚನ ಯಾವ್ದ ಬಗ್ಗೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೆ ಅಂತ ನೋಡುವಾಗ ಅದು ಅವನ ಸಭೆಯ ಬಗ್ಗೆ ಮಾತಾಡ್ತದೆ. 144,000 ಮಂದಿ ಸಭೆ ಬಗ್ಗೆ ಏನ್ ಮಾಡ್ತಾರೆ, ಒಂದೊಂದು ಅಂಗಗಳ ಬಗ್ಗೆ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಮಾತಾಡ್ತಾ ಇದ್ರು ಅಂತ ನೋಡ್ತೀವಿ. ಸೊ ಇವ್ರು ಏನ್ ಹೇಳ್ತಾರೆ, ಈ ವಚನ ಏನ್ ಹೇಳುತ್ತೆ ನೋಡುವಾಗ, ಕುರಿಯಾತನ ಎಲ್ಲ ಹೋಗ್ತಾರೋ ಅವ್ರು ಏನ್ ಮಾಡ್ತಾರಂತೆ, ಇವರೆಲ್ಲ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಸೊ ಕುರಿಯಾತನ ಎಲ್ಲೆಲ್ಲ ಹೋಗ್ತಾರೋ ಇವ್ರು ಏನ್ ಮಾಡ್ತಾರಂತೆ, ಈ 144,000 ಮಂದಿ ಆ ಕುರಿಯಾತನನ್ನು ಹಿಂಬಾಲಿಸ್ಕೊಂಡು ಹೋಗ್ತಾರೆ ಅಂತ ಏನಾಗ್ತದೆ ನಾವು ನೋಡ್ತೀವಿ. ಸೊ ಅಂದ್ರೆ ಯೇಸು ಸ್ವಾಮಿ ಹೆಂಗ್ ನಡೆದ್ರು ಅವ್ರ ಜೀವನದಲ್ಲಿ, ಅದೇ ರೀತಿಯಲ್ಲಿ ನಾವೆಲ್ಲ ಒಂದು ಏನ್ ಮಾಡ್ಬೇಕಂತೆ, ಅದೇ ರೀತಿಯಲ್ಲಿ ನಾವು ನಡಿಬೇಕು ಅನ್ನೋದನ್ನ ಏನ್ ಮಾಡ್ತಿದ್ರೆ ಇಲ್ಲಿ ತಿಳಿಸಿದೆ. ಸೊ ಯೇಸು ಸ್ವಾಮಿ ಒಂದ್ ಕಡೆ ಏನ್ ಮಾಡ್ತಾರೆ ಅಂದ್ರೆ, ನನ್ನ ಹಿಂಬಾಲಿಸು ಅಂತ ಹೇಳುವಾಗ ಅಲ್ಲಿ ಏನ್ ಮಾಡ್ತಾರೆ, ಶಿಷ್ಯರು ನೋಡುವಾಗ ಎಲ್ಲವನ್ನು ಬಿಟ್ಟು ಏನ್ ಮಾಡ್ತಂತ ಅಲ್ಲಿ ಹಿಂಬಾಲಿಸ್ಕೊಂಡು ಹೋದ್ರು ಅಲ್ವಾ. ಸೊ ಹಿಂಬಾಲಿಸು ಅಂತ ಹೇಳುವಾಗ ಜಸ್ಟ್ ನಾನು ಹೋಗ್ತಾ ಹಿಂದ್ಗಡೆ ನಡ್ಕೊಂಡು ಹೋಗುದು ವಿಷಯ ಅಲ್ಲ ಅಲ್ವಾ. ಸೊ ಯೇಸು ಸ್ವಾಮಿ ಹೆಂಗೆ ಅವರು ಜೀವನ ನಡೆಸಿದ್ರು, ಹೆಂಗೆ ಅವ್ರು ಈ ಲೋಕಕ್ಕೆ ಸತ್ತೋದ್ರು, ಹೆಂಗೆ ದೇವರ ಚಿತ್ತವನ್ನು ಮಾಡೋದಕ್ಕೆ ಅವರು ತನ್ನ ಜೀವನವನ್ನೇ ಅವ್ರು ಕೊಟ್ರು, ಆ ರೀತಿಯಲ್ಲಿ ನಾವು ಹಿಂಬಾಲಿಸ್ಬೇಕಂತ ನೋಡುವಾಗ ಅದೇ ರೀತಿಯಲ್ಲಿ ಕೂಡ ಏನ್ ಮಾಡ್ಬೇಕಂತ ನಾವು ಕೂಡ ನಾವು ನಡಿಬೇಕಂತ ಏನ್ ಮಾಡ್ತಾ ಇದೆ ಇಲ್ಲಿ ತಿಳಿಸದ ಪ್ರೀತಿಯ ಸೋದರ ಅಲ್ವಾ. ಸೊ ಅದಕ್ಕೆ ನೋಡಿ ಒಂದು ವಚನ ಓದ ನೋಡಿ, 1 ಪೇತ್ರ 2:21 ವಚನ ಓದಿ. 1 ಪೀಟರ್ 2:21 ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ ನೋಡಿ, ಇದಕ್ಕಾಗಿ ನೀವು ಕರೆಯಲ್ಪಟ್ಟಿರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಕ್ರಿಸ್ತನ ಬಾಧೆಗಳಲ್ಲಿ ನಾವು ನಡೆಯುವಂತೆ ಒಂದು ಮಾದರಿನಾಗ ಏನ್ ಮಾಡ್ಬಿಟ್ರು ನಮ್ಗೆ ತೋರಿಸ್ಬಿಟ್ಟಿದ್ರು, ನಾವು ಆ ಒಂದು ಹೆಜ್ಜೆ ಜಾಡಿ ನಡೆಯೋದಕ್ಕೆ ಏನ್ ಮಾಡಿದಾರಂತೆ, ನಮ್ಗೆ ಬಿಟ್ಟು ಹೋಗಿದ್ದಾರೆ ಅಂತ ನೋಡ್ತೀವಿ ಅಲ್ವಾ. ಸೊ ಅದೇ ಫಾಲೋ ಮೀ ಅಂತ ಹೇಳುದು. ಸುಮ್ಮನೆ ಏನ್ ಮಾಡ್ತ ಆ ಕಾಲದಲ್ಲಿ ಏನಾಯ್ತು ನೋಡುವಾಗ, ಯೇಸು ಸ್ವಾಮಿಯೊಂದಿಗೆ ಶಿಷ್ಯರೆಲ್ಲ ಏನ್ ಮಾಡ್ತಾ ಇದ್ದಂತೆ, ಯೇಸು ಸ್ವಾಮಿ ಎಲ್ಲ ಹೋಗ್ತಾ ಇವ್ರು ಹೋಗ್ತಾ ಇದ್ರು ಅಲ್ವಾ. ಅದು ಎಷ್ಟು ವಿಷಯ, ಎಷ್ಟು ಪಾಠಗಳನ್ನ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ರು ಇವ್ರಿಗೆ ತಿಳಿಸ್ತಾ ಇದ್ರು, ಅದು ಎಷ್ಟು ವಿಷಯಗಳು ಏನಾಗ್ತಾ ಇಲ್ಲ ಇವ್ರಿಗೆ ಅರ್ಥ ಆಗ್ತಾ ಇರ್ಲಿಲ್ಲ ಅಲ್ವಾ. ಸೊ ಕಡೆಯ ದಿವಸದಲ್ಲಿ ಕೂಡ ಏನ್ ಮಾಡ್ತಾರೆ ನೋಡುವಾಗ, ಯಾರು ದೊಡ್ಡವಂತ ಏನ್ ಮಾಡ್ತಾ ಇದ್ದಂತೆ, ಅವ್ರ ಮಧ್ಯದಲ್ಲಿ ಚರ್ಚೆ ಮಾಡ್ಕೊಂಡು ನಡೀತಾ ಇತ್ತು. ಸೊ ಅಷ್ಟು ಎಷ್ಟೋ ವಿಷಯಗಳನ್ನ ದೇಶ ಮೇಲಿದ್ರು, ಅವ್ರಿಗೆ ಏನಾಗಿಲ್ಲ, ಅವ್ರ ಜ್ಞಾನಕ್ಕೆ ಬಂದಿರ್ಲಿಲ್ಲ ಅಲ್ವಾ. ಸೊ ಯಾವಾಗ ಪರಿಶುದ್ಧ ಆತ್ಮ ಕೊಡಲ್ಪಡ್ತೋ ಆಮೇಲೆ ಅದರ ಅರ್ಥ ಏನಾಯ್ತು ಅವ್ರಿಗೆ, ಅವ್ರಿಗೆ ತಿಳಿಯ ಬಂತು, ಅದರ ಆತ್ಮಿಕವಾದ ಒಂದು ಆಳವಾದ ಅರ್ಥಗಳು ಏನಾಯ್ತಂತೆ ಅದು ಅವ್ರಿಗೆ ತಿಳಿಯ ಬಂತು ಅಂತ ನೋಡ್ತೀವಿ ಅಲ್ವಾ. ಸೊ ಆ ರೀತಿಯಲ್ಲಿ ನೋಡುವಾಗ ಆದ್ರ ಮೇಲೆ ಯೇಸು ಸ್ವಾಮಿ ಹೆಜ್ಜೆ ಜಾರಿ ನಡೀತು ನೋಡುವಾಗ, ಅದಾದ್ಮೇಲೆ ಏನ್ ಮಾಡದಂತೆ ಎಲ್ಲ ಶಿಷ್ಯರು, ಯೇಸು ಸ್ವಾಮಿಗೆ ಹೆಜ್ಜೆ ಜಾರಿ ನಡೆದ್ರು, ತನ್ನ ಜೀವವನ್ನು ಸಜೀವ ಯಜ್ಞವಾಗಿ ಕೊಟ್ಟು ದೇವರ ಚಿತ್ತವನ್ನು ಏನ್ ಮಾಡದಂತೆ ಅವ್ರು ಮಾಡಿ ಅವರು ಓಟನ ಅವ್ರು ಏನ್ ಮಾಡದಂತೆ ಅವರು ಅವರು ಮುಗಿಸಿದ್ರು ಅಂತ ನಾವು ನೋಡ್ತೀವಿ ಪ್ರೀತಿ ಸದಸ್ಯರೇ ಅಲ್ವಾ. ಇವಾಗ ಅವ್ರು ಮಾತ್ರ ಅಲ್ಲ, ಅವ್ರು ಆದ್ಮೇಲೆ ಆದಿ ಸಭೆಯಿಂದ ಹಿಡಿದು ನಾವು ಏನ್ ಮಾಡ್ತೀವಿ ಅಂದ್ರೆ ಅನೇಕ ಮಂದಿ ಸಭೆಗೆ ಏನ್ ಮಾಡಿದ್ರೆ ಆ ಒಂದು ಇನ್ವಿಟೇಷನ್ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ದೇವ್ರು ನಮ್ಗೆ ಎಷ್ಟೊಂದು ಕೃಪೆ ಅಂತ ನೋಡುವಾಗ, ಕೋಟಿ ಕೋಟಿ ಜನರಿದ್ರೂ ಕೆಲವರನ್ನ ಮಾತ್ರ ನಮ್ಮನ್ನ ಏನ್ ಮಾಡಿದಾರೆ ದೇವ್ರು ಆ ಒಂದು ಯೋಜನೆ ತಿಳಿಸ್ಬಿಟ್ಟು ಅದ್ರ ಒಂದು ಎಂತ ಒಂದು ದೊಡ್ಡ ಆಶೀರ್ವಾದಕ್ಕೆ ಏನ್ ಮಾಡ್ತಾ ಇದಾರೆ ನಮ್ಮನ್ನ ಕರ್ಕೊಂಡು, ನಾವು ಇಮ್ಯಾಜಿನ್ ಮಾಡಕ್ಕೆ ಏನ್ ಮಾಡಕ್ಕಾಗಲ್ಲ, ಅದೇ ಆಗಲ್ಲ ರೀ. ಬಿದ್ದೋಗಿರೋ ಮಾಂಸ, ಬಿದ್ದೋಗಿರೋ ನಾವು ದೇವ್ರು ಎಂತ ಒಂದು ಸ್ಥಾನ ಕೊಡ್ತಾರೆ ನೋಡುವಾಗ, ಇಟ್ ಇಸ್ ಎಷ್ಟು ಒಂದು ಪ್ರೀತಿ ಅಂತ ಪ್ರೀತಿ ಉಳ್ಳ ದೇವ್ರು ಅಂತ ನೋಡುವಾಗ, ಅದನ್ನ ಮೆಜರ್ಮೆಂಟ್ ಮಾಡಕ್ಕೆ ಆಗಲ್ಲ, ಅಷ್ಟೊಂದು ಆಳವಾಗಿರೋ ಒಂದು ವಿಷಯ ನೋಡಿ ತಿಳಿಸಿದೆ ಅಲ್ವಾ. ಸೊ ಇವಾಗ ಸಂತರು ಅಲ್ವಾ, ಇವಾಗ ಸಂತರು ಹೆಂಗೆ ಹಿಂಬಾಲಿಸ್ಕೊಂಡು ಹೋಗ್ತಾರೆ ಯೇಸು ಸ್ವಾಮಿನ ಅಂತ ನೋಡುವಾಗ, ಇದನ್ನ ತಿಳ್ಕೊಬೇಕಂದ್ರೆ ನಾವು ಹಳೆ ಒಡಂಬಡಿಕೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅಪೊಸ್ತಲ ಪಾಲ್ ಇದ್ರ ಬಗ್ಗೆ ಮಾತಾಡ್ತಾರೆ. ಅಪೊಸ್ತಲ ಪಾಲ್ಗೆ ಏನ್ ನೋಡುವಾಗ ಅವ್ರಿಗೆ ಈ ಏನ್ ನೋಡುವಾಗ ಈ ಧರ್ಮಶಾಸ್ತ್ರ ಇದೆಲ್ಲ ಏನಾಗಿತ್ತು, ತುಂಬಾ ಜ್ಞಾನ ಇತ್ತು ಅಲ್ವಾ. ಸೊ ಅವ್ರೇನ್ ಮಾಡ್ತಾರೆ, ಅವ್ರು ಬರೋ ಕೆಲವು ಪತ್ರಿಕೆಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ಹಳೆ ಒಡಂಬಡಿಕೆ ಕಾಲದ ವಿಷಯಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಇಟ್ಟು ಅವರು ಪ್ರಾಸಂಗ ಮಾಡ್ತಾರೆ ಅಂತ ನೋಡ್ತೀವಿ. ಸೊ ಅಂದ್ರೆ ದೇವರು ಎಷ್ಟೊಂದು ಬ್ಯೂಟಿಫುಲ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂದ್ರೆ, ಬರಬೇಕಾಗಿರುವ ನಿಜದ ರೂಪದವನ್ನು ಒಂದು ಏನಾಗಿದ್ರೆ ಏನ್ ಹೇಳ್ತಾರೆ ಅದಕ್ಕೆ, ಛಾಯ ರೂಪವಾಗಿ ಏನ್ ಮಾಡಿದಾರಂತೆ, ಹಳೆ ಒಡಂಬಡಿಕೆ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಅಂತ ನೋಡಿ. ಅಷ್ಟೊಂದು ಬ್ಯೂಟಿಫುಲ್ ಆಗಿ ಏನ್ ಮಾಡಿದಾರಂತೆ, ಅದು ಕೊಟ್ಬಿಟ್ಟಿದ್ದಾರೆ ಅಂತ ಏನ್ ಮಾಡ್ತೀವಿ ನಾವು ನೋಡ್ತಿರ್ತೀವಿ ಸರ್. ಸೊ ಅಪೊಸ್ತಲ ಪೌಲ್ ಏನ್ ಮಾಡ್ತಾರೆ ಅಂದ್ರೆ, ಯೇಸು ಸ್ವಾಮಿಯ ಒಂದು ಬಲಿಗಳು ಮತ್ತೆ ಯೇಸು ಸ್ವಾಮಿಯ ಬಲಿಗಳಲ್ಲಿ ಪಾಲು ತಗೊಳ್ಳುವ ಹಿಂಬಾಲಿಸ್ಕೊಂಡು ಹೋಗುವವರ ವಿಷಯವಾಗಿ ಏನ್ ಮಾಡ್ತಾರೆ ಅಂದ್ರೆ, ಆ ಒಂದು ಪಾತ್ರ ವಿಷಯವಾಗಿ ಏನ್ ಮಾಡ್ತಾರೆ ಅಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ಒಂದು ಛಾಯ ರೂಪವನ್ನು ಇಟ್ಟಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಒಂದು ಛಾಯ ರೂಪವನ್ನಾಗಿ ಇಟ್ಟಿದ್ದಾರೆ. ಸೊ ಇವತ್ತು ನಾವು ಛಾಯ ರೂಪವನ್ನು ನೋಡ್ಬೇಕಂದ್ರೆ ಅದು ಆಡಿ ಏನಾಗಿದೆ ಆಗಿದೆ, ಆಗಿರೋ ವಿಷಯನ ನಿಜ ರೂಪ ಏನಾಗ್ತದೆ ಇವಾಗ ನೆರವೇರ್ತಾ ಬರ್ತಾ ಇದೆ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಇವಾಗ ಆಗಿರೋ ವಿಷಯದ ಬಗ್ಗೆ ಏನ್ ಮಾಡ್ತಾರ
ಮಾಡೋಣ ಅಂದ್ರೆ ಒಂದ್ ಕೆಲವು ವಿಷಯಗಳು ನಾವೇನ್ ಮಾಡೋಣ ನಾವು ನೋಡೋಣ ಪ್ರೀತಿಸುತ್ತೆ ಸೊ ಅಪೊಸ್ತಲ ನಾವು ಅದು ನೋಡಕ್ ಮುಂಚೆ ಅಪೊಸ್ತಲ ಪೌಲ್ಗೆ ವಿಷಯ ಒಂದ್ ಎರಡು ವಚನ ಓದಕ್ಕೆ ಇಷ್ಟಪಡ್ತೀನಿ ಅಪೊಸ್ತಲ ಪೌಲ್ ಏನಂತಾರೆ ಅಂದ್ರೆ ಅಪೊಸ್ತಲ ಪೌಲ್ ಎಷ್ಟೊಂದು ಎಷ್ಟೊಂದು ಝೀಲ್ ಇತ್ತು ಅಂದ್ರೆ ಅವ್ರಿಗೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ನನ್ ಯೇಸುಸ್ವಾಮಿ ಮತ್ತೆ ಯೇಸುಸ್ವಾಮಿ ಬಾಧೆಗಳನ್ನ ನಾನು ತಿಳ್ಕೊಳಕ್ಕೆ ನಾನು ಏನ್ ಮಾಡ್ತಿದ್ದೀನಿ ನಾನು ತುಂಬಾ ನನ್ಗೆ ತಾಕ ಪಡ್ತೀನಿ ನನ್ಗೆ ಬೇಕು ನಾನು ತಿಳ್ಕೊಬೇಕು ಇನ್ನ ನಾನು ತಿಳ್ಕೊಬೇಕು ಅಂತ ಏನ್ ಮಾಡ್ತಾರೆ ಅವರ ಒಂದು ಝೀಲ್ ಏನಾಗಿದೆ ಅವ್ರಿಗೆ ಅವರಲ್ಲಿ ಇದೆ ವಚನ ಓದ ನೋಡಿ ಫಿಲಿಪಿಯರಿಗೆ ಪತ್ರಿಕೆ ಮೂರನೇ ಅಧ್ಯಾಯ ಹತ್ತನೇ ವಚನ ಫಿಲಿಪಿಯನ್ಸ್ ಥರ್ಡ್ ಚಾಪ್ಟರ್ ಟೆಂತ್ ವರ್ಸ್ ಆತನನ್ನು ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು ಆತನ ಬಾಧೆಗಳಲ್ಲಿ ಪಾಲುಗಾರರಾಗಿರುವ ಪದವಿಯನ್ನು ತಿಳಿದುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ ನನ್ನ ಕುತೂಹಲವಾಗಿದೆ ಅಂತ ಹೇಳ್ತಾರೆ ಅಲ್ವಾ ಏನ್ ತಗೊಂಡಾಗ ಅದೇ ಹೇಳ್ತಾರೆ ಐ ವಾಂಟ್ ಟು ನೋ ದ ಫೆಲೋಶಿಪ್ ಆಫ್ ಸಫರಿಂಗ್ ಯೇಸು ಸ್ವಾಮಿಯೊಂದಿಗೆ ನಾನು ಕಷ್ಟ ಬಾಧೆಗಳಲ್ಲಿ ನನ್ನನ್ನು ಅದ್ರ ಪಾಲು ತಗೊಳ್ಳುವ ಒಂದು ವಿಷಯ ನನ್ಗೆ ಏನಾಗ್ಬೇಕು ನನ್ಗೆ ಅದನ್ನ ತಿಳ್ಕೊಳಕ್ಕೆ ನಾನು ಕುತೂಹಲವಾಗಿದ್ದೀನಿ ಅಂತ ಏನ್ ಮಾಡ್ತಾರೆ ಅಪೊಸ್ತಲ ಪೌಲ್ ಅಲ್ಲಿ ತಿಳಿಸಿರ್ತಾರೆ ಸೊ ಹೀಗಿರುವಾಗ ಇವಾಗ ನಮ್ಮನ್ನ ಎತ್ಕೊಳ್ಳೋಣ ಅಂತ ನಮ್ಮನ್ನ ಪ್ರೇರಣೆ ನಾವು ಎತ್ಕೊಳ್ಳೋಣ ನಾವು ಎಷ್ಟು ಮಟ್ಟಿಗೆ ಈ ವಿಷಯದಲ್ಲಿ ಕುತೂಹಲವಾಗಿದ್ದೀವಿ ಯೇಸು ಸ್ವಾಮಿಯ ಬಾಧೆಗಳಲ್ಲಿ ನಾವು ಪಾಲು ತಗೊಳ್ಳಿದ್ವಿ ಎಷ್ಟು ಮಟ್ಟಿಗೆ ನಾವು ಕುತೂಹಲ ತೋರಿಸ್ತಾ ಇದ್ದೀವಿ ಅಂತ ಏನ್ ಮಾಡ್ಬೇಕು ನಾವು ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೋಬೇಕು ಪ್ರೀತಿಸೋದ್ರೆ ಇನ್ನೊಂದು ವಚನ ಕೂಡ ನಾವು ತಗೋಬೇಕಂದ್ರೆ ನೋಡಿ ಎರಡನೇ ಕೊರಿಂತ ನಾಲ್ಕನೇ ಅಧ್ಯಾಯ ಹತ್ತನೇ ವಚನ ಸೆಕೆಂಡ್ ಕೊರಿಂಥಿಯನ್ಸ್ ಫೋರ್ತ್ ಚಾಪ್ಟರ್ ಟೆಂತ್ ವರ್ಸ್ ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ಹೌದು ಸಿಸ್ಟರ್ ಎಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ ಯೇಸುವಿನ ಮರಣಾಸ್ತವನ್ನು ಯಾವಾಗಲೂ ನಮ್ಮ ದೇಹದಲ್ಲಿ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀವಿ ನಾವು ತಿರುಗಾಡ್ತಾ ಇದೀವಿ ಅಂತ ಹೇಳ್ತಾರೆ ಎಂತ ಮಾತು ಹೇಳ್ತಾರೆ ನೋಡಿದ್ರ ಅಪೊಸ್ತಲ ಪೌಲ್ ಅವರ ಒಂದು ಸ್ಫೋಟದಲ್ಲಿ ಒಂದೊಂದು ದಿನ ಒಂದೊಂದು ಗಳಿಗೆಯಲ್ಲಿ ನನ್ನ ಮರಣ ಅಂತ ಒಂದ್ ಕಡೆ ಹೇಳ್ತಾರೆ ಇದು ಹೇಳ್ತಾರೆ ಅಂದ್ರೆ ಯೇಸುವಿನ ಅವನ ಮರಣದ ಒಂದು ವಿಷಯನ ನಮ್ಮ ದೇಹದಲ್ಲಿ ಏನ್ ಮಾಡ್ತಾ ಇದೀವಿ ಅಂತ ಯಾವಾಗ್ಲೂ ಇಟ್ಕೊಂಡು ನಾವು ತಿರುಗಾಡ್ತಾ ಇದೀವಿ ಇವಾಗ ನಮ್ಗೆ ಪ್ರಶ್ನೆ ಇದೆ ಅಪೊಸ್ತಲ ಪೌಲ್ ಏನ್ ಕರೆ ಕೊಟ್ಟು ಅದೇ ತರ ನಮ್ಗೆ ಏನ್ ಮಾಡ್ತಾರೆ ಆ ಒಂದು ಪಲ್ಲವದ ಕರೆನ ಏನ್ ಮಾಡಿದ್ರೆ ನಮ್ಗೂ ಕೊಟ್ಟಿದ್ದಾರೆ ಅಪೊಸ್ತಲ ಪೌಲ್ ಏನ್ ಹೇಳ್ತಾರೆ ಅಂದ್ರೆ ಯಾವಾಗ್ಲೂ ನಾನು ಯೇಸು ಸ್ವಾಮಿಯ ಮರಣ ನಾನು ಎದೆಲ್ಲೇ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀನಿ ನಾನು ತಿರುಗಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಸೊ ನಾವ್ ಈ ಪ್ರಶ್ನೆ ಹಾಕೊಳ್ಳೋಣ ನಾವು ಆತರ ಮಾಡ್ತಾ ಇದ್ದೀವಾ ಅಲ್ವಾ ಸೊ ಅವರು ಯೇಸು ಕುರಿಯಾತನ ಎಲ್ಲೆಲ್ಲ ಹೋಗ್ತಾರೋ ಇವ್ರು ಏನ್ ಮಾಡ್ತಾರಂತೆ ಸಂತರು ಹಿಂಬಾಲಸ್ತಾರ ಅಂತ ಹೇಳ್ತೀವಿ ಅಲ್ವಾ ಸೊ ಅಪೊಸ್ತಲ ಪೌಲ್ ಹೇಳೋ ವಿಷಯ ಒಂದೊಂದು ನೋಡೋದಾದ್ರೆ ಇವಾಗ ನಾವು ಆತರ ಮಾಡ್ತಾ ಇದ್ದೀವಾ ಒಂದೊಂದು ಗಳಿಗೆಯಲ್ಲೂ ದೇವ ಯೇಸು ಸ್ವಾಮಿ ಕ್ರಿಸ್ತನ ಒಂದು ದೇವನ ನಾವು ನಮ್ಮ ಒಂದು ಅವನ ಮರಣವನ್ನು ನಮ್ಮ ದೇಹದಲ್ಲಿ ನಾವು ಇಟ್ಕೊಳ್ತಾ ಇದೀವಾ ಅದೇನ್ ಮಾಡ್ಬೇಕು ನಾವೇ ಪ್ರಶ್ನೆ ಮಾಡ್ಬೇಕು ಪ್ರೀತಿ ಸೋದರ ಅಲ್ವಾ ಎಷ್ಟು ಮಟ್ಟಿಗೆ ನಾವು ಹಿಂಬಾಲಿಸ್ಕೊಂಡು ಹೋಗ್ತಾ ಇದೀವಿ ಅಂತ ಏನ್ ಮಾಡ್ಬೇಕು ನಾವು ಇದೆಲ್ಲ ಯೋಚನೆ ಮಾಡ್ಬೇಕು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಪ್ರೀತಿ ಸೋದರ ಸೊ ಇದೇ ಒಂದು ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಪ್ಯಾಟರ್ನ್ ಕೊಟ್ರು ಒಂದು ಪ್ಯಾಟರ್ನ್ ಏನ್ ಮಾಡ್ಬೇಕು ಹೆಂಗೆ ಹಿಂಬಾಲಿಸ್ಕೊಂಡು ಹೋಗ್ತಾರೆ ಆ ಕುರಿಯಾತನನ್ನು ಈ ಕುರಿಗಳು ಹೆಂಗ್ ಹಿಂಬಾಲಿಸ್ಕೊಂಡು ಹೋಗ್ತಾರೆ ಅಂತ ಏನ್ ಮಾಡಿದ್ರೆ ಅಂದ್ರೆ ಒಂದ್ ಪ್ಯಾಟರ್ನ್ ಕೊಟ್ರು ಅಲ್ಲೆ ಓಡ್ ಮಡಿಕೆಯಲ್ಲಿ ಆ ಪ್ಯಾಟರ್ನ್ ನಾವು ಓಡ್ಬೇಕಂದ್ರೆ ಅದನ್ನ ಓಡುವಾಗ ನಮ್ಗೆ ಕ್ಲೀನ್ ಆಗಿ ಏನಾಗುತ್ತೆ ಅಂದ್ರೆ ಒಂದು ಕೆಲವು ಅರ್ಥಗಳು ತಿಳಿಗೆ ಬರುತ್ತೆ ಸೊ ಅದನ್ನ ತಿಳ್ಕೊಂಡ್ಬಿಟ್ರೆ ಇವಾಗ ನಮ್ಗೇನ್ ಪ್ರಶ್ನೆ ಬರ್ತಂದ್ರೆ ಸೊ ಈ ತರ ಎಲ್ಲ ಇತ್ತು ಸಂತರು ಹಿಂಗಾಗ್ತಾರೆ ಸೊ ನಾವು ಆ ತರ ಓಡ್ತಾ ಇದೀವಾ ನಮ್ಮ ಓಟಗಳನ್ನ ಅಲ್ವಾ ನಾವು ಆ ಕ್ರಿಸ್ತನ ಬಾಧೆಗಳಲ್ಲಿ ನಾವು ಪಾಲು ತಗೊಳ್ತಾ ಇದೀವಾ ಅಂತ ಏನ್ ಮಾಡ್ಬೇಕು ಪ್ರಶ್ನೆ ನಮ್ಗೆ ಆ ಪ್ರಶ್ನೆ ಬರುತ್ತೆ ಸೊ ನಾವೇನ್ ಮಾಡೋಣ ಪ್ರಶ್ನೆ ಕೇಳ್ಕೊಂಡು ನಾವೇ ಅದಕ್ಕೆ ಉತ್ತರ ಕೊಟ್ಕೊಳ್ಳೋಣ ನಾವು ಕರೆಕ್ಟಾಗಿ ಓಡ್ತಾ ಇದೀವಾ ಇಲ್ಲ ಎಷ್ಟ್ ಎಲ್ಲಿ ನಿಂತ್ಕೊಂಡ್ಬಿಟ್ಟಿದೀವಿ ಇಲ್ಲ ಟ್ರ್ಯಾಕ್ ಇಂದ ಹೊರಗಡೆ ಹೋಗ್ಬಿಟ್ಟಿದೀವಾ ಅಂತ ಏನ್ ಮಾಡ್ಬೇಕಿದ್ದಲ್ಲ ನಾವೇ ಪ್ರಶ್ನೆ ಹಾಕೊಂಡು ನಾವೇ ನಮ್ಮನ್ನ ಕರೆಕ್ಟ್ ಮಾಡ್ಕೋಬೇಕು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಪ್ರೀತಿ ಸರ್ ಅಲ್ವಾ ಸೊ ಈ ಒಂದು ವಿಷಯನ ಅರ್ಥ ಮಾಡ್ಕೋಬೇಕಂದ್ರೆ ಅದೇ ಅಪೊಸ್ತಲ ಪೌಲ್ ಒಂದ್ ಕಡೆ ಬರೀತಾರೆ ಅಲ್ವಾ ಸೊ ಬರುವ ಒಂದು ಪರಲೋಕದ ವಿಷಯವಾಗಿ ಇದೆಲ್ಲ ಏನಾಗಿದೆ ಅಂದ್ರೆ ಒಂದು ಛಾಯಾರೂಪವಾಗಿದೆ ಅಂತ ಬರೀತಾರೆ ಆ ವಚನ ಓದ ನೋಡಿ ಇಬ್ರಿಯರ ಪತ್ರಿಕೆ ಎಂಟನೇ ಅಧ್ಯಾಯ ಐದನೇ ವಚನ ಹೀಬ್ರೂಸ್ 8th ಚಾಪ್ಟರ್ 5th ವರ್ಸ್ ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವು ಛಾಯೆಯೂ ಆಗಿರುವ ಆಲಯದಲ್ಲಿ ಯಾಜಕತ್ವವನ್ನು ನಡೆಸುವವರು ಮೋಶೆಯು ಧರ್ಮಶಾಸ್ತ್ರ ಗುಡಾರವನ್ನು ಮಾಡುವುದಕ್ಕಾಗಿ ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನೂ ಮಾಡಿಸಬೇಕು ಎಂಬ ಯೋಕಿಯು ಅವನಿಗೆ ಉಂಟಾಯ್ತಲ್ಲ ಕರೆಕ್ಟ್ ಸೊ ನೋಡುವಾಗ ಏನಾಗಿದೆ ಅಂತ ನೋಡುವಾಗ ಪರಲೋಕದ ದೇವಾಲಯ ವಿಷಯವಾಗಿ ಮುಂಚಿತವಾಗಿ ಏನ್ ಮಾಡ್ತೈತೆ ಇಲ್ಲಿ ಒಂದು ಛಾಯಾರೂಪವನ್ನ ಮೋಶೆ ಮುಖಾಂತರ ಕೊಟ್ಟಿದ್ರು ಸೊ ಮೋಶೆಗೆ ಏನ್ ಮಾಡಿದ್ರು ಕ್ಲಿಯರ್ ಕೊಟ್ಟಿದ್ರು ಹೆಂಗ ಕಟ್ಬೇಕು ನೀನು ಅಂತ ಏನ್ ಮಾಡಿದ್ರು ಅಲ್ಲಿ ಡೀಟೇಲ್ಸ್ ಆಗಿ ಒಂದೊಂದು ಡೀಟೇಲ್ಸ್ ಕೊಟ್ಟಿದ್ರು ಪ್ರೀತಿ ಸದಸ್ಯ
ಒಂದು ಡೀಟೇಲ್ ಕೂಡ ತಪ್ಪಾಗಿದ್ರೆ ಏನಾಗುತ್ತೆ ಅವ್ರಿಗೆ ಮರಣ ಬಂದ್ಬಿಡುತ್ತೆ ಅಲ್ವಾ ಸೋ ಯಾರ ಬಗ್ಗೆ ಯಾವ ವಿಷಯ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ ಯಾವ ಒಂದು ದೇವಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಳೆ ಒಡಂಬಡಿಕೆಯಲ್ಲಿ ದೇವದರ್ಶನದ ಗೂಡಾರ ಬಗ್ಗೆ ಸರ್ ನಾವು ಓದಿದ್ವಿ ಬೇಸಿಕ್ ಕ್ಲಾಸ್ ನೋಡಿ ದೇವದರ್ಶನ ಕೂಡ ಟ್ಯಾಬರ್ನಾಕಲ್ ಅಲ್ವಾ ದೇವದರ್ಶನ ಕೂಡ ಹೆಂಗ್ ಕಾಣುತ್ತೆ ಏನಾಗಿದೆ ನಮ್ಮ ಐಡಿಯಾ ಇದೆಯಾ ಅಲ್ವಾ ಸೋ ಫಸ್ಟ್ ಹೋಗಕ್ಕೆ ಮುಂಚೆ ಏನಾಗಿದೆ ನೋಡುವ ಕೋರ್ಟ್ ಇದೆ ದೊಡ್ಡದ ಫುಲ್ ವೈಟ್ ಕಲರ್ ಕೋರ್ಟ್ ಮಾತ್ರ ಏನ್ ಮಾಡಿದ್ದಾರೆ ಅಲ್ಲಿ ಕಟ್ಟಿ ಫಾರ್ ಎಕ್ಸಾಂಪಲ್ ಈ ರೂಮ್ ಎತ್ಕೊಂಡ್ಬಿಡೋಣ ಅಲ್ವಾ ಕೋರ್ಟ್ ತರ ಏನ್ ಮಾಡಿದ್ದಾರೆ ಕೋರ್ಟ್ ತರ ಕಟ್ಟಿದೆ ಸೋ ಕೋರ್ಟ್ ಫಸ್ಟ್ ಒಂದು ಗೇಟ್ ಇದೆ ಅಲ್ವಾ ಸೋ ಅದು ಎಂಟ್ರ್ ಆದ ತಕ್ಷಣ ಫಸ್ಟ್ ಏನಿದೆ ಅಲ್ಲಿ ಫಸ್ಟ್ ಏನ್ ಕಾಣುತ್ತೆ ಎಂಟ್ರ್ ಆದ ತಕ್ಷಣ ಅವ್ರಿಗೆ ಇಲ್ಲ ಅದಕ್ಕೆ ಮುಂಚೆ ಅಂಗಳ ಬಾಗಿಲು ಫಸ್ಟ್ ಎಂಟ್ರ್ ಆದ ತಕ್ಷಣ ಏನ್ ಕಾಣುತ್ತೆ ನಿಮಗೆ ಅಂಗಳ ಬಾಗಿಲು ಯಜ್ಞವೇದಿ ಆ ಕರೆಕ್ಟ್ ಯಜ್ಞವೇದಿ ಏನಾಗುತ್ತೆ ಎಂಟ್ರ್ ಆದ ತಕ್ಷಣ ಏನಾಗುತ್ತೆ ಯಜ್ಞವೇದಿ ಕಾಣುತ್ತೆ ಅಲ್ವಾ ಸೋ ಅದಾದ್ಮೇಲೆ ನೆಕ್ಸ್ಟ್ ಏನಿದೆ ನೋಡುವಾಗ ಗಂಗಾಳ ಇದಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅದಾದ್ಮೇಲೆ ಪರಿಶುದ್ಧ ಸ್ಥಳ ಏನಾಗುತ್ತೆ ಟೆಂಟು ಮೇನ್ ಟೆಂಟ್ ಅದೇ ಪರಿಶುದ್ಧ ಸ್ಥಳ ಒಳಗಡೆ ಹೋಗ್ತೀವಿ ಆ ಪರಿಶುದ್ಧ ಸ್ಥಳ ಒಳಗಡೆ ಹೋಗಿದ ತಕ್ಷಣ ಸೊ ನಮ್ಗೆ ನಮ್ಗೆ ರೈಟ್ ಸೈಡ್ ಅಲ್ಲಿ ಏನಿದೆ ಅಂತ ನೋಡುವಾಗ ಆ ಒಂದು ರೋಟಿಯ ಮೇಜು ಏನ್ ಮಾಡ್ತೀವಿ ನಾವು ನೋಡ್ತೀವಿ ಆದ್ರೆ ಈ ಕಡೆ ಲೆಫ್ಟ್ ಅಲ್ಲಿ ಏನಿದೆ ದೀಪ ಸ್ತಂಭ ಅಲ್ವಾ ಕ್ಯಾಂಡಲ್ ಸ್ಟಿಕ್ ದೀಪ ಸ್ತಂಭ ಇದೆ ಸ್ವಲ್ಪ ಮುಂದೆ ಹೋದ್ರೆ ಏನಿದೆ ನೋಡುವಾಗ ಧೂಪ ವೇದಿ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಇದು ಪರಿಶುದ್ಧ ಸ್ಥಳ ಇದೆ ಅದಾದ್ಮೇಲೆ ಮಹಾಪರಿಶುದ್ಧ ಸ್ಥಳಕ್ಕೆ ಏನ್ ಮಾಡ್ತೀವಿ ಆ ಓಡೆ ಹೋದಾಗ ಅಲ್ಲಿ ಏನಾಗಿ ಅಲ್ಲಿ ಏನಿದೆ ಅಂತ ನೋಡುವಾಗ ಏನಾಗಿದೆ ಮಂಜುಷಾ ಮಂಜುಷಾ ಪೆಟ್ಟಿ ಇದೆ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಸೊ ಇದು ನಮ್ಗೆ ಗೊತ್ತಿದೆ ನಾವು ಬೇಸಿಕ್ ಕ್ಲಾಸ್ ಅಲ್ಲಿ ಓದಿದೀವಿ ಇವಾಗ ಇದನ್ನ ಇಟ್ಕೊಂಡು ಏನ್ ಮಾಡೋದಂದ್ರೆ ಇವತ್ತು ಒಂದು ಓದನ್ರಿ ನಾವು ಸೊ ಮೊದಲನೇದಾಗಿ ಇದಕ್ಕೆ ಏನಂತಾರ ಅಂದ್ರೆ ಸೊ ಈ ಒಂದು ವಿಷಯದಲ್ಲಿ ವರ್ಷಕ್ಕೆ ಒಂದ್ಸತಿ ಏನಾಗಿತ್ತು ದೇವರು ಒಂದು ಬಲಿ ಒಂದ್ ದಿವಸ ಏನಾಗಿ ಮಾಡಿದ್ರು ಅದಕ್ಕೆ ಏನ್ ಹೇಳ್ತಾರ ಅಂದ್ರೆ ದೋಷ ಪರಿಹಾರಕವಾದ ಮಹಾದಿನ ಅಲ್ವಾ ನಾವು ನೋಡ್ತೀವಿ ದೋಷ ಪರಿಹಾರಕವಾದ ಮಹಾದಿನ ಇಂಗ್ಲಿಷ್ ಅಲ್ಲಿ ದ ಅಟೋನ್ಮೆಂಟ್ ಡೇ ಸ್ಯಾಕ್ರಿಫೈಸ್ ದ ಡೇ ಆಫ್ ಅಟೋನ್ಮೆಂಟ್ ಡೇ ಸ್ಯಾಕ್ರಿಫೈಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ತಿಳಿಸ್ತಾರೆ ಸೊ ಈ ಒಂದು ದಿವಸ ಬೆಳಗ್ಗೆಯಿಂದ ಸಂಜೆ ತನಕ ಹಿಡಿದು ಈ ಪ್ರಧಾನ ಯಾಜಕ ಏನ್ ಮಾಡ್ತಾರೆ ಅಂದ್ರೆ ಬಲಿಗಳನ್ನ ಮಾಡ್ತಾರೆ ಅಲ್ವಾ ಬಲಿಗಳನ್ನ ಮಾಡ್ತಾರೆ ನಮ್ಗೆಲ್ಲ ಗೊತ್ತಿದೆ ಏನ್ ಬಲಿ ಮಾಡ್ತಾರೆ ನೋಡುವ ಹೋರಿನ ಏನ್ ಮಾಡ್ತಾರೆ ಬಲಿಯನಾಗಿ ಮಾಡ್ತಾರೆ ಅದಾದ್ಮೇಲೆ ಹೋತಾರ ಏನ್ ಮಾಡ್ತಾರೆ ಅಲ್ಲಿ ಬಲಿಯನಾಗಿ ಮಾಡ್ತಾರೆ ಸೊ ಸೆಟ್ ಅಪ್ ಪ್ರಾಸೆಸ್ ಇದೆ ಅದರೊಂದು ರಕ್ತ ಮೊದಲು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಮಂಜುಷ ಪಟ್ಟಿದ್ರೆ ಏನ್ ಮಾಡ್ತಾರೆ ಹೋಗಿ ಚಿಮಿಕ್ಸ್ತಾರ ಅಂತ ಸೊ ಈ ಒಂದು ಪ್ರಾಸೆಸ್ ಏನಾಗಿದೆ ಅನೇಕ ವಿಷಯಗಳಿದೆ ಇದು ಬೆಳಿಗ್ಗೆ ಏನ್ ಮಾಡ್ತಾರೆ ಒಂದು ನಿಮಿಷನೂ ತುಂಬಾ ಹುಷಾರಾಗಿ ಪ್ರಧಾನ ಯಾಜಕ ಮಾಡ್ತಾರೆ ತುಂಬ ತಪ್ಪು ಮಾಡಿದ್ರೇನು ಏನಾಗ್ತಾರೆ ಮರಣ ಬಂದ್ಬಿಡುತ್ತೆ ದೇವ್ರ ಆ ಒಲಿನ ಏನ್ ಮಾಡಲ್ಲ ಅಂಗೀಕಾರನೂ ಮಾಡಲ್ಲ ಅಂತ ನೋಡ್ತೀವಿ ಅಲ್ವಾ ಸೊ ಇವಾಗ ಈ ಹಳೆ ಒಂಬಡಿಕೆ ಕಾಲಕ್ಕೆ ಹೋಗುವಾಗ ಈ ಒಂದು ದಿವಸ ಇದೆಯಲ್ಲ ಈ ದೋಷ ಪರಿಹಾರಕ ದಿನ ಅಂತ ಮಾಡ್ತಾರಲ್ವಾ ಆ ಒಂದು ದಿವಸ ಛಾಯಿರೂಪವಾಗಿರುವ ಆ ಒಂದು ದಿವಸ ನಿಜ ರೂಪದಲ್ಲಿ ಏನ್ ತೋರಿಸ್ತಾ ಇದೆ ಗೊತ್ತಾ ಅದು ಇಡೀ ಸುವಿಶೇಷದ ಯುಗನ ತೋರಿಸ್ತಾ ಇದೆ ಇಡೀ ಸುವಿಶೇಷ ಯುಗ ಗಾಸ್ಪಲ್ ಏಜ್ ಅಲ್ವಾ ಸೊ ಕ್ರಿಸ್ತನಿಂದ ಹಿಡಿದು ಯೇಸುಸ್ವಾಮಿಯಿಂದ ಹಿಡಿದು ಇಡೀ ಸಭೆ ಆ ಒಂದು ಇಡೀ ಸುವಿಶೇಷ ಯುಗನ ಏನ್ ಮಾಡ್ತಾ ಇದೆ ಅದು 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 ಪಿಕ್ಚರೈಸ್ ಮಾಡ್ತಾ ಇದ್ದಾರೆ ಯಾವುದು ಆ ಒಂದು ದಿವಸ ಅಲ್ವಾ ಸೊ ಆ ಒಂದು ದಿವಸದಲ್ಲಿ ಏನೆಲ್ಲ ಆಗುತ್ತೆ ನೋಡುವಾಗ ಒಂದ್ ಕಡೆ ಹೋರಿ ಇದೆಯಾ ಹೋರಿ ಅಂದ್ರೆ ಗೊತ್ತಲ್ವಾ ಬುಲಕ್ ಅಲ್ವಾ ಇಂಗ್ಲಿಷ್ ಹೇಳ್ತಾರೆ ಹೋರಿ ಅಲ್ವಾ ಸೊ ಈ ಹೋರಿ ಯಾರಿಗೆ ಸೂಚನೆಯಾಗಿ ಹೇಳಿ ಇದೆ ಯೇಸು ಸ್ವಾಮಿಗೆ ಸೂಚಿತವಾಗಿದೆ ಅಲ್ವಾ ಕ್ರಿಸ್ತನ ಯೇಸು ಸ್ವಾಮಿಗೆ ಏನಾಗಿದೆ ಅದು ಸೂಚನೆ ಮಾಡುತ್ತೆ ಅಂತ ನೋಡ್ತೀವಿ ಇನ್ನೊಂದ್ ಕಡೆ ನೋಡುವಾಗ ಹೋತ ಅಲ್ವಾ ಹೋತ ತಿಳ್ಕೊಂಡು ಎರಡು ಹೋತಗಳು ಏನಾಗುತ್ತೆ ಅಲ್ಲಿ ಅವ್ರೇನ್ ಮಾಡಿ ಚೀಟಿ ಹಾಕ್ತಾರೆ ಅಂತ ನಾವು ನೋಡ್ತೀವಿ ಅಲ್ವಾ ಸೊ ಒಂದು ದೇವರಿಗೆ ಇರೋ ಒಂದು ಹೋತ ಇರೋದೇನ್ ಮಾಡ್ತಾರೆ ಸ್ಕೇಪ್ ಮಾಡ್ತಾರ ಪಾಳದ ಹೊರಗಡೆ ಏನ್ ಮಾಡ್ಬಿಡ್ತಾರೆ ಅದನ್ನ ಇದ್ ಮಾಡ್ತಾರೆ ಸೊ ಇದೇ ಗೊತ್ತಿದೆ ನಮ್ಗೆ ಅಲ್ವಾ ಈ ಒಂದು ವಿಷಯನ ಏನಾಗುತ್ತೆ ಆ ಒಂದು ಪಾಲಿ ಆ ಒಂದು ದಿವಸದಲ್ಲಿ ನಡೀತದೆ ಅಂತ ನೋಡ್ತೀವಿ ಸೊ ಇಲ್ಲಿ ಇವಾಗ ಆ ಹೋರಿ ಅಂತ ಹೇಳುವಾಗ ಅದು ಯೇಸು ಸ್ವಾಮಿ ಏನ್ ಮಾಡುತ್ತೆ ಅದು ಸೂಚನೆ ಮಾಡುತ್ತೆ ಅದೇ ರೀತಿ ಹೋತ ಅಂದ್ರೆ ಲಾರ್ಡ್ಸ್ ಗೋಟ್ ದೇವರಿಗೆ ಅನುವಾಗಿರುವ ಒಂದು ಹೋತ ಅದು ಯಾರನ್ನ ಸೂಚನೆ ಮಾಡುತ್ತೆ ಸಭೆನ ಸೂಚನೆ ಮಾಡುತ್ತೆ ಅಲ್ವಾ ಕ್ಲಿಯರ್ ಪಿಕ್ಚರ್ ಮಾಡ್ಕೊಂಡ್ಬಿಡಿ ಸೊ ಹೋರಿ ಬಂದು ಯೇಸು ಸ್ವಾಮಿನ ಆ ಹೋತ ಬಂದು ಏನಾಗಿದೆ ಸಭೆನ ಸೂಚನೆ ಮಾಡುತ್ತೆ ಅಲ್ವಾ ಸೊ ಎರಡು ಅನಿಮಲ್ ಎರಡು ಅನಿಮಲ್ಸ್ ಇದೆ ಅಲ್ಲಿ ಅಲ್ವಾ ಬುಲಕ್ ಇದೆ ಅಲ್ಲಿ ಗೋಟು ಇದೆ ಅಲ್ವಾ ಸೊ ಇಲ್ಲಿ ಆ ಒಂದು ದಿವಸದಲ್ಲಿ ಏನಾಗುತ್ತೆ ಅಂದ್ರೆ ಈ ಎರಡು ಪ್ರಾಣಿನ ಏನ್ ಮಾಡ್ತಾರೆ ಅವರು ಓಡಿತಾರ ಎರಡು ಪ್ರಾಣಿ ಏನ್ ಮಾಡ್ತಾರೆ ಅವರು ಯಜ್ಞವಾಗಿ ಓಡಿತಾರೆ ಅದರ ರಕ್ತಗಳನ್ನ ಎತ್ಕೊಂಡು ಹೋಗ್ಬಿಟ್ಟು ಮಹಾಪರಿಶುದ್ಧ ಸ್ಥಳದಲ್ಲಿ ಏನ್ ಮಾಡ್ತಾರಂತೆ ಅಲ್ಲಿ ಚಿಂಗಿಸ್ತಾರೆ ಅಂತ ನೋಡ್ತಾರೆ ಅಂದ್ರೆ ಓಡಿದ್ದು ಮತ್ತೆ ಹೋತದ್ದು ಎರಡು ಏನ್ ಮಾಡ್ತಾರೆ
ರತ್ನ ಅಲ್ಲಿ ಚಿಂತನ ಪ್ರಾಸೆಸ್ ಇದೆ. ನಾವು ಅದನ್ನ ಓದ್ಕೊಂಡ್ರೆ ನೀವು ನಿಮ್ಗೆ ಗೊತ್ತಾಗುತ್ತೆ ಫುಲ್ ಒಂದಾಗಿ ಅಲ್ಲಿ ನಡೆಯುವ ಒಂದು ವಿಷಯಗಳು. ಓಕೆ, ಸೊ ಅದಾದ ಮೇಲೆ ಈ ಒಂದು ಎರಡು ಪ್ರಾಣಿಗಳ ಆ ಕೊಬ್ಬು ಇದೆ ಗೊತ್ತಾ, ಕೊಬ್ಬು ವಿಷಯ ಕೊಬ್ಬಲ ಇದೆಯಲ್ಲ, ಆ ಕೊಬ್ಬುಗಳನ್ನ ಎತ್ಕೊಂಡೋಗಿ ಏನ್ ಮಾಡ್ತಾರೆ ಅಂದ್ರೆ ಯಜ್ಞ ಮಿದಿ ಮೇಲೆ ಏನಾಗ್ಬಿಡ್ತಾರೆ ಅದನ್ನ ಸೂಕ್ತಾಕ್ತಾರೆ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಅದಾದ್ಮೇಲೆ ಈ ಎರಡು ಪ್ರಾಣಿಗಳ ಚರ್ಮ, ಮಾಂಸ ಮತ್ತೆ ಕಲ್ಮಶ ಇದನ್ನ ಎತ್ಕೊಂಡು ಏನ್ ಮಾಡ್ತಾರೆ ಪಾಲಿನ ಹೊರಗಡೆಗೆ ಹೋಗಿ ಏನ್ ಮಾಡ್ತಾರೆ ಅದನ್ನ ಅಲ್ಲಿ ಸುಟ್ಟಾಕ್ತಾರೆ ಅಂತ ನೋಡ್ತೀವಿ ಅಲ್ವಾ, ಅಲ್ಲಿ ಸುಟ್ಟಾಕ್ತಾರೆ. ಸೊ ಪಿಕ್ಚರ್ ಗೊತ್ತಾಯ್ತು ಇವಾಗ ಅಲ್ವಾ. ಸೊ ಹೋರಿ ಮತ್ತೆ ಹೋತಾನೆ ಏನ್ ಮಾಡ್ತಾರೆ ಬಲಿ ಕೊಡ್ತಾರೆ, ಅದರ ರಕ್ತವನ್ನು ಎತ್ಕೊಂಡು ಹೋಗು ಮಹಾಪುರುಷ ತಲೆ ಚಿಮ್ಮಿಸ್ತಾರೆ, ಅದರಲ್ಲಿ ಆ ಪ್ರಾಣಿಗಳ ಒಂದು ಕೊಬ್ಬನ್ನ ಎತ್ಕೊಂಡು ಮತ್ತೆ ಕೆಲವು ವಿಷಯಗಳನ್ನ ಎತ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಯಜ್ಞ ವಿಧಿಯಲ್ಲಿ ಏನ್ ಮಾಡ್ತಾರೆ ಅದನ್ನ ಸುಟ್ಟಾಕ್ತಾರೆ ಅಂತ ನೋಡ್ತೀವಿ. ಮತ್ತೆ ಅದರ ಚರ್ಮ, ಮಾಂಸ ಮತ್ತೆ ಕಲ್ಮಶ ಇದನ್ನ ಎತ್ಕೊಂಡು ಪಾಲಿನ ಒಳಗಡೆ ಏನ್ ಮಾಡ್ತಾರೆ ಅಂತ ಹೋಗಿ ಸುಟ್ಟಾಕ್ತಾರೆ ಅಂತ ನೋಡ್ತೀವಿ ಅಲ್ವಾ. ಸೊ ಈ ಒಂದು ವಿಷಯ ಏನ್ ಮಾಡಿ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಇವಾಗ ಏನ್ ಮಾಡೋಣ ಅಂದ್ರೆ ಇದು ಛಾಯ್ ರೂಪ ಅಂದ್ರೆ ಆಲ್ರೆಡಿ ಏನಾಗಿದೆ ಆ ಈ ಒಂದು ವಿಷಯ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಹಿಂಗೆ ಆಗಿದೆ ಅಲ್ವಾ. ಸೊ ಹೋರಿಗೆ ಏನಾಯ್ತು ಅದೇ ರೀತಿಯಲ್ಲಿ ಹೋತಾ ಕೂಡ ಏನ್ ಮಾಡೋದಂತೆ ಅದೇ ರೀತಿಯಲ್ಲಿ ಅಲ್ಲಿ ಮಾಡ್ತಂತದ್ದು. ಸೊ ಹೋರಿ ಯೇಸು ಸ್ವಾಮಿ ಹೋತ ಸಭೆ. ಸೊ ಸೇಸನಿಗೆ ಏನಾಯ್ತು ಸಭೆ ಕೂಡ ಏನಾಗಿದೆ ಅದೇ ಒಂದು. ಸೊ ಒಂದೇ ಅಣಿಕೆ ಏನಾಗಿದೆ ಅಂತೆ ಅದಾಗಿದೆ ಅಲ್ವಾ. ಸೊ ಇದು ಆಗಿರೋ ವಿಷಯ ನಿಜ ರೂಪಕ್ಕೆ ನಾನು ಆಮೇಲೆ ಆಮೇಲೆ ನಾವು ನೋಡೋಣ ಒಂದೊಂದು ವಿಷಯವಾಗಿ ನೋಡ್ಕೊಂಡು ಬರುವಾಗ ಛಾಯ ರೂಪ ಮತ್ತೆ ನಿಜ ರೂಪ ಏನ್ ಮಾಡೋಣ ನಾವು ನೋಡೋಣ ಪ್ರೀತಿ ಸುಧ. ಸೊ ಇವಾಗ ಅಪೋಸ್ತಲ ಪೌಲ್ ಒಂದ್ ಕಡೆ ಏನ್ ಬರೀತಾರೆ ಅಂದ್ರೆ ಫಸ್ಟ್ ನಾವು ಏನೋ ಅಂದ್ರೆ ಹೊರಗಡೆಯಿಂದ ನಾವು ಏನ್ ಮಾಡೋಣ ಸುಟ್ಟಾಕ ಒಂದು ವಿಷಯದಲ್ಲಿ ತಗೊಂಡ್ಬಿಡೋಣ ಅಲ್ವಾ. ಸೊ ಇವಾಗ ಕೋರ್ಟ್ ಅಂದ್ರೆ ಪಾಳ್ಯದ ಹೊರಗಡೆ ಏನ್ ಮಾಡ್ತಾರೆ ಸುಟ್ಟಾಕ್ತಾರೆ ಒಂದು ವಿಷಯ ಸುಟ್ಟಾಕೋದನ್ನ ನಾವು ನೋಡ್ತೀವಿ. ಅದೇನ್ ತಗೊಂಡುವಾಗ ಚರ್ಮ, ಮಾಂಸ ಮತ್ತೆ ಕಲ್ಮಶನ ಏನ್ ಮಾಡ್ತಾರೆ ಅಲ್ಲಿ ಸುಟ್ಟಾಕ್ತಾರೆ. ಎಲ್ಲಿ ಇದು ಪಾಳ್ಯದ ಹೊರಗಡೆ ಅಲ್ವಾ. ಸೊ ಈ ಪಾಳ್ಯದ ಹೊರಗಡೆ ಏನ್ ಮಾಡ್ತಾರೆ ಅಂದ್ರೆ ಸುಟ್ಟಾಕ್ತಾರೆ. ಅದೇನಂತ ಸೂಚನೆ ಏನಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಏನ್ ಒಂದು ಸೂಚನೆ ಮಾಡುದಂತ ಇಬ್ರಿಯರ ಬರೆದ ಪತ್ರಿಕೆ 13:11-13 ವಚನ ಓದಿ ಸಿಸ್ಟರ್ಸ್. ಹೀಬ್ರೂಸ್ 13:11-13. ಮಹಾಯಾಜಕನು ದೋಷ ಪರಿಹಾರಕ ಯಜ್ಞದ ಪಶುಗಳ ರಕ್ತವನ್ನು ತೆಗೆದುಕೊಂಡು ಪವಿತ್ರ ಸ್ಥಾನದೊಳಗೆ ಹೋಗಲು ಆ ಪಶುಗಳ ದೇಹಗಳು ಪಾಳ್ಯದ ಆಚೆ ಆಚೆ ಸುಡಲ್ಪಡುತ್ತವಲ್ಲ. ಒಂದ್ ನಿಮಿಷ. ಸೊ ಇಲ್ಲಿ ಆ ಒಂದು ಇವಾಗ ನಾವ್ ಏನ್ ವಿಷಯ ನೋಡೋದು ಅದನ್ನ ಏನ್ ಮಾಡ್ತಾರೆ ಅಪಸಪಲ್ಲಿ ಇಲ್ಲಿ ಬೈತಾ ಇದ್ರೆ. ಸೊ ಆ ಒಂದು ಪ್ರಾಣಿಗಳ ಒಂದು ರಕ್ತವನ್ನು ಏನ್ ಮಾಡ್ತಾರೆ ಅಂದ್ರೆ ಪರಿಶುದ್ಧ ಸ್ಥಳಕ್ಕೆ ಎತ್ಕೊಂಡ್ತಾನೆ ಏನ್ ಅಂತಾರೆ ಅಲ್ಲಿ ಚಿಮ್ಸ್ಬಿಟ್ಟು ಪಾಳ್ಯದ ಹೊರಗಡೆ ಏನ್ ಮಾಡ್ತಾರಂತೆ ಆಫರಿಂಗ್ಸ್ ಏನೋ ಮಾಡ್ತಾರೆ ಅಂತ ತಿಳಿಸ್ತಾರೆ. ಇವಾಗ ಕಂಟಿನ್ಯೂ ಮಾಡಿ ಸಿಸ್ಟರ್. ಸುಡಲ್ಪಡುತ್ತವಲ್ಲ ಅದರಂತೆ ಯೇಸು ಕೂಡ ತನ್ನ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದವರೆಗೆ ಸತ್ತನು. ಆದ್ದರಿಂದ ನಾವು ಆತನ ನಿಮಿತ್ತ ಉಂಟಾಗುವ ನಿಂದೆಯನ್ನು ತಾಳಿಕೊಳ್ಳುವರಾಗಿ ತಾಳ್ಮೆಯಿಂದ ಹೆಚ್ಚಿ ಆತನ ಬಳಿಗೆ ಹೊರಟು ಹೋಗೋಣ. ನೋಡುವಾಗ ಸೊ ಯೇಸು ಸ್ವಾಮಿ ಇದೇ ರೀತಿಯಲ್ಲಿ ಫಸ್ಟ್ ಏನ್ ಮಾಡ್ತಾರೆ ಛಾಯ ರೂಪವನ್ನು ಹೇಳ್ಬಿಟ್ಟು ಸೊ ಇದೇ ರೀತಿಯಲ್ಲಿ ಯೇಸು ಸ್ವಾಮಿ ಕೂಡ ಏನ್ ಮಾಡಿ ನೋಡುವಾಗ ಪಾಳ್ಯದ ಹೊರಗಡೆ ಬಂದ್ ಏನ್ ಮಾಡ್ಬಿಟ್ಟೆ ಅವರು ಸತ್ತರು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಅದೇ ರೀತಿ ನಾವು ಕೂಡ ಏನ್ ಮಾಡ್ಬೇಕಂತೆ ಹೆನ್ಸ್ ಲೆಟ್ ಅಸ್ ಆಲ್ಸೋ ಗೋ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಏನ್ ಮಾಡೋದ್ರೆ ನಾವು ಕೂಡ ಒಂದು ಪಾಳ್ಯದ ಹೊರಗಡೆ ಆ ಒಂದು ಬಾಳ್ಗಳೆಲ್ಲ ಏನ್ ಮಾಡ್ತಾರೆ ಇದು ಮಾಡ್ಕೊಂಡು ನಾವು ಹೋಗೋಣ ಅಂತ ಏನ್ ಮಾಡ್ತಾರೆ ಇಲ್ಲಿ ತಿಳಿಸ್ತಾರೆ ಈ ವಚನದಲ್ಲಿ ಅಲ್ವಾ. ಸೊ ಇದನ್ನ ನಾವು ನೋಡ್ಬೇಕಂದ್ರೆ ಇವಾಗ ಒಂದ್ ವಿಷಯ ಏನಂದ್ರೆ ಫಸ್ಟ್ ಯೇಸು ಸ್ವಾಮಿ ಎತ್ಕೊಂಡ್ ಬಿಡೋಣ ಅಲ್ವಾ. ಸೊ ಯೇಸು ಸ್ವಾಮಿಯ ವಿಷಯವಾಗಿ ನಾವು ಏನ್ ನೋಡಿದ್ವಿ ಯೇಸು ಸ್ವಾಮಿ ಏನ್ ಮಾಡಿಲ್ಲ ಅಲ್ಲಿ ಇದ್ದ ಜನಗಳು ತನ್ನ ಸಹೋದರರೇ ಯೋಧ್ಯ ಮಗ ಯೋಧ್ಯ ಜನರೇ ಯೇಸು ಸ್ವಾಮಿ ಏನ್ ಮಾಡಿಲ್ವಂತೆ ಅಂಗೀಕರಿಸಲಿಲ್ಲ ಅಲ್ವಾ. ಸೊ ಅವರ ಬಲಿಗಳ ಹೆಂಗಿತ್ತು ಅಂತ ನೋಡುವಾಗ ಅವ್ರಿಗೆ ಏನ್ ಮಾಡಿಲ್ಲ ಅವ್ರು ಏನ್ ಮಾಡ್ತಾರೆ ಸಜೀವಯಜ್ಞವನ್ನ ಏನ್ ಮಾಡಿದ್ರು ಅವರು ಯೇಸು ಸ್ವಾಮಿ ಕೊಟ್ರು ಅದು ಅಲ್ಲಿ ಜನರಿಗೆ ಏನಾಗಿದೆ ಅಂತ ಅದಕ್ಕೆ ಅದನ್ನ ಅಂಗೀಕರಿಸಲಿಲ್ಲ ಅಲ್ವಾ. ಸೊ ಅವರು ಅನೇಕ ಕಷ್ಟಗಳು ಏನ್ ಮಾಡಿದ್ರು ಯೇಸು ಸ್ವಾಮಿ ಕೂಡ ಪಟ್ರು ಅವರು ಆ 3.5 ವರ್ಷ ಅವರು ಜೀವಿಸುವಾಗ ದೇವರ ಚಿತ್ತವನ್ನು ಮಾಡುವಾಗ ಅವ್ರು ಕೂಡ ಏನ್ ಮಾಡಿದ್ರು ಕ್ರಿಸ್ತರ ಪ್ರತಿ ಸಾಧಿಸಿದ್ರೆ ಅನೇಕ ಕಷ್ಟಗಳನ್ನ ಏನ್ ಮಾಡಿದ್ರು ಅನುಭವಿಸಿದ್ರು. ಅವ್ರು ಹೇಳಿರೋ ಒಂದು ಮಾತಿನ ಸತ್ಯವನ್ನು ದೇವರ ವಿಷಯ ಸತ್ಯವನ್ನು ಯಾರಿಂದ ಅನೇಕ ವಿಷಯಗಳು ಅವರು ಅಂಗೀಕರಿಸಿಲ್ಲ ಅದೇ ಅವ್ರನ್ನ ಶಿಲ್ವೆ ಮರಣಕ್ಕೆ ಏನ ಮಾಡ್ಬಿಟ್ರಂತೆ ಅವ್ರನ್ನ ಆಗ್ಬಿಟ್ರು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಪ್ರೀತಿ ಸದಸ್ಯರೇ ಅಲ್ವಾ. ಸೊ ಇವಾಗ ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಸೊ ಪಾಳ್ಯದ ಹೊರಗಡೆ ಸುಟ್ಟೋಯ್ತು ಸುಡೋ ವಿಷಯ ನೋಡುವಾಗ ಬಲಿ ಅಲ್ವಾ. ಇವಾಗ ನಮ್ಗೆ ಏನ ಗೊತ್ತಿರೋ ಹಾಗೆ ಜಸ್ಟ್ ಆ ಪಿಕ್ಚರೈಸೇಷನ್ ಮಾಡ್ಕೊಂಡ್ಬಿಡಿ ಆ ದೇವದರ್ಶನ ಕೂಡ ನಾವು ನೋಡಿದೀವ ಪಿಕ್ಚರ್ ನೋಡಿದೀವ ಅಲ್ವಾ.
ನೋಡುವಾಗ ಆ ಸುತ್ತಲೂ ಏನಾಗಿದೆ ಇಸ್ರೇಲ್ ಜನಾಂಗರು ವಾಸವಾಗಿದ್ದಾರೆ, ಟೆಂಟ್ ಹಾಕೊಂಡು ಏನ್ ಮಾಡ್ತಾರೆ ವಾಸವಾಗಿದ್ದಾರೆ. ಇಲ್ಲಿ ಸೆಂಟ್ರಲ್ ಏನಾಗಿದೆ ಇದು ಇದು ಇದೆ ಅಲ್ವಾ. ಸೊ ಈ ಸುತ್ತಲಿರುವ ಇಸ್ರೇಲ್ ಜನರು ಏನ್ ಸೂಚನೆ ಮಾಡುತ್ತೆ? ಲೋಕಜನರಿ. ಹಾ ಕರೆಕ್ಟ್, ಲೋಕಜನ ಏನ್ ಮಾಡುತ್ತೆ ಅದು ಅದು ಸೂಚಿಸುತ್ತದೆ, ನಾವೆಲ್ಲ ಗೊತ್ತಿದೆ ಅಲ್ವಾ. ಸೊ ಇಲ್ಲಿ ಸೆಂಟ್ರಲ್ ಇರುವ ಒಂದು ಕೋರ್ಟ್ ಓಡ್ ಇರುವ ಒಂದು ದೇವದರ್ಶನ ಗುಡಾರ ಸುತ್ತಲೂ ಏನಾಗಿದೆ ಅಂದ್ರೆ ಟೆಂಟ್ ಹಾಕೊಂಡು ಯಾರಿದ್ದಾರೆ ಇಸ್ರೇಲ್ ಜನಗಿದ್ದಾರೆ. ಸೊ ಇಸ್ರೇಲ್ ಜನಗರು ಏನ್ ಸೂಚನೆ ಮಾಡುತ್ತಂದ್ರೆ ಲೋಕವನ್ನ ಸೂಚಿಸ್ತದೆ ಅಲ್ವಾ. ಸೊ ಇವಾಗ ಪಾಳೆದ ಹೊರಗಡೆ ಹೋಗ್ಕೊಂಡ್ಬಿಟ್ಟು ಏನ ಸೂಟ್ ಹಾಕಿದಾರೆ ಅಂತ ನೋಡುವಾಗ ಈ ಚರ್ಮ ಮತ್ತೆ ಮಾಂಸ ಕಲ್ಮಶ ಇದನ್ನ ಹೊರಗಡೆ ಸುಟ್ಟಾಕುವಾಗ ಇದು ಹೊರಗಡೆ ಸುಟ್ಟಾಕುವಾಗ ಅದರಲ್ಲಿ ಬರ್ತಾರ ಒಂದು ವಾಸನೆ ಹೆಂಗಿರುತ್ತೆ ರೀ? ಕೆಟ್ಟ ಒಂದು ವಾಸನೆ. ಹಾ ಅಲ್ವಾ, ತುಂಬಾ ದುರ್ವಾಸನವಾಗಿರುತ್ತೆ, ಕೆಟ್ಟ ವಾಸನೆಯಾಗಿ ಏನಾಗುತ್ತೆ ಅದು ಕಾಣುತ್ತದೆ ಅಲ್ವಾ. ಸೊ ಯಾರದು ಅಲ್ಲಿರೋದು ಇಸ್ರೇಲ್ ಜನರು ಇದ್ದಾರೆ ಅಂದ್ರೆ ಲೋಕ. ಸೊ ಲೋಕಕ್ಕೆ ಈ ಒಂದು ಬಲಿ ಹೆಂಗ್ ಕಾಣ್ತಾ ಇದೆಯಂತೆ? ಅಸಹ್ಯವಾಗಿದೆ ಅಲ್ವಾ. ಆದ್ರೆ ಯೇಸು ಸ್ವಾಮಿ ಕುರಿ ಹೋತ ಅಲ್ವಾ, ಸರಿ ಹೋರಿ ಮತ್ತೆ ಹೋತಾನ ಈ ಚರ್ಮಗಳು ಮತ್ತೆ ಕಲ್ಮಶಲ ಸುಟ್ಟಾಕಿರೋದು ಇಸ್ರೇಲ್ ಜನರಿಗೆ ಅಂದ್ರೆ ಲೋಕಕ್ಕೆ ಹೆಂಗ್ ಕಾಣ್ತಾ ಇದೆ ಆ ಬಲಿ ಹೆಂಗ್ ಕಾಣ್ತಾ ಇದೆ ಅಂದ್ರೆ ಅವ್ರಿಗೆ ಅಸಹ್ಯವಾಗಿ ಇದೆ, ದುರ್ವಾಸನೆ ಸುಟ್ಟಾಕುವ ದುರ್ವಾಸನೆ ಅಸಹ್ಯವಾಗಿ ಕಾಣ್ತಾ ಇದೆ ಅಲ್ವಾ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿಯ ಸಜೀವಜ್ಞ ಕೂಡ ಲೋಕಕ್ಕೆ ಹೆಂಗ್ ಕಾಣ್ತದೆ ನೋಡುವಾಗ ಅದು ಅಸಹ್ಯವಾಗಿ ಕಾಣುತ್ತು. ಅದೇ ರೀತಿಯಲ್ಲಿ ಸಭೆಯ ಒಂದು ಸಜೀವಜ್ಞ ಕೂಡ ಲೋಕಕ್ಕೆ ಹೆಂಗ್ ಕಾಣುತ್ತಂತೆ ಅಲ್ವಾ. ನೋಡಿ ವಚನ ಓದಲ್ಲಿ ನೋಡಿ, ಒಂದನೇ ಕೊರಿಂತ 4:13 ವಚನ. ನಾವು ಈಗಿನವರೆಗೂ ಲೋಕದ ಕಸವು ಎಲ್ಲಾದರ ಹೊಲಕೋ ಎಂಬಂತೆ ಆಗಿದ್ದೇವೆ ಅಲ್ವಾ. ನಾವು ಈಗ ಹೆಂಗಿದ್ರಂತೆ ಲೋಕದ ಕಸವು ಅಲ್ವಾ. ಸೊ ಆತರ ಏನೇ ಓದವು ಓದಿ ಬ್ರದರ್. ನಾವು ಈಗಿನವರೆಗೂ ಲೋಕದ ಕಸವು ಎಲ್ಲಾದರ ಹೊಲಸು ಆಗಿದ್ದೇವೆ ಅಲ್ವಾ. ಹೆಂಗೆ ಯೇಸು ಸ್ವಾಮಿನ ಒಂದು ಬಲಿ ಲೋಕಕ್ಕೆ ಹೆಂಗೆ ಒಂದು ಈ ತರ ಒಂದು ಕಾಣುತ್ತೋ ಅದು ಯೇಸು ಸ್ವಾಮಿ ಹಿಂಬಾಲಿಸರ ಒಂದು ಸಂತರ ಆ ಸಭೆಯ ಒಂದು ಕೂಡ ಒಂದು ಬಲಿ ಕೂಡ ಹೆಂಗೆ ಇರುತ್ತಂತೆ ಲೋಕಕ್ಕೆ ಕಷ್ಟವಾಗಿ ಕಾಣುತ್ತಂತೆ. ಅದೇ ಪಾಲದ ಹೊರಗಡೆ ಸುಟ್ಟಾಕೋದು ಹೆಂಗೆ ಅವ್ರಿಗೆ ಒಂದು ದುರ್ವಾಸನೆ ಬಂತು ಹೆಂಗೆ ಅವ್ರಿಗೆ ಒಂದಾಗ ಕಾಣುತ್ತೋ ಅದೇ ರೀತಿಯಲ್ಲಿ ನಾವು ಕೊಡ್ತಾ ಇರೋ ಬಲಿ ಲೋಕಕ್ಕೆ ಏನ್ ಮಾಡಲ್ಲ ಅವರು ಅಂಗೀಕರಿಸಲ್ಲ ಅಲ್ವಾ. ಸೊ ಕೆಲವು ವಿಷಯಗಳು ನಾವು ಎತ್ಕೊಂಡ್ಬಿಟ್ರೆ ಯೇಸು ಸ್ವಾಮಿ ಏನ್ ಮಾಡ್ಬಿಟ್ರು ರಿಜೆಕ್ಟ್ ಮಾಡ್ಬಿಟ್ರು. ಅವ್ರು ಕೊಟ್ಟರು ಬಲಿ ಯಾರು ಏನ್ ಮಾಡಿಲ್ಲ ಆಕ್ಸೆಪ್ಟ್ ಮಾಡಿಲ್ಲ. ಅವ್ರು ಸತ್ಯಕ್ಕಾಗಿ ಏನ್ ಮಾಡಿದ್ರು ಜೀವಿಸಿದ್ರು, ಇದೇ ಸತ್ಯ ಅಂತ ಏನ್ ಮಾಡಿದ್ರು ಬೆಳಕನ್ನ ಬೆಳಕಲ್ಲಿ ಜೀವಿಸಿದ್ರು. ಇದೆಲ್ಲ ಮಾಡುವಾಗ ಲೋಕಕ್ಕೆ ಇದೆಲ್ಲ ಹಿಂಗ್ ಕಾಣ್ತಂತೆ ಕಸವಾಗಿ ಅವ್ರಿಗೆ ಕಾಣುತ್ತು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಒಂದು ವಚನ ನೋಡಿ, ಆ ವಚನದಲ್ಲಿ ಕ್ಲೀನ್ ಆಗಿ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಯೋಹಾನ ಬರೆದ ಸುವಾರ್ತೆ 15:19-20 ವಚನ ಓದಿ. John 15:19-20. ನೀವು ಲೋಕದ ಕಡೆಯವರಾಗುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಒಂದ್ ನಿಮಿಷ ಸಿಸ್ಟರ್. ಸೊ ಇಲ್ಲಿ ಏನ್ ವಚನ ಹಿಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನೀವು ಲೋಕದವರಾಗಿದ್ದರೆ ಲೋಕವು ನಿಮ್ಮನ್ನ ಏನ್ ಮಾಡ್ತಾ ಇತ್ತು ಮಮತೆ ಇತ್ತು, ಪ್ರೀತಿ ಮಾಡ್ತಾ ಇತ್ತು. ಸೊ ಏನ್ ಅರ್ಥ ಆಯ್ತು ಅಂದ್ರೆ ನೀವು ಲೋಕದವರಾಗಿದ್ದರೆ ಫಸ್ಟ್ ಆಫ್ ಆಲ್ ಏನಾಗಿದೆ ಅಂದ್ರೆ ನಮ್ಗೆ ಈ ಲೋಕಕ್ಕೆ ಏನಾಗಿಲ್ಲ ಸಂಬಂಧ ಇಲ್ಲ. ಯಾಕಂದ್ರೆ ದೇವರು ಏನ್ ಮಾಡ್ತಾರೆ, ಯೇಸು ಏನ್ ಮಾಡ್ತಾರೆ ಅಂದ್ರೆ ತನ್ನ ರಕ್ತದಿಂದ ಅವ್ರು ನಮ್ಮನ್ನ ಕೊಂಡ್ಕೊಂಡ್ಬಿಟ್ಟು ಈ ಲೋಕದ ನಮ್ಮ ಏನ್ ಮಾಡ್ಬಿಟ್ಟಿದ್ದಾರೆ ಸೆಪರೇಟ್ ಮಾಡ್ಬಿಟ್ಟಿದ್ದಾರೆ, ಬೇರ್ಪಡೆ ಏನ್ ಮಾಡ್ಬಿಡ್ತಾರೆ, ಬೇರಾಗಿ ನಮ್ಮನ್ನ ಮಾಡ್ಬಿಡ್ತಾರೆ. ಸೊ ನಮಗೂ ಲೋಕಕ್ಕೆ ಏನು ಸಂಬಂಧ ಇಲ್ಲ. ಸೊ ಇಲ್ಲಿ ವಚನ ಏನ್ ಹೇಳ್ತಾ ಇದ್ ನೋಡುವಾಗ ನೀವು ಲೋಕದವರಾಗಿದ್ದರೆ ಲೋಕ ನಿಮ್ಮನ್ನ ಏನ್ ಮಾಡ್ತಾ ಇತ್ತು ಪ್ರೀತಿ ಮಾಡ್ತಾ ಇತ್ತು, ಮಮತೆ ಇಡ್ತಾ ಇತ್ತು, ನಿಮ್ಮನ್ನ ಪ್ರೀತಿ ಏನ್ ಮಾಡ್ತಾ ಇತ್ತು ಮಾಡ್ತಾ ಇತ್ತು. ಅಂದ್ರೆ ಎಕ್ಸಾಂಪಲ್ ನಾನು ತಗೋಬೇಕಂದ್ರೆ ಲೋಕದಲ್ಲಿ ಏನ್ ಮಾಡ್ತಾರೆ, ಲೋಕದಲ್ಲಿ ಕೂಡ ಏನ್ ಮಾಡ್ತೀವಿ ನಾವು ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ ಅಲ್ವಾ. ನಾವು ಕೆಲ್ಸ ಕಡೆ ಹೋಗೋದಾಗ್ಲಿ, ಇಲ್ಲ ನಮ್ಮ ಒಂದು ಅಕ್ಕಪಕ್ಕ ಜನರಾಗ್ಲಿ, ಇಲ್ಲ ನಮ್ಮ ಒಂದು ಫ್ರೆಂಡ್ಸ್ಗಳು ಏನಾಗಿದ್ದಾರೆ, ಸ್ನೇಹಿತರುಗಳು ಇದ್ದಾರೆ. ಸೊ ಏನ್ ಮಾಡ್ತಾರೆ ಅಂದ್ರೆ ಬನ್ನಿ ನಾ ಏನ್ ಮಾಡೋಣ, ನಾವು ಅಲ್ಲಿ ಪಾರ್ಟಿಗೆ ಹೋಗೋಣ, ಇಲ್ಲ ಇಲ್ಲಿ ಫಿಲಿಮ್ಗೆ ಹೋಗೋಣ, ಇಲ್ಲಿ ಅದ್ ಮಾಡೋಣ ಅಂತ ಅವ್ರು ಕರೆಯುವಾಗ ನಾವ್ ಹೇಳ್ತೀವಿ ಇಲ್ಲಪ್ಪ ನಾವು ಅದೆಲ್ಲ ಬರಲ್ಲ, ನಾನು ನಂಗೆ ದೇವ್ರ ಕಾರ್ಯಗಳಿದೆ, ನನ್ನ ಕೆಲ್ಸ ಕಾಲ ನಾವು ಕೆಲ್ಸ ಕಾಲಿದೆ ಬೈ ಬೇಕೋ ಏನ್ ಮಾಡ್ತೀವಿ ಹೋಗ್ತೀವಿ. ಅವಾಗ ಅವ್ರು ಏನ್ ಹೇಳ್ತಾರೆ, ಏನಪ್ಪ ನೀನ್ ಯಾವಾಗ್ಲೂ ಏನ್ ಮಾಡ್ತೀಯ ಬೈಬಲ್ ಬೈಬಲ್ ಅಂತಾನೆ ಇರ್ತೀಯ, ನೀನ್ ಲೈಫ್ ನ ಎಂಜಾಯ್ ಮಾಡಕ್ಕೆ ನಿಂಗೆ ಗೊತ್ತಿಲ್ಲ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವಾ. ಆದ್ರೆ ಅವ್ರು ಹೇಳ್ದಂಗೆ ಸರಿ ಬಾ ನಾನು ಬರ್ತೀನಿ ಅಂತ ಹೇಳ್ದೇನ್ ಮಾಡ್ತಾರೆ ನಮ್ಮನ್ನ ಅಲ್ವಾ. ಯಾವಾಗ್ಲೇ ನಾವು ಈ ಲೋಕವನ್ನು ಬಿಟ್ಟು ನಾವು ಬರ್ತೀವೋ ಲೋಕ ಏನ್ ಮಾಡಲ್ಲ ನಮ್ಮನ್ನ
ಪ್ರೀತಿ ಮಾಡಲ್ಲ ನಮ್ಮನ್ನ ಅಂಗೀಕರಿಸ್ತಾರೆ ನಮ್ಮ ಬಲಿಗಳನ್ನ ಏನ್ ಮಾಡಲ್ಲಂತೆ ಹೆಂಗೆ ಹೊರಗದ ಪಾರದ ಹೊರಗಡೆ ಸುತ್ತಾಕಿರೋ ಒಂದು ಲೋಕಕ್ಕೆ ಒಂದು ಅಸಹ್ಯವಾಗಿ ನಮ್ಮ ಕಸವಾಗಿ ಕಾಣ್ರು ಇದೆಲ್ಲ ನಾವು ದೇವರ ವಾಕ್ಯದ ನಾವು ಯೇಸುಸ್ವಾಮಿ ಹೆಜ್ಜೆಜಾಲಿ ನಡೆಯುವಾಗ ಲೋಕ ನಮ್ಮನ್ನ ಹೆಂಗ್ ನೋಡ್ತಂತೆ ಒಂದು ಕಸವಾಗಿಯೇ ನೋಡುತ್ತೆ ಪ್ರೀತಿ ಸಲ್ಲಿಸ್ತಾರೆ ಅಲ್ವಾ ಕಸವಾಗಿನೇ ನೋಡುತ್ತೆ ಕಂಟಿನ್ಯೂ ಮಾಡಿ ಸಿಸ್ಟರ್ ವಚನ ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ ಅಂತ ಹೇಳ್ತಾರೆ ನೋಡ್ತೀವಿ ಕಂಟಿನ್ಯೂ ಮಾಡಿ ಸಿಸ್ಟರ್ ಅದು ದಣಿಗಿಂತ ಆಳು ದೊಡ್ಡವನಲ್ಲವೆಂಬುದಾಗಿ ನಾನು ನಿಮಗೆ ಹೇಳಿದ ಮಾತನ್ನು ಜ್ಞಾಪಕ ಮಾಡಿಕೊಳ್ಳಿರಿ ಅವರು ನನ್ನನ್ನು ಹಿಂಸೆ ಪಡಿಸಿದರೆ ನಿಮ್ಮನ್ನು ಸಹ ಹಿಂಸೆ ಪಡಿಸುವರು ಅವರು ನನ್ನ ಮಾತನ್ನು ಕೈಗೊಂಡು ನಡೆದರೆ ನಿಮ್ಮ ಮಾತನ್ನು ಸಹ ಕೈಗೊಂಡು ನಡೆಯುವರು ಸತ್ಯವಾದ ಮಾತು ಅಲ್ವಾ ದಣಿಗಿಂತ ಆಳು ದೊಡ್ಡವನೇ ಯೇಸು ಹೇಳ್ತಾರಲ್ಲಿ ದಣಿಗಿಂತ ಆಳು ದೊಡ್ಡವನೇ ನನ್ನ ಮಾತು ಕೈಕೊಂಡಿದ್ರೆ ನಿಮ್ಮ ಮಾತು ಕೂಡ ಏನ್ ಮಾಡ್ತಾರೆ ಅವರು ಕೈಕೊಂಡ ಆದ್ರೆ ನನ್ನ ಮಾತನ್ನ ಏನ್ ಮಾಡ್ತಾರೆ ಅವರು ನಿರಾಕರಿಸದಿಂದ ನಿಮ್ಮ ಮಾತು ಕೂಡ ಏನ್ ಮಾಡ್ತಾರೆ ಅವರು ನಿರಾಕರಿಸ ನಾನ್ ತೊಂದರೆಗೆ ಒಳಗಾಗಿಂದ ನೀವು ಕೂಡ ಏನ್ ಮಾಡ್ತೀರಿ ತೊಂದರೆಗೆ ಒಳಗಾಗ್ತೀರಾ ಅಂತ ಮುಂಚಿತವಾಗಿ ಹೇಳಿದ್ರು ಪ್ರೀತಿ ಸರ್ ಅಲ್ವಾ ಸೊ ನಾವು ಹೋಗ್ತಾ ಇರೋ ಮಾರ್ಗ ಇಕ್ಕಟ್ಟಾದ ಒಂದು ಮಾರ್ಗ ಅಲ್ವಾ ಸೊ ನಾವು ಯಾವಾಗ ನಾವು ಈ ಲೋಕಕ್ಕೆ ಸತ್ತು ನಾವು ದೇವಸ್ಥಾನ ಹೋಗ್ತೀವೋ ನಾವು ಒಳ್ಳೆ ಎಲ್ಲ ನಮ್ ಲೈಫ್ ಚೆನ್ನಾಗಿರುತ್ತೆ ಅಂತ ಏನ್ ಮಾಡಕ್ಕಾಗಲ್ಲ ನಾವು ಎದ್ದು ನೋಡಕ್ಕಾಗಲ್ಲ ರೆಡಿಯಾಗಿರ್ಬೇಕು ಇಕ್ಕಟ್ಟಾದ ಮಾರ್ಗ ನೋಡಕ್ ಅನೇಕ ಕಷ್ಟಗಳು ಬಾಧೆಗಳು ಬರುತ್ತೆ ಲೋಕದಲ್ಲಿನೇ ಯಾವ್ದನ ಒಂದು ನಾವು ಆಶೀರ್ವಾದ ಪಡ್ಕೋಬೇಕು ಒಳ್ಳೆ ಪ್ರೈಸ್ ಆಗಬೇಕಂದ್ರೆ ಎಷ್ಟು ಕಷ್ಟ ಪಡ್ತೀವಿ ಆದ್ರೆ ದೇವ್ರು ನಮ್ಗೆ ಎಂತ ಎಂತ ಒಂದು ಪ್ರೈಸ್ ಕೊಡ್ತಾ ಇದಾರೆ ಅದು ಮಾತ್ರ ನಮ್ಮ ಲೈಫ್ ಈಸಿಯಾಗಿ ಹೋಗ್ಬಿಡ್ಬೇಕಾ ಎಲ್ಲ ಫುಲ್ ಎಲ್ಲ ಫುಲ್ ಎಲ್ಲ ಸ್ಮೂತ್ ಆಗೋಗ್ಬಿಟ್ಟು ನಮ್ಗೆ ಪ್ರೈಸ್ ಕೊಟ್ಬಿಡ್ಬೇಕಾ ಅಲ್ವಾ ಅಲ್ವಾ ಸೊ ನ್ಯಾಯ ಎಲ್ಲಿದೆ ಲೋಕದಲ್ಲಿ ನಾವು ಅಷ್ಟೊಂದು ಕಷ್ಟ ಪಡುವಾಗ ನಾವು ಇದು ಲೋಕದಲ್ಲಿ ಕಷ್ಟ ಪಡೋದಕ್ಕೆ ಏನಿದೆ ಅದು ಬಿರಿಯಾದ ಟೆಂಪ್ರರಿ ಅಷ್ಟೇ ಅದು ಅಲ್ಲಿ ಅಳ್ದೋಗುತ್ತದ್ದು ಆದ್ರೆ ನಾವು ಎಂತ ಒಂದು ವಿಷಯಕ್ಕೆ ಅಳಿದೇ ಇರೋ ಒಂದು ವಿಷಯಕ್ಕೆ ಏನ್ ಮಾಡ್ತಾ ಇದೀವಿ ನಾವು ಓಡ್ತಾ ಇದ್ದೀವಿ ಸೊ ಅನೇಕ ಕಷ್ಟಗಳನ್ನ ತಾಳಿ ನಾವು ದೇವರ ಒಂದು ರಾಜ್ಯಕ್ಕೆ ಏನ್ ಮಾಡ್ಬೇಕಂತೆ ಪ್ರವೇಶ ಮಾಡ್ಬೇಕು ಪ್ರೀತಿಯ ಸದಸ್ಯರು ಸೊ ಆ ಒಂದು ವಿಷಯನ ಹೇಳ್ತಾ ಇದಾರೆ ಯೇಸು ಸ್ವಾಮಿನ ಅನೇಕ ಕಷ್ಟಕ್ಕೆ ಬಾಧೆಗಳನ್ನ ಏನ್ ಮಾಡಿದ್ರು ಅನುಭವಿಸಿದ್ರು ಲೋಕ ಏನ್ ಮಾಡಿಲ್ಲ ಅದನ್ನ ಅಂಗೀಕರಿಸಲಿಲ್ಲ ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಹಿಂಬಾಲಿಸೋರು ಕೂಡ ಏನಾಗುತ್ತೆ ಇದೆ ವಿಷಯಗಳು ಬರುತ್ತೆ ನಾ ಆಲ್ರೆಡಿ ಏನ್ ಮಾಡಿದ್ ನಿಮ್ಗೆ ಹೇಳಿದ್ದೀನಿ ಅಂತ ಏನ್ ಮಾಡ್ತಾರೆ ಸ್ವಾಮಿ ಅಲ್ಲಿ ತಿಳಿಸ್ತಾರೆ ಅಂತ ನೋಡ್ತಿದ್ರು ಸೊ ಅದೇ ಪಾಳೆದ ಹೊರಗಡೆ ಫಸ್ಟ್ ಆ ಸುತ್ತಾಕೋ ಒಂದು ವಿಷಯದ ಒಂದು ಅರ್ಥ ನಾವು ಮಾಡ್ಕೋಬೇಕು ಅಲ್ವಾ ಸೊ ಪಾಳೆದ ಹೊರಗಡೆ ನಾವ್ ಹೆಂಗ್ ಮಾಡ್ತೀವಿ ಒಂದು ಸುತ್ತಾಕೋ ಒಂದು ವಿಷಯ ನೋಡಿದ್ವಿ ಅದೇ ರೀತಿಯಲ್ಲಿ ನೆಕ್ಸ್ಟ್ ಇನ್ನೊಂದು ಸುತ್ತಾಕೋ ವಿಷಯ ನಾವ್ ಎಲ್ಲಿ ನೋಡ್ತೀವಿ ಅಂದ್ರೆ ಒನ್ಸ್ ಆ ಒಂದು ಪಾಳೆದ ಒಳಗಡೆ ನಾವ್ ಎಂಟರ್ ಆದ ತಕ್ಷಣ ಸೊ ಫಸ್ಟ್ ಎಂಟರ್ ಆದ ತಕ್ಷಣ ನಾವು ಅವಾಗ ನೋಡ್ದಂಗೆ ಏನಾಗಿದ್ವಿ ಯಜ್ಞ ವೇದಿನ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಬ್ರೇಜನ್ ಆಲ್ಟರ್ ಅಲ್ವಾ ದೊಡ್ಡದಾಗಿರುತ್ತೆ ಅದು ಅಲ್ವಾ ಯಜ್ಞವೇದಿನ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಸೊ ಈ ಯಜ್ಞವೇದಿಯಲ್ಲಿ ಏನ್ ವಿಷಯಗಳನ್ನ ಈ ಹೋರಿ ಮತ್ತೆ ಹೋತಾನ ವಿಷಯಗಳು ಏನಲ್ಲಿ ಸುಟ್ಟಾಗ್ತಾರೆ ಅಂತ ನೋಡುವಾಗ ಕೊಬ್ಬು ಅಲ್ವಾ ಕೆಲವು ಮತ್ತೆ ಕೆಲವು ಲೈಫ್ ಆರ್ಗನ್ಸ್ ಎಲ್ಲ ಇಟ್ಕೊಂಡು ಏನ್ ಮಾಡ್ತಾರಲ್ಲ ಅಲ್ಲಿ ಸುಟ್ಟಾಗ್ತಾರೆ ಅಂತ ನೋಡ್ತೀವಿ ಯಾವ್ದು ಹೋರಿ ಮತ್ತೆ ಹೋತ ಎರಡು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಸುಟ್ಟಾಕೋ ಒಂದು ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಪ್ರೀತಿ ಸಹೋದರ ಅಲ್ವಾ ಸೊ ಇದ್ರ ಒಂದು ಅರ್ಥ ಏನು ಫಸ್ಟ್ ಪಾದ ಹೊರಗಡೆ ಒಂದು ಸುಟ್ಟಾಕೋ ಒಂದು ವಿಷಯ ನೋಡ್ತೀವಿ ಇವಾಗ ಪಾದ ಒಳಗಡೆ ನಾವು ಎಂಟರ್ ಆಗಿದ್ದೀವಿ ಸೊ ಇಲ್ಲಿ ಕೂಡ ಒಂದು ಸುಟ್ಟಾಕೋ ಒಂದು ವಿಷಯ ಏನ್ ಮಾಡ್ತಾ ಇದೀವಿ ನಾವು ನೋಡ್ತೀವಿ ಸೊ ಅಲ್ಲಿ ಕೂಡ ಹೋರಿಗೆ ಏನಾಗುತ್ತೋ ಅದೇ ರೀತಿಯಲ್ಲಿ ಓತ ಕೂಡ ಏನ್ ಮಾಡ್ತಾರೆ ಅಂದ್ರೆ ಏನರ್ಥ ಅಂದ್ರೆ ಹೋರಿಗೆ ಏನಾಗುತ್ತೋ ಓತನ ಏನ್ ಮಾಡ್ತಾ ಅದರದಂತಿಗೆ ಹಿಂಬಾಲಿಸ್ಕೊಂಡು ಹೋಗುವ ಒಂದು ವಿಷಯ ಏನ್ ಮಾಡ್ತಾ ಇದ್ದು ಸೂಚನೆ ಕೊಡ್ತಾ ಇದೆ ಸೊ ಇಲ್ಲಿ ಕೊಬ್ಬು ಮತ್ತೆ ಲೈಫ್ ಆರ್ಗನ್ಸ್ ಏನ್ ಮಾಡ್ತಾರೆ ಅಂದ್ರೆ ಈ ಯಜ್ಞ ವಿದ್ಯೆಯಲ್ಲಿ ಸುತ್ತಾಕ್ತಾರೆ ಅಂತ ನಾವು ನೋಡ್ತೀವಿ ಅಲ್ವಾ ಸಿಂಗ್ಲೀಷ್ ಏನ್ ಹೇಳ್ತಾರೆ ಅಂದ್ರೆ ಈ ಲೈಫ್ ಆರ್ಗನ್ಸ್ ಕೆಲವು ಇರುವ ಒಂದು ಆರ್ಗನ್ಸ್ ಏನ್ ಮಾಡ್ತಾರೆ ಅಲ್ಲಿ ಸುಟ್ಟಾಕೊ ವಿಷಯ ಏನಂತಂದ್ರೆ ಅದೇನ್ ಸೂಚನೆ ಮಾಡ್ತಂದ್ರೆ ಹಾರ್ಟ್ ಸೆಂಟಿಮೆಂಟ್ಸ್ ಮತ್ತೆ ಪವರ್ ಆಫ್ ಫಾರ್ ಸೆಲ್ಫ್ ಡಿನಾಯಲ್ ಅಂದ್ರೆ ತನ್ನಂತಾನೇ ನಿರಾಕರಿಸುವುದಕ್ಕೆ ಎಷ್ಟು ಮಟ್ಟಿಗೆ ನಾವು ಏನ್ ಮಾಡ್ತೀವಿ ಪ್ರಯತ್ನ ಎಷ್ಟು ಮಟ್ಟಿಗೆ ನಾವು ಪ್ರಯತ್ನಗಳು ಆಗ್ತೀವೋ ಅದನ್ನ ಇದು ಸೂಚನೆ ಮಾಡುತ್ತಂತೆ ಸೊ ಎಷ್ಟು ಮಟ್ಟಿಗೆ ನಾವು ಪ್ರಯತ್ನ ಹಾಕಿ ನಮ್ಮನ್ನೇ ನಾವು ಸಾಯಿಸ್ತೀವೋ ಅಂದ್ರೆ ನಮ್ಮನ್ನ ಒಂದು ಶರೀರ ಏನ್ ಮಾಡ್ತೀವಿ ಜಡ್ಜ್ ಹೇಳ್ತಾ ಆಪಸ್ ಬರ ಹೇಳ್ತಾರಲ್ಲ ನನ್ನ ಜಡ್ಜಿನ ಏನ್ ಮಾಡ್ತೀನಿ ನಾನು ಹೋಗ್ತೀನಿ ಅಂತ ಅದೇ ರೀತಿಯಲ್ಲಿ ನಾವು ಕೂಡ ಏನ್ ಮಾಡ್ಬೇಕಂತೆ ನಾವು ಈ ಲೋಕದ ಒಂದು ಏನ್ ಮಾಡ್ತೇವೆ ಈ ಲೋಕ ಈ ಸೈತಾನನು ಮತ್ತೆ ನಮ್ಮ ಶರೀರ ಇದೇನಾಗಿದೆ ನಮ್ಗೆ ಶತ್ರುವಾಗಿದೆ ನಮ್ಮೊಂದು ಹೊಸ ಸೃಷ್ಟಿಗೆ ಏನಾಗಿದೆ ಇದು ಶತ್ರುವಾಗಿದೆ ಸೊ ಇದನ್ನ ನಾವ್ ಏನ್ ಮಾಡ್ಬೇಕಂತೆ ನಾವು ಎಷ್ಟು ಮಟ್ಟಿಗೆ ನಾವು ಪ್ರಯತ್ನ ಹಾಕಿ ಇದನ್ನ ನಾವು ಸಾಧಿಸ್ತೀವೋ ಲೋಕ ನಮ್ಗೆ ಇದು ಮಾಡುತ್ತೋ ಆ ಒಂದು ವಿಷಯ ಏನ್ ಮಾಡ್ತೀವಿ ಅಂದ್ರೆ ಆ ಯಜ್ಞ ವೇದಿ ಮೇಲೆ
ಸುಟ್ಟಾಕೋದು ವಿಷಯನ ಸೂಚನೆ ಮಾಡ್ತಾರೆ ಅಲ್ವಾ. ಯಾವುದು ಯಾವುದು ಲೈಫ್ ಆರ್ಗನ್ಸ್. ಮತ್ತೆ ಫ್ಯಾಟ್ ಅಂತ ಹೇಳುವಾಗ, ಫ್ಯಾಟ್ ಅಂದ್ರೆ ಕೊಬ್ಬು, ಕೊಬ್ಬು ಅಂತ ಹೇಳುವಾಗ ಅದೇನು ಸೂಚನೆ ಮಾಡ್ತಂದ್ರೆ ಝೀಲ್ ಅಂತ ಹೇಳ್ತಾರೆ. ಕಡಲ ಏನಂತಾರೆ ಅದಕ್ಕೆ ಝೀಲ್. ಎಷ್ಟೊಂದು ಇದಾಗ ಏನ್ ಮಾಡ್ತೀವಿ ಓಡೋಣ ಝೀಲ ತಗೆ ಅಲ್ವಾ. ಸೊ ನಾವೇನ್ ಮಾಡ್ತೀವಿ, ಎಷ್ಟು ಮಟ್ಟಿಗೆ ನಾವು ಎಷ್ಟು ನಾವು ನಮ್ಮ ಒಂದು ಪ್ರತಿಷ್ಠೆ ಮಾಡಿರೋ ಒಂದು ಜೀವನ ನಾವು ಪ್ರೀತಿ ಮಾಡ್ತೀವೋ ಅಷ್ಟು ಮಟ್ಟಿಗೆ ನಮ್ಮ ಓಡೋಣ ಏನ್ ಮಾಡ್ಬೋದು ನಾವು ಬೇಗ ಮುಗಿಸ್ಬಹುದು. ಸೊ ಯೇಸು ಸ್ವಾಮಿ ಉದಾಹರಣೆ ನಾವು ತಗೊಂಡ್ರೆ ಅವ್ರು ಮೂರುವರೆ ವರ್ಷದ ಏನ್ ಮಾಡ್ಬಿಟ್ರು ಅವರು ಯೇಸು ಸ್ವಾಮಿ ಅವ್ರು ಓಟನ ಮುಗಿಸ್ಬಿಟ್ರು. ಮೂರುವರೆ ವರ್ಷದಲ್ಲಿ ಅವ್ರು ಏಟ ಓಟನ ಹೆಂಗ್ಬಿಟ್ರು ಅವ್ರು ಮುಗಿಸ್ಬಿಟ್ರು. ಅಂದ್ರೆ ಅಷ್ಟು ಮಟ್ಟಿಗೆ ಅವರು ಏನಾಗಿದ್ರು, ಅವರ ಒಂದು ಪ್ರತಿಷ್ಠೆ ಮಾಡಿರೋ ಒಂದು ಜೀವನ ಅಷ್ಟು ಮಟ್ಟಿಗೆ ಪ್ರೀತಿ ಮಾಡಿದ್ರು. ಅದು ಎಷ್ಟೊಂದು ಜೀಲಿತ್ತಂದ್ರೆ ಎಷ್ಟೊಂದು ಅವರು ತನ್ನ ತಾನೇ ನಿರಾಕರಿಸಿದ್ರು ಅಂತ ನೋಡುವಾಗ ಅಷ್ಟು ಬೇಗ ಏನಾಯ್ತಂತ ಯಜ್ಞವೇದಿಯಲ್ಲಿ ಅವರ ಒಂದು ಕೊಬ್ಬು ಏನಾಗ್ತಾ ಇತ್ತಲ್ಲಿ ಸುಟ್ಟೋಗ್ತಾ ಇತ್ತು. ಕನ್ಸ್ಯೂಮಿಂಗ್ ಎಷ್ಟು ಬೇಗ ಸುಟ್ಟೋಗುತ್ತೆ ಅಷ್ಟು ಏನಾಗುತ್ತೆ ಅಷ್ಟು ಬೇಗ ಅದು ಕನ್ಸ್ಯೂಮ್ ಮಾಡ್ಬಿಡುತ್ತೆ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ವಚನ ಓದ ನೋಡಿ, ಯೋವನ ಬರೆದ ಸುವಾರ್ತೆ ಎರಡನೇ ಅಧ್ಯಾಯ 17ನೇ ವಚನ, ಜಾನ್ ಸೆಕೆಂಡ್ ಚಾಪ್ಟರ್ 17th ವರ್ಸ್. ಆಗ ನಿನ್ನ ಆಲಯಾಭಿಮಾನವು ಬೆಂಕಿಯಂತೆ ನನ್ನನ್ನು ದಹಿಸುತ್ತದೆ ಎಂದು ಬರೆದ ಮಾತು ಶಿಷ್ಯರ ನೆನಪಿಗೆ ಬಂತು. ಶಿಷ್ಯರಿಗೆ ಆಲ್ರೆಡಿ ಯೇಸು ಸ್ವಾಮಿ ಬಗ್ಗೆ ಬಂದಿರುವ ಮಾತು, ಕೀರ್ತನೆಯಲ್ಲಿ ಬಂದಿರುವ ಮಾತು ಏನಾಗಿತ್ತು ಈ ಬಗ್ಗೆ ನೆನಪಿಗೆ ಬಂತು. ಇಲ್ಲಿ ಯಾರ ಓದಿದ್ರೆ ಕಾಣಲ್ಲಿ ಯಾರನ್ನ ಓದಿ ಇಲ್ಲಿ ಒಂದ್ಸತಿ. ಆಗ ನೋಡಿ, ನಿನ್ನ ಆಲಯ ಅಭಿಮಾನವು ನೋಡಿ ಎಷ್ಟು ಮಟ್ಟಿಗೆ ಅವ್ರಿಗೆ ಆಲಯ ಬಗ್ಗೆ ಸಭೆ ಮೇಲೆ ಎಷ್ಟು ಪ್ರೀತಿ ಇತ್ತಂದ್ರೆ ಅದಕ್ಕಾಗಿ ಎಷ್ಟು ಮಟ್ಟಿಗೆ ಅವರು ಝೀಲಸ್ ಆಗಿ ಅವ್ರು ಇದ್ ಮುಗಿಸಿದ್ರೆ ನೋಡುವಾಗ ಅಷ್ಟು ಮಟ್ಟಿಗೆ ಅವರ ಒಂದು ಯಜ್ಞ ದೇವರಿಗೆ ಅಂಗೀಕಾರ ಆಯ್ತಂತೆ. ಅಷ್ಟು ಮಟ್ಟಿಗೆ ಅವರ ಒಂದು ಯಜ್ಞ ಏನಾಯ್ತಂತೆ ಅಂಗೀಕಾರ ಆಯ್ತು. ಸ್ಯಾಕ್ರಿಫೈಸ್ ವಾಸ್ ಕನ್ಸ್ಯೂಮ್ಡ್ ಅಂತ ಹೇಳ್ತಾರೆ. ಅಷ್ಟು ಮಟ್ಟಿಗೆ ಏನಾಯ್ತು ಅವರು ಅಷ್ಟು ಬೇಕು ಅಷ್ಟು ಮಟ್ಟಿಗೆ ಝೀಲಿತ್ತು ಅವ್ರಿಗೆ ದೇವ್ರ ಚಿತ್ತವ್ರು ಮಾಡಕ್ಕೆ ಅಷ್ಟು ಮಟ್ಟಿಗೆ ಏನ್ ಮಾಡ್ತಾರೆ ಝೀಲಾಗಿ ಅವರು ತನ್ನ ಕಾರ್ಯನ ಅವರು ಮಾಡಿದ್ರು. ದೇವ್ರ ಚಿತ್ತವನ್ನ ಏನ್ ಮಾಡದಂತೆ ಅವರು ಮಾಡಿದ್ರು, ತನ್ನ ತಮ್ಮ ನಿರಾಕರಿಸಿದ್ರು. ಪ್ರಯತ್ನ ಪಟ್ಟು ಎಷ್ಟು ಪ್ರಶ್ನೆ ಎಷ್ಟು ಏನ್ ಮಾಡ್ತಾರೆ ನಿರಾಕರಿಸಿದ್ರು ಅಷ್ಟು ಬೇಗ ಎಷ್ಟು ಮಟ್ಟಿಗೆ ಅವ್ರು ಮಾಡಿದ್ರು ಅಷ್ಟು ಬೇಗ ಅವ್ರ ಒಂದು ಬಲಿ ಏನಾಗಿತ್ತು ಅಂಗೀಕರಿಸಲ್ ಪಡ್ತು. ಅದೇ ರೀತಿಯಲ್ಲಿ ನಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಅದೇ ಹೇಳ್ತಾರೆ ಅಲ್ವಾ, ಎಷ್ಟು ಮಟ್ಟಿಗೆ ನಾವು ಎಲ್ಲ ನೋಡಿರ್ತೀವಲ್ಲ, ನೀವೆಲ್ಲ ನೋಡಿರ್ತೀರಾ ಈ ಕೊಬ್ಬನ ಸುತ್ತಾಕೋಕೆ ಹೆಂಗಿರುತ್ತೆ ಅಂದ್ರೆ ಹಂಗೆ ಫುಲ್ ಜೋರಾಗಿ ಉಳಿತಾ ಇರುತ್ತೆ. ಒಂದು ಡೀಸೆಲ್ ಅದು ಹೆಂಗ್ ಉಳಿತಾ ಇರುತ್ತೋ ಅದ್ರಿಂದ ಅಂದ್ರೆ ಅಷ್ಟು ಮಟ್ಟಿಗೆ ಎಷ್ಟು ಮಟ್ಟಿಗೆ ಕೊಬ್ಬು ಇರುತ್ತೋ ಅಷ್ಟು ಮಟ್ಟಿಗೆ ಬೇಗ ಅನ್ನಿಸುತ್ತೆ ಉಳಿತದೆ ಅಲ್ವಾ. ಇನ್ನೊಂದು ಏನ್ ವಿಷಯ ಅಂದ್ರೆ ನಾವು ಬೈಬಲ್ ನೋಡೋದಕ್ಕೂ ಲೋಕದಲ್ಲಿ ಇರುವ ವಿಷಯದಕ್ಕೆ ಏನಾಗಿದೆ ಟೋಟಲ್ ಆಗಿ ಆಪೋಸಿಟ್ ಆಗಿ ಇದೆ, ಟೋಟಲ್ ಆಪೋಸಿಟ್ ಆಗಿ ಇದೆ. ಲೋಕದಲ್ಲಿ ಏನ್ ಮಾಡ್ತಾರೆ, ಈಗ ದಾಸಿ ಕೊಬ್ಬಿದೆ ಏನ್ ಮಾಡ್ತಾರೆ ಆಯ್ತಾರೆ, ಅದು ಸತ್ಯದಲ್ಲಿ ನೋಡುವಾಗ ಕೊಬ್ಬಿದೆ ಅದು ಒಳ್ಳೇದಂತ ಏನ್ ಮಾಡ್ತೀವಿ ನಾವು ಆತ್ಮಿಕ ರೀತಿಯಲ್ಲಿ ಆಗ್ತದೆ ನೋಡುವಾಗ ಒಳ್ಳೆ ಎಷ್ಟು ಮಟ್ಟಿಗೆ ಏನ್ ಕೊಬ್ಬು ಇರುತ್ತೋ ಅಷ್ಟು ಮಟ್ಟಿಗೆ ಬೇಗ ಏನಾಗುತ್ತೆ ನಮ್ದು ಬೇಗ ಸುಟ್ಟೋಗು ಸುಡೋ ಒಂದು ವಿಷಯ ಮಾಡ್ತೀವಿ ಬೆಂಕಿಯಲ್ಲಿ ಆ ಒಂದು ವಿಷಯನ ನೋಡ್ತೀವಿ ಪ್ರೀತಿ ಸೋದರೆ ಅಲ್ವಾ. ಸೊ ಆ ಒಂದು ಆತ್ಮಿಕವಾದ ಅರ್ಥದಲ್ಲಿ ನಾವು ನೋಡುವಾಗ ಎಷ್ಟು ಮಟ್ಟಿಗೆ ನಾವು ನಮ್ಮ ಒಂದು ಪ್ರತಿಷ್ಠೆ ಮಾಡಿರೋ ಜೀವನ ಎಷ್ಟು ಮಟ್ಟಿಗೆ ನಾವು ಸ್ಪೀಡ್ ಆಗಿ ಓಡ್ ಮುಗಿಸ್ತೀವೋ ಅಷ್ಟು ಮಟ್ಟಿಗೆ ನಮ್ಮ ಒಂದು ಓಟನು ಮುಗಿಸ್ಬಹುದು ಅನ್ನೋ ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ. ಸೊ ಪಾಳೆಯ ಹೊರಗಡೆ ಒಂದು ಸುಟ್ಟಾಕದ ನೋಡಿದ್ವಿ, ಆಮೇಲೆ ಪಾಳೆಯ ಹೊರಗಡೆ ಎಂಟಾಗಿದ ತಕ್ಷಣ ಯಜ್ಞವೇದಿಯಲ್ಲಿ ಒಂದು ಸುಡೋ ಒಂದು ವಿಷಯ ಏನ್ ಮಾಡಿದ್ವಿ ನಾವು ನೋಡಿದ್ವಿ. ಇವಾಗ ನೀವ್ ಹೇಳಿ ಇನ್ನೊಂದು ಸುಟ್ಟಾಕೋ ಒಂದು ವಿಷಯನ ನೋಡ್ತೀವಿ ನಾವು, ಎಲ್ಲಿ ನೋಡ್ತೀವಿ? ಪರಿಶುದ್ಧ ಸ್ಥಳ ರೀ ಕರೆಕ್ಟ್. ಪರಿಶುದ್ಧ ಸ್ಥಳದಲ್ಲಿ ಏನ್ ಸುತ್ತಾಕ್ತಾರೆ ಹೇಳಿ ಅಲ್ವಾ. ಸೊ ಧೂಪ ಏನ್ ಮಾಡ್ತಾರೆ, ಧೂಪ ಸಾಂಬ್ರಾಣಿಕಲ್ಲಿ ಸುಟ್ಟಾಕೋ ಒಂದು ಮಿಷನ್ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ. ಸೊ ಇಲ್ಲಿ ಪಾಳೆದ ಹೊರಗಡೆ ಒಂದು ಸುಡಾಕೋ ಒಂದು ವಿಷಯ ನೋಡಿದ್ವಿ, ಆಮೇಲೆ ಪಾಳೆದ ಎಂಟ ಕೃಷ್ಣ ಯಜ್ಞದಲ್ಲಿ ಸುಡೋ ಒಂದು ವಿಷಯ ನೋಡಿದ್ವಿ. ನೆಕ್ಸ್ಟ್ ಪರಿಶುದ್ಧ ಸ್ಥಳದಲ್ಲಿ ಆ ಒಂದು ಧೂಪ ಏನಾಗಿದೆ, ಆ ಧೂಪದಲ್ಲಿ ಸುಡೋ ಒಂದು ವಿಷಯ ಕೂಡ ಏನ್ ಮಾಡ್ತಿದೀವಿ ನಾವು ನೋಡ್ತೀವಿ ಪ್ರೀತಿಸೋದ್ರೆ ಅಲ್ವಾ. ಸೊ ಅದರ ಒಂದು ವಿಷಯ ಅಲ್ವಾ. ಸೊ ಅಲ್ಲಿ ಒಂದು ನಾಲ್ಕು ವಿಷಯ ಬರುತ್ತೆ ಆ ಒಂದು ಸಾಮಾನ್ಯ ಏನಂತಾರೆ ಅದಕ್ಕೆ ಬ್ರದರ್, ಆ ಒಂದು ಕಣದ ಏನಂತಾರೆ ಅದಕ್ಕೆ ಧೂಪವಿಧಿ ಹೇಳ್ತಾರೆ ಅದಕ್ಕೆ ಅಲ್ವಾ. ಸೊ ಧೂಪ ವೇದಿಯಲ್ಲಿ ನಾಲ್ಕು ವಿಷಯ ಇದೆ, ನಾಲ್ಕು ವಿಷಯ ಏನೇನು ವಿಷಯ ನೋಡುವಾಗ ಮೊದಲನೇದು ಇನ್ಸೆನ್ಸ್ ಅಂದ್ರೆ ಸಾಮ್ರಾಣಿ. ಸಾಮ್ರಾಣಿ ಗೊತ್ತಲ್ವಾ, ಸಾಮ್ರಾಣಿ ಆದ ತಕ್ಷಣ ಏನಾಗುತ್ತೆ ಹೊಗೆ ಬರುತ್ತೆ ಅಲ್ವಾ. ಸಾಮ್ರಾಣಿ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಸಾಮ್ರಾಣಿ ಬಂದು ನೆಕ್ಸ್ಟ್ ನೋಡುವಾಗ ಬೆಂಕಿ ಅಲ್ವಾ, ಅದ್ರ ಏನಾಯ್ತು ಬೆಂಕಿ ಅಲ್ಲಿದೆ.
ಸಾಮ್ರಾಜ್ಯ ಬೆಂಕಿ ಲಾಗಿದ ತಕ್ಷಣ ಏನಾಗುತ್ತೆ ಅಲ್ಲಿ ಹೋಗಿ ಬರುತ್ತೆ, ಬರ್ನ್ ಆಗುತ್ತೆ, ಸುಟ್ಟೋಗುತ್ತೆ. ಸುಟ್ಟೋಗೊಂದು ವಿಷಯ ಏನ್ ಮಾಡ್ತೀವಿ ಮೂರನೇದು ನೋಡ್ತೀವಿ. ನಾಲ್ಕನೇದು ಆ ಹೊಗೆ ಅನ್ನೋದೇ ಏನಂತಾರೆ ಅಂದ್ರೆ ಸುಗಂಧ ವಾಸನೆ ಫ್ರಾಗ್ರೆನ್ಸ್ ಅಂತ ಏನ್ ಮಾಡ್ತಾರೆ ಅದಕ್ಕೆ ಹೇಳ್ತಾರೆ. ಸೊ ನಾಲ್ಕು ವಿಷಯ ನೋಡಿದ್ವಿ, ಒಂದ್ ಬಂದು ಸಾಮ್ರಾಣಿ, ಇನ್ನೊಂದು ಬಂದು ಬೆಂಕಿ. ಸೊ ಸಾಮಾನ್ಯ ಬೆಂಕಿ ಆ ಸುಟ್ಟೋಗೋದು ವಿಷಯ ಒಂದು, ನಾಲ್ಕನೇದು ಅದ್ರಲ್ಲಿ ಬರೋ ಒಂದು ಸುಗಂಧ ವಾಸನೆ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ. ಸೊ ಈ ನಾಲ್ಕು ವಿಷಯ ಏನ್ ಸೂಚನೆ ಮಾಡುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಇನ್ಸೆನ್ಸ್ ಅಂತ ಹೇಳುವಾಗ ಅಂದ್ರೆ ಸಾಮ್ರಾಣಿ ಅಂತ ಹೇಳುವಾಗ ಅದು ಯೇಸು ಸ್ವಾಮಿನ ಪರ್ಫೆಕ್ಷನ್, ಯೇಸು ಸ್ವಾಮಿದ ಒಂದು ಏನ್ ಹೇಳ್ತಾರೆ ಅದಕ್ಕೆ ಪರಿಪೂರ್ಣತೆನೆ ಏನ್ ಮಾಡುತ್ತೆ ಅದು ಅದು ಸೂಚನೆ ಮಾಡುತ್ತೆ ಅಂತ ನೋಡ್ತೀವಿ. ಅಂದ್ರೆ ಅಷ್ಟು ಮಟ್ಟಿಗೆ ಏನಾಗಿತ್ತಂತೆ ಅದು ಸಾಮಾನ್ಯ ಪ್ಯೂರಿಫಿಕೇ ಔಷಧ ಪ್ಯೂರ್ ಆಗಿತ್ತು, ಪರಿಪೂರ್ಣತೆಯಾಗಿ ಇತ್ತು ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡುವಾಗ ಫೈರ್, ಬೆಂಕಿ ಅಂತ ಹೇಳುವಾಗ ಏನಾಗುತ್ತೆ ಅದು ಏನ್ ಸೂಚನೆ ಮಾಡುತ್ತೆ, ಟ್ರಯಲ್ಸ್ ಕಷ್ಟಗಳು ಬಾಧೆಗಳು ಏನಾಗುತ್ತೆ ಇದರ ಇದೆಲ್ಲ ಸೂಚನೆ ಮಾಡುತ್ತೆ. ಸೊ ಈ ಪ್ರತ್ಯಕ್ಷ ಆಗಿ ನಾವು ಒಂದು ಸುಟ್ಟು ಹೋಗುವಾಗ ಅದು ಆ ಬರ್ನಿಂಗ್ ಪ್ರಾಸೆಸ್ ಇದೆಯಲ್ಲ ಆ ಸುಟ್ಟು ಹೋಗುವ ವಿಷಯ ನೋಡುವಾಗ ಅವಳ ಒಂದು ವಿಧೇಯತೆ, ಯೇಸು ಸ್ವಾಮಿಯ ಒಂದು ವಿಧೇಯತೆ ಏನಾಗುತ್ತೆ ಅದು ಅದು ಸೂಚನೆ ಮಾಡುತ್ತೆ. ಎಷ್ಟು ಮಟ್ಟಿಗೆ ಕನ್ಸ್ಯೂಮ್ಡ್ ಬೈ ಒಬಿಡಿಯನ್ಸ್, ದೇವರ ಒಂದು ಮಾತಿಗೆ ಏನ್ ಮಾಡುದಂತೆ ಅವರು ವಿಧೇಯತೆಯಿಂದ ಒಂದು ವಿಷಯ ಏನಾಗುತ್ತೆ ಬೇಗ ಅಂಗೀಕಾರ ಆಯ್ತು ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡುವಾಗ ಫ್ರಾಗ್ರೆನ್ಸ್ ನೋಡ್ತೀವಿ. ಇದೇ ರೀತಿಯಲ್ಲಿ ಸಭೆಯ ಒಂದು ವಿಷಯ ಕೂಡ ನೋಡುವಾಗ ಇದೇ ರೀತಿಯಲ್ಲಿ ಬರ್ತಾರೆ. ಅಂದ್ರೆ ನಾವು ಕೂಡ ಒಂದು ಬಲಿಗಳು ಕೂಡ ಅಲ್ಲಿ ಯೇಸು ಸ್ವಾಮಿ ಏನಾಗಿದ್ದಾರೆ ಪರ್ಫೆಕ್ಟ್ ಆಗಿದ್ದಾರೆ, ಅಲ್ಲಿ ನಾವೇನಾಗಿದ್ದೀವಿ ಇಂಪರ್ಫೆಕ್ಟ್ ಆಗಿದ್ದೀವಿ. ಅಲ್ಲಿ ಯೇಸು ಸ್ವಾಮಿ ರಕ್ತದ ಮುಖಾಂತರ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಅಂಗೀಕರಿಸ್ತಾರೆ ಅಲ್ವಾ. ಅದನ್ನ ನಮ್ಮ ಒಂದು ಬಲಿಗಳನ್ನ ಕೂಡ ಏನ್ ಮಾಡ್ತಾರಂತೆ ಅಲ್ಲಿ ಅಂಗೀಕರಿಸ್ತಾರಂತೆ ನೋಡ್ತೀವಿ. ಸೊ ನಾವು ಎಷ್ಟು ಮಟ್ಟಿಗೆ ನಾವು ಕೂಡ ಅನೇಕ ಕಷ್ಟಗಳು ಬಂದಾಗ ನೋಡೋ ಅದು ಏನಾಗಿದೆ ಬೆಂಕಿನ ಅದು ಸೂಚಿಸ್ತದೆ. ಸೊ ನಾವು ಆ ಬೆಂಕಿಯಲ್ಲಿ ಸುಟ್ಟು ಹೋಗುವಾಗ ವಿಧೇಯತೆ ಮುಖಾಂತರ ನಮ್ಮ ಬಲಿಗಳು ಕೂಡ ಯೇಸುವಿನ ಮುಖಾಂತರ ದೇವರಿಗೆ ಸುಗಂಧವಾಗಿ ಇರುವ ಒಂದು ವಿಷಯ ಏನ್ ಮಾಡ್ತಾರೆ ಅಲ್ಲಿ ಸೂಚನೆ ಮಾಡ್ತಾರೆ ಅಂತ ನೋಡ್ತೀವಿ. ಎರಡು ವಚನ ಓದ್ಬಿಡಿ, ಈ ಒಂದು ವಿಷಯ ಎರಡು ವಚನದಲ್ಲಿ ಬಂದ್ಬಿಡುತ್ತೆ ನೋಡಿ. ಇಬ್ರಿಯರ ಪತ್ರಿಕೆ 5:8 Hebrews 5:8. ಹೀಗೆ ಆತನು ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ಇದಲ್ಲದೆ ಆತನು ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕೀಚೆದಕನ ತರಹದ ಮಹಾಯಾಜಕನೆನಿಸಿಕೊಂಡವನಾಗಿ ತನಗೆ ವಿಧೇಯರಾಗಿರುವವರೆಲ್ಲರಿಗೂ ನಿರಂತರವಾದ ರಕ್ಷಣೆಗೆ ಕಾರಣನಾದನು. ಸೊ ಬಂದ ಕಷ್ಟಗಳಿಂದ ಅವ್ರು ಏನಾಗಿದ್ರು ನೋಡುವಾಗ ವಿಧೇಯತೆನೆ ಮಾಡದಂತೆ ಅವರು ತೋರಿಸಿದ್ರು ಅಂತ ನೋಡ್ತೀವಿ. ಅಂತ ಕಷ್ಟಗಳು ಬರಕ್ ಮುಂಚೆ ಯೇಸು ಸ್ವಾಮಿ ವಿಧೇಯತೆ ಇರ್ಲಿಲ್ವಾ ಅಲ್ವಾ? ಒಂದ್ ಪ್ರಶ್ನೆ ಏನಾಗುತ್ತೆ ಬರುತ್ತೆ ಅಂದ್ರೆ ಯೇಸು ಸ್ವಾಮಿ ಕಷ್ಟಗಳಿಂದ ಮುಖಾಂತರ ವಿಧೇಯತೆ ಕಲ್ತ್ಕೊಂಡ್ರ ಅಂದ್ರೆ ಅದಕ್ಕೆ ಮುಂಚಿತವಾಗಿ ವಿಧೇಯತೆ ಇರ್ಲಿಲ್ವಾ ಅಂತ ನೋಡುವಾಗ ಇದು ವಿಷಯವಾಗಿ ನಾವು ಒಂದು ಬ್ರದರ್ ಏನ್ ಮಾಡಿದ್ರೆ ನಾವು ಡಿಸ್ಕಷನ್ ಮಾಡ್ತಾರ ಒಂದು ಬ್ರದರ್ ಒಂದು ಸಜೆಷನ್ ಕೊಟ್ರಿ, ಅವರ ಒಂದು ಥಾಟ್ ನ ಎಕ್ಸ್ಪ್ಲೈನ್ ಮಾಡಿದ್ರು, ಕನ್ವಿನ್ಸ್ ಆಯ್ತು. ಏನಂತ ನೋಡುವಾಗ ಇದು ಮುಂಚಿತವಾಗಿ ಯೇಸು ಸ್ವಾಮಿ ಏನಾಗಿದ್ರು ದಂಧ್ಯ ದೇವರಿಗೆ ವಿಧೇಯತೆ ಆಗಿದ್ರು, ಆದ್ರೆ ಈ ತರ ಸಿಚುವೇಶನ್ ಬಂದಾಗ ಕೂಡ ಈ ಒಂದು ಕಷ್ಟಗಳನ್ನು ಕೂಡ ಏನಾಗಿದ್ರು ದೇವರ ಮಾತಿಗೆ ಅವರು ಅಂದ್ರೆ ಅವರ ಒಂದು ವಿಧೇಯತೆನ ನೆಕ್ಸ್ಟ್ ಲೆವೆಲ್ಗೆ ಏನ್ ಮಾಡದಂತೆ ಎತ್ಕೊಂಡು ಹೋದ್ರು. ಸೊ ಇದು ಯಾರಿಗೆ ಒಂದು ಉದಾಹರಣೆ ಆಗಿ ಯಾರಿಗೆ ಒಂದು ಪಾಠವಾಗಿದೆ ಅಂತ ನೋಡುವಾಗ ಬರೀ ನಮಗ್ ಮಾತ್ರ ಅಲ್ಲ ದೂತರುಗಳಿಗೂ ಏನಾಗಿದೆ ಅದು ಎಲ್ಲ ಸೃಷ್ಟಿಗಳಿಗೂ ಒಂದು ಪಾಠವಾಗಿ ಇದೆ. ಯಾಕಂದ್ರೆ ದೇವ್ರು ನೋಡುವಾಗ ಏನ್ ಮಾಡಿದ್ರು ಫಸ್ಟ್ ಲೂಸಿಫರ್ಗೆ ಏನ್ ಮಾಡಿದ್ರು ಒಂದು ಆಪ್ಷನ್ ಕೊಟ್ರು ಅಲ್ವಾ, ನೀನೇನ ಮಾಡು ಆದಾಮ ಅವಳನ್ನ ಏನ್ ಮಾಡಿದೀನಿ ಸೃಷ್ಟಿ ಮಾಡಿದೀನಿ ಅವ್ನ ಏನ್ ಮಾಡು ನೀನು ಒಂದು ಗಾಡಿನಾಗಿ ಏಂಜಲ್ ಆಗಿ ಅವ್ನ ಏನ್ ಮಾಡಿದ್ನಿ ಪ್ರೊಟೆಕ್ಟ್ ಮಾಡ್ಕೊಂಡು ಅವ್ನ ಇದ್ ಮಾಡು ಅಂತ. ಆದ್ರೆ ಅವನ್ ಏನ್ ಮಾಡ್ಬಿಟ್ಟ ದೇವರಿಗೆ ಅವ್ನು ಇದೇ ಮಾಡ್ಬಿಟ್ಟ ಅವ್ನಲ್ಲಿ ಏನಾಗ್ಬಿಟ್ಟು ಒಂದು ಎಮ್ಮೆ ವಿಷಯ ಅವ್ನಲ್ಲಿ ಬಂದ್ಬಿಡ್ತು, ನಾನ್ ಎಂಥ ಸೃಷ್ಟಿ ನಾನು ಇಂಥವ್ನ ನಾವೋಗಿ ಏನ್ ಮಾಡ್ಬೇಕು ನಾನೋಗಿ ಅವ್ರನ್ನ ವಾಶ್ ಮಾಡ್ಬೇಕ ನಾನು ಅಂತ ಏನಾಗಿತ್ತು ಒಂದು ಎಮ್ಮೆ ಒಂದು ವಿಷಯ ಅವನಲ್ಲಿ ಬಂದ್ಬಿಡ್ತು, ಗರ್ವದ ಒಂದು ವಿಷಯ ಏನಾಗಿತ್ತು ಅವನಲ್ಲಿ ಬಂದ್ಬಿಡ್ತು ಅಂತ ನೋಡ್ತೀವಿ ಅಲ್ವಾ. ಸೌಂದರ್ಯ ದೇವರ ಮಾತಿಗೆ ವಿಧೇಯತೆ ತೋರಿಸಿಲ್ಲ. ಅದ್ರ ನಂತರ ಕೆಲವು ದೂತರುಗಳು ಕೂಡ ಏನ್ ಮಾಡದಂತೆ ಸೈತಾನದೊಂದಿಗೆ ಸೇರ್ಕೊಂಡು ಅವ್ರು ಕೂಡ ದೇವ್ರಿಗೆ ವಿರುದ್ಧವಾಗಿ ಏನ್ ಮಾಡಿದ್ರು ಫಾಲನ್ ಏಂಜಲ್ಸ್ ಬಿದ್ದೋಗಿರೋ ದೂತರ ನೋಡ್ತೀವಲ್ವಾ ಅವ್ರು ಕೂಡ ಏನ್ ಮಾಡ್ತಾರಂತೆ ದೇವರಿಗೆ ವಿಧೇಯತೆ ತೋರಿಸ್ಲಿಲ್ಲ. ಮನುಷ್ಯರು ಏನ್ ಮಾಡ್ದ ಅವ್ರು ಕೂಡ ದೇವರ ಒಂದು ಮಾತಿಗೆ ಅವನು ವಿಧೇಯತೆ ತೋರಿಸಿದ, ಬಿದ್ಬಿಟ್ಟ, ದೇವ್ರ ವಿರುದ್ಧವಾಗಿ ನಡ್ಕೊಂಬಿಟ್ಟ. ಸುಲಭವಾಗಿ ಎಲ್ಲಾ ಸೃಷ್ಟಿಗಳು ಏನ್ ಮಾಡದಂತೆ ಏನ್ ಮಾಡ್ತಿರ್ತೀವಿ ಅನೇಕ ಕಷ್ಟಗಳು ಬಂದು ದೇವರ ಒಂದು ಮಾತಿಗೆ ಏನ್ ಮಾಡಿಲ್ಲ. ಆದ್ರೆ ಯೇಸು ಸ್ವಾಮಿ ಏನ್ ಮಾಡಿದ್ರಂತೆ ಅನೇಕ ಕಷ್ಟಗಳು ಇದ್ದರೂ ಕೂಡ ನೆಕ್ಸ್ಟ್ ಲೆವೆಲ್ ಅವರು ವಿಧೇಯತೆ ಏನ್ ಮಾಡಿದ್ರಂತೆ. ಸೊ ಅವರು ಈ ಲೋಕ ಎಲ್ಲ ಸೃಷ್ಟಿಗಳಿಗೆ ಒಂದು ಪಾಠವನ್ನ ಏನ್ ಮಾಡಿದ್ರು ಅವರು ಇಟ್ಟದಂತ ನಾವು ನೋಡ್ತೀವಿ ಪ್ರೀತಿ ಸದಸ್ಯರು ಅಲ್ವಾ. ನೆಕ್ಸ್ಟ್ ವಚನ ಓದಿ ಸಿಸ್ಟರ್, ಎಫೆಸಿಯ 5:2 Ephesians 5:2
ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯನ್ನು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ನೋಡುವಾಗ ಫಸ್ಟ್ ನಾವು ನೋಡಿದ್ವಿ ಅನೇಕ ಬಾಧೆಗಳನ್ನ ಏನ್ ಮಾಡಿದ್ರು ಅವ್ರು ವಿಧೇಯತನ ಏನ್ ಮಾಡಿದ್ರು ಅವರು ತೋರಿಸಿದ್ರು ಅಂತ ನೋಡ್ತೀವಿ. ನೆಕ್ಸ್ಟ್ ನೋಡುವಾಗ ಹೇಳ್ತಾರೆ ಅಂತ ನೋಡ ಏನ್ ಹೇಳ್ತಾರೆ ಅಂದ್ರೆ ಅನ್ ಆಫರಿಂಗ್ ಅಂಡ್ ಸ್ಯಾಕ್ರಿಫೈಸ್ ಟು ಗಾಡ್ ಫಾರ್ ಸ್ವೀಟ್ ಸ್ಮೆಲ್ಲಿಂಗ್ ಸೇವರ್. ಸೊ ಏನ್ ಮಾಡ್ ನೋಡುವಾಗ ಅವನು ಅವರ ಒಂದು ಬಲಿ ಆ ಒಂದು ಇದು ಹೆಂಗಿತ್ತು ಅಂತ ನೋಡುವಾಗ ಅದು ದೇವರಿಗೆ ಸುಗಂಧ ವಾಸನೆಗೆ ಏನಾಯ್ತಂತೆ ಅದು ಕಾಣತು. ಅದೇಂತ ನೀವೇನ್ ಮಾಡಿ ಪ್ರೀತಿಯಿಂದ ಕ್ರಿಸ್ತನ ಒಂದು ಪ್ರೀತಿಯಲ್ಲಿ ನೀವು ನಡೆದುಕೊಳ್ಳಿರಿ ಅಂತ ಏನ್ ಮಾಡ್ತಾರೆ ಅಲ್ಲಿ ತಿಳಿಸರ ಪ್ರೀತಿಸಿದ್ರು. ಈ ಒಂದು ವಿಷಯದಲ್ಲಿ ನೋಡುವಾಗ ಸೊ ಯಶ್ ಸ್ವಾಮಿಯ ಒಂದು ಪರ್ಫೆಕ್ಷನ್ ಅವರ ಒಂದು ಪರಿಪೂರ್ಣತೆ ಮುಖಾಂತರ ಅಲ್ವಾ ಏನಂತ ನೋಡುವಾಗ ಹಿಂಬಾಲಕರ ಒಂದು ಬಲಿ ಕೂಡ ಏನಾಗುತ್ತೆ ಅಂದ್ರೆ ದೇವರಿಗೆ ಅಂಗೀಕಾರ ಆಗುವ ಒಂದು ವಿಷಯ ಏನ್ ಮಾಡ್ತೀವಿ ಅದನ್ನು ವಚನದ ಮುಖಾಂತರ ನೋಡ್ತೀವಿ. ನೋಡಿ ಎರಡನೇ ಕೊರಿಂಥ ಎರಡನೇ ಅಧ್ಯಾಯ 15ನೇ ವಚನ, ಸೆಕೆಂಡ್ ಕೊರಿಂಥಿಯನ್ಸ್ ಸೆಕೆಂಡ್ ಚಾಪ್ಟರ್ 15th ವರ್ಸ್. ರಕ್ಷಣಾ ಮಾರ್ಗದಲ್ಲಿರುವವರೆಲ್ಲರೂ ನಾಶನ ಮಾರ್ಗದಲ್ಲಿರುವವರೆಲ್ಲರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ ಅಂದ್ರೆ ಯಾಕೆ ಹೇಳ್ತಾರೆ ನಾವು ಅಂತ ಹೇಳ್ತಿದ್ದಾರೆ ಅಲ್ವಾ. ನಾವು ದೇವರ ಮುಂದೆ ಕ್ರಿಸ್ತನ ಒಂದು ಪರಿಮಳವಾಗಿದ್ದೇವೆ. ಸೊ ನಮ್ ಕೂಡ ಆ ಒಂದು ಬಳಿಗಳು ಯಶ್ವ ಮುಖಾಂತರ ಒಂದು ಹೆಂಗ್ ಕಾಣತಂತದ್ದು ದೇವರು ಅದಕ್ಕೆ ಸುಗಂಧ ವಾಸನೆಯಾಗಿರೋ ಒಂದು ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತಿದ್ವಿ. ಸೊ ಇಲ್ಲಿ ಕೂಡ ಹೋರಿ ಮತ್ತೆ ಹೋತ ಅಂದ್ರೆ ಯಶ್ವಾಮಿನ ಹೆಂಗೆ ಈ ಸಭೆ ಏನ್ ಮಾಡ್ತಾರೆ ಸಂತರು ಹಿಂಬಾಲಿಸುವ ಒಂದು ವಿಷಯ ಏನ್ ಮಾಡ್ತಾರೆ ಅಂದ್ರೆ ಒಂದು ಮಾದರಿಯಾಗಿ ಏನ್ ಮಾಡ್ತೀವಿ ನಾವು ನೋಡ್ಕೊಂಡ್ ಬಂದ್ವಿ ಅಲ್ವಾ. ಪಾಲದ ಹೊರಗಡೆ ಆಗ್ಲಿ ಪಾಲದ ಎಂಟಾಗಿದ ತಕ್ಷಣ ಅಲ್ಲಿ ಆಗಿರೋ ವಿಷಯ ಆಮೇಲೆ ಮೂರೋದು ಒಂದು ಸುಟ್ಟಾಕೋ ಒಂದು ವಿಷಯದಲ್ಲಿ ನೋಡುವಾಗ ಮೂರಿದ್ರಲ್ಲೂ ಹೋರಿಗೆ ಏನಾಗುತ್ತೋ ಓತನ ಏನಾಗುತ್ತೆ ಆ ವಿಷಯದಲ್ಲೇ ಅಲ್ಲಿ ಮಾಡಿದ ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತಿದ್ರು. ಇನ್ನೊಂದು ಕೆಲವು ವಿಷಯಗಳು ನೋಡುವಾಗ ಇಬ್ರಿಗೂ ಹೊಂದಾಣಿಕೆ ಆಗುವ ಒಂದು ವಿಷಯ ನೋಡುವಾಗ ಯೇಸು ಸ್ವಾಮಿ ಏನ್ ಮಾಡಿದ್ರು ನೋಡುವಾಗ ದೇವರ ಮಾತನ್ನ ಏನ್ ಮಾಡಿದ್ರು ಅವ್ರು ಕೂಡ ಅಲ್ವಾ ತಿಂದ್ರು. ಇದನ್ನ ಹೇಳ್ತಾರಲ್ವಾ ದೇವರ ಮಾತು ಬಂದು ಅದನ್ನ ಏನ್ ಮಾಡಿದೆ ನಾನು ತಿಂದೆ ಅಂತ ಹೇಳ್ತಾರೆ. ಸೊ ಯೇಸು ಸ್ವಾಮಿ ಕೂಡ ತನ್ನ ಒಂದು 3 ವರ್ಷ ಅವರ ಒಂದು ಪ್ರತಿಷ್ಠೆ ಮಾಡಿರುವ ಜೀವನ ಯಾವಾಗ ಅವರು ದೀಕ್ಷಾಸನ ತಗೊಂಡ್ರು ಅವತ್ತಿಂದ ಕಡೆಯ ಒಂದು ಜೀವ ಕಲ್ವಾಡಿ ಶಿಲುಬೆಯಲ್ಲಿ ಇರೋ ತನಕ ಒಂದೊಂದು ವಿಷಯ ಕೂಡ ಏನ್ ಮಾಡ್ದಂತೆ ಅವರ ಬಗ್ಗೆ ಬರೆದಿರುವ ಎಲ್ಲ ಒಂದು ಚರಿತ್ರೆ ನನ್ನ ಬಗ್ಗೆ ಬರೆಯಲ್ಪಟ್ಟಿದೆ ಅಂತ ಒಂದು ವಚನ ಓದ್ತೀವಿ ಅಲ್ವಾ. ಅವ್ರ ವಿಷಯವಾಗಿ ಏನ್ ಮಾಡ್ದಂತೆ ದಿನ ರಾತ್ರಿ ಅವರು ಧ್ಯಾನಿಸಿದ್ರು ದೇವರ ಎವ್ರಿ ನೈಟ್ ಏನ್ ಮಾಡ್ತಾರೆ ದೇವರ ನಮ್ಗೆ ಪ್ರಾರ್ಥನೆ ಮಾಡಿದ್ರು. ಅವ್ರು ಆ ಒಂದು ಜೀವನ ಏನ್ ಮಾಡ್ಬೇಕಂತೆ ಸರಿಯಾದ ರೀತಿಯಲ್ಲಿ ದೇವರಿಗೆ ಅಂಗೀಕಾರ ಮಾಡೋದಕ್ಕೆ ನಾನು ಏನ್ ಮಾಡ್ತೀನಿ ನನ್ನ ಜೀವನ ನಡೆಸ್ಬೇಕಂತ ಒಂದೊಂದು ಗಳಿಯಲ್ಲಿ ತುಂಬಾ ಭಯದಿಂದ ಏನ್ ಮಾಡ್ತಂತೆ ಅವರ ಓಟನ ಅವರು ಮಾಡಿ ಮುಗಿಸಿದ್ದಾರೆ ಪ್ರತ್ಯೇಕ ಅಲ್ವಾ. ಸೊ ಆ ವಿಷಯ ಹೇಳುವಾಗ ಅದೇ ಹೇಳ್ತಾರೆ ಯೇಸು ಸ್ವಾಮಿ ಕೂಡ ಆ ಒಂದು ನಾವು ಪರಿಸರ ಸ್ಥಳ ಎಂಟರ್ ಆಗಿದ ತಕ್ಷಣ ಆ ರೊಟ್ಟಿ ಇಮೇಜ್ ಇದೆಯಲ್ಲ ರೊಟ್ಟಿ ಇಮೇಜ್ ಏನ್ ಸೂಚನೆ ಮಾಡುತ್ತೆ ರೊಟ್ಟಿ ಏನು ಸೂಚನೆ ಮಾಡುತ್ತೆ ದೇವರ ವಾಕ್ಯ. ಸೊ ದೇವರ ವಾಕ್ಯ ಏನ್ ಮಾಡಿದ್ರು ಯೇಸು ಸ್ವಾಮಿ ತಿಂದ್ರು ಅದೇ ರೀತಿ ಸಭೆ ಕೂಡ ಏನ್ ಮಾಡ್ಬೇಕಂತೆ ನಾವು ಕೂಡ ಏನ್ ಮಾಡ್ಬೇಕಂದ್ರೆ ನಾವು ಕೂಡ ದೇವರ ವಾಕ್ಯನ ತಿನ್ಬೇಕಾಗತ್ತೆ. ಸೊ ನಮ್ಗೆ ಹೊಸ ಸೃಷ್ಟಿಯಾಗಿ ಇರುವ ಒಂದು ಜೀವ ಕೊಡೋ ಒಂದು ವಿಷಯ ನೋಡುವಾಗ ಅದು ರೊಟ್ಟಿನ ದೇವರ ಒಂದು ವಾಕ್ಯ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಪ್ರೀತಿಯ ಸದಸ್ಯರು. ನೆಕ್ಸ್ಟ್ ನೋಡುವಾಗ ಇನ್ನೊಂದು ಈ ಕಡೆ ಒಂದು ಬಲ್ಗಡೆಯಲ್ಲಿ ನೋಡ್ತೀವಿ ಅಂದ್ರೆ ದೀಪ ಸ್ತಂಭ. ಸೊ ದೀಪ ಸ್ತಂಭ ಅಂತ ತಗೊಂಡ್ರೆ ಅದು ಕೂಡ 2 ವಿಷಯಗಳು. ಯೇಸು ಸ್ವಾಮಿ ಕೂಡ ಏನಾಗಿದೆ ಅಂತೆ ಈ ಲೋಕಕ್ಕೆ ಏನಾಗಿದೆ ಅಂತೆ ಬೆಳಕಾಗಿದ್ರು. ಅದೇ ರೀತಿಯಲ್ಲಿ ಸಂತರನ ಕುರಿತು ಏನ್ ಹೇಳ್ತಾರೆ ಅಂದ್ರೆ ನೀವು ಈ ಲೋಕಕ್ಕೆ ಏನಾಗಿರ್ತೀರಾ ಬೆಳಕಾಗಿರ್ತೀರಾ ಅಂತ ಏನ್ ಮಾಡ್ತಾರೆ ಒಂದ್ ಕಡೆ ವಚನದಲ್ಲಿ ತಿಳಿಸರೆ ಪ್ರೀತಿಸಿದ್ರೆ ಅಲ್ವಾ. ಸೊ ಅಲ್ಲಿ ನೋಡುವಾಗ ದೀಪ ಸ್ತಂಭದಲ್ಲಿ ನೋಡ್ತೀವಿ ಅಂದಾಗ ಎಣ್ಣೆ ಮತ್ತೆ ಬೆಳಕು ಬಗ್ಗೆ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಎಣ್ಣೆ ಅಂತ ನೋಡುವಾಗ ಅದು ಪರಿಶುದ್ಧಾತ್ಮನ ಏನ್ ಮಾಡುತ್ತದೆ ಅದು ತಿಳುವಳಿಕೆ ಕೊಡುತ್ತೆ. ಸೊ ಹೆಂಗೆ ಯೇಸು ಸ್ವಾಮಿಗೆ ಆ ಒಂದು ಒಲಿವು ಎಣ್ಣೆ ಒಲಿವ ಎಣ್ಣೆ ಅಲ್ವಾ. ಸೊ ಆ ಒಂದು ಎಣ್ಣೆ ಏನಾಗುತ್ತೆ ಪರಿಶುದ್ಧಾತ್ಮನ ಅದು ತಿಳಿಸಿದೆ ಅಂತ ನೋಡ್ತೀವಿ. ಸೊ ಆ ಒಂದು ಎಣ್ಣೆ ಮುಖಾಂತರ ಏನಾಗುತ್ತೆ ಆ ಇಡೀ ರೂಮ್ಗೆ ಇರೋ ಒಂದೇ ಲೈಟ್ ಯಾವ್ದು ನೋಡುವಾಗ ಆ ದೀಪಸ್ತಂಭ ಅನ್ನೋದು ಬೇರೆ ಯಾವ ಒಳಗಡೆ ನಾವು ಯಾವ ರೀತಿ ಏನ್ ಮಾಡಕ್ಕಾಗ ಒಳಗಡೆ ಬರಕಾಗಲ್ಲ ಅಷ್ಟೊಂದು ಥಿಕ್ ಸ್ಕಿನ್ ಆಗಿ ಏನ್ ಮಾಡಿದಂತೆ ಚರ್ಮಗಳನ್ನ ಇತ್ತು ಆ ಒಂದು ಟೆಂಟ್ ನ ಕವರ್ ಮಾಡಿದ್ದು. ಹೊರಗಡೆಯಿಂದ ಯಾವ ಒಂದು ಬೆಳಕು ಸೂರ್ಯದ ಬೆಳಕು ಏನ್ ಮಾಡಕ್ಕಾಗಲ್ಲ ಯಾವ್ದು ಬರಕಲ್ಲ ಫುಲ್ ಡಾರ್ಕ್ ಆಗಿರುತ್ತೆ ಫುಲ್ ಹೆಂಗೆ ಕತ್ತಲಾಗಿ ಇರುತ್ತೆ. ಸೊ ಇದರಲ್ಲಿ ಬರೋ ಒಂದೇ ಬೆಳಕು ಯಾವ್ದು ನೋಡುವಾಗ ಅದು ದೀಪಸ್ತಂಭ. ದೀಪಸ್ತಂಭ ಕೂಡ ಹೆಂಗ್ ನೋಡಿ ಸೂಚಿಸ್ತದೆ ಅಂದ್ರೆ ಯೇಸು ಸ್ವಾಮಿ ಮತ್ತೆ ಸಭೆಗಳನ್ನ ಏನ್ ಮಾಡುತ್ತೆ ಆ ಒಂದು 7 ತಗತಿ ಅನ್ನೋ ಸಭೆಯನ್ನ ಮಾಡುತ್ತೆ ಅದು ಸೂಚನೆ ಮಾಡುತ್ತೆ ಅಂತ ನೋಡ್ತೀವಿ. ಸೊ ಅದ್ರಲ್ಲಿ ಕೂಡ ಇಬ್ಬರ ಒಂದು ಪಾಲನೆ ಮಾಡ್ತೀವಿ ನಾವು ನೋಡ್ತಿದ್ವಿ ಸರಿ. ನೆಕ್ಸ್ಟ್ ನೋಡುವಾಗ ಇನ್ನೊಂದು ಹೇಳ್ತಾರೆ ಅಂದ್ರೆ ಆ ಒಂದು ಸಾಂಬ್ರಾಣಿ ಹೇಳ್ತಿದ್ವಲ್ಲ ಧೂಪ ಧೂಪ ವೇದಿಯಲ್ಲಿ ಕೂಡ ಏನ್ ನೋಡ್ತಾರೆ ಅಂದ್ರೆ ಒಂದ್ ಕಡೆ ಏನ್ ಹೇಳ್ತಾರೆ ಅಂದ್ರೆ ಪ್ರಕಟಣೆ 5ನೇ 8ನೇ ವರ್ಷದಲ್ಲಿ ಅದು ಪ್ರೇಯರ್ಸ್ ಅಂತ ಹೇಳ್ತಾರೆ ಪ್ರಾರ್ಥನೆಗಳು ಸಂತರ ಒಂದು
ಪ್ರಾರ್ಥನೆ ಅಂತ ಏನ್ ಮಾಡ್ತಾರೆ ಅದನ್ನ ತಿಳಿಸ್ತಾರೆ. ನೀವು ಬೇಕಂದ್ರೆ ಬರ್ಕೊಳ್ಳಿ. ಸೊ ಇದು ಒಂದು ಪಿಕ್ಚರೈಸೇಷನ್ ಅಲ್ವಾ. ಸೊ ದೇವ್ ನಾವ್ ಏನ್ ನೋಡಿದ್ವಿ ಅಂತ ನೋಡುವಾಗ ದೋಷ ಪರಿಹಾರಕವಾದ ಮಹಾದಿನ ಅಲ್ವಾ. ಸೊ ಈ ದೋಷ ಪರಿಹಾರಕ ಮಹಾದಿನ ಮಾಡ್ಬಿಟ್ಟು ಈ ಒಂದು ಪ್ರಧಾನ ಯಾಜಕ ಈ ಒಂದು ಬಲಿಗಳನ್ನ ಫುಲ್ ಮಾಡಿಬಿಟ್ಟು ಲಾಸ್ಟ್ ಅಲ್ಲಿ ಏನ್ ಮಾಡ್ತಾರೆ, ಈವ್ನಿಂಗ್ ಅವ್ರ ಹೊರಗಡೆ ಬರ ತನಕ ಎಲ್ಲ ಜನ ಏನ್ ಮಾಡ್ತಾ ಇರ್ತಾರೆ, ಅಲ್ಲಿ ಕಾಯ್ತಾ ಇರ್ತಾರೆ. ಸಪೋಸ್ ಬಂದಿಲ್ಲ ಅಂದ್ರೆ, ಪ್ರಧಾನ ಯಾಜಕ ಒಂದೇ ಒಳಗಡೆ ಬಂದಿಲ್ಲ ಅಂದ್ರೆ ಅಲ್ವಾ. ಸೊ ಇನ್ನೊಂದು ಕೂಡ ನೋಡುವಾಗ ತುಂಬಾ ಬ್ಯೂಟಿಫುಲ್ ಆಗಿ ಪ್ರಧಾನ ಯಾಜಕ ಜೀವಂತವಾಗಿದ್ದಾರೆ ಅಂತ ನೋಡ್ಕೊಳಕ್ಕೆ ಏನು ವಿಷಯ ಇದೆ, ಆ ಗಂಟೆಗಳು ಅಲ್ವಾ, ದಾರಣ ಕಟ್ಟಿರ್ತಾರೆ ಆಮೇಲೆ ಗಂಟೆಗಳು ಏನ್ ಮಾಡ್ತಾರೆ ಸೌಂಡ್ ಅಂದ್ರೆ ಉರುಳೆ ಏನಾಗ್ತಾರೆ, ಬಲಿಗಳು ಕೆಲಸ ಮಾಡ್ತಾ ಇದಾರೆ ಅಂತ ಏನಾಗುತ್ತೆ ಅಲ್ಲಿ ಗೊತ್ತಾಗುತ್ತೆ ಅಲ್ವಾ. ಸೊ ಈ ತರ ನೋಡುವಾಗ ಕಡೆಯಾಗಿ ಒಂದೆಲ್ಲ ಕೆಲಸ ಮುಗಿಸ್ಬಿಟ್ಮೇಲೆ ಪ್ರಧಾನ ಯಾಜಕ ಹೊರಗಡೆ ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಇಸ್ರೇಲ್ ಜನ ಏನ್ ಮಾಡ್ತಾರಂತೆ, ಆಶೀರ್ವಾದ. ಸೊ ಇದೇನ್ ಸೂಚನೆ ಮಾಡ್ತಾರೆ ನೋಡುವಾಗ, ಯೇಸು ಸ್ವಾಮಿ ಮತ್ತೆ ಸಭೆ ಏನ್ ಮಾಡ್ತಾರೆ, ಸಭೆ ಕಂಪ್ಲೀಟ್ ಆಗ್ಬಿಟ್ಮೇಲೆ ಯೇಸು ಮತ್ತೆ ಸಭೆ ಸೇರ್ಕೊಂಡು ಏನ್ ಮಾಡ್ತಾರಂತೆ, ಇಡೀ ಲೋಕವನ್ನೇ ಆಶೀರ್ವಾದ ಮಾಡೋ ಒಂದು ಕ್ಷಣ ಏನ್ ಮಾಡ್ತಾರೆ, ಅದು ಸೂಚನೆ ಮಾಡ್ತಾರೆ. ಸೊ ಬ್ಯೂಟಿಫುಲ್ ಆಗಿ ಹೆಂಗೆ ಪ್ರಧಾನ ಯಾಜಕ ಹೋರಿ ಮತ್ತೆ ಓತನ ಒಡಿ ಈ ವಿಷಯದಿಂದ ಹಿಡಿದು ಆಶೀರ್ವಾದ ಮಾಡತನಕ್ಕೆ ಏನಾಗುತ್ತೆ ಅಂದ್ರೆ, ಯೇಸು ಮತ್ತೆ ಸಭೆ ಅವರು ಪ್ರತಿಷ್ಠೆ ಮಾಡಿ ಲೋಕಕ್ಕೆ ಸಜ್ಜೀವೇತನವನ್ನು ಕೊಟ್ಟು ಲೋಕವನ್ನು ಆಶೀರ್ವಾದ ಮಾಡುವ ಒಂದು ವಿಷಯ ಏನ್ ಮಾಡುತ್ತೆ, ಅದು ಬ್ಯೂಟಿಫುಲ್ ಆಗಿ ತೋರಿಸಿ ಪ್ರತಿಸ್ತದೆ. ಸೊ ಅದೇ ನೋಡ್ಬೋದು ಸಂತ ಒಂದು ಏನಾಗುತ್ತೆ ಬಲಿಗಳು ಆ ಒಂದು ಹೆಂಗೆ ಹಿಂಬಾಲಿಸ್ಕೊಂಡು ಹೋಗ್ತಾರೆ ಅಲ್ವಾ. ಆ ಒಂದು ಕುರಿ ಆತನನ್ನು ಹೆಂಗೆ ಇವ್ರು ಹಿಂಬಾಲಿಸ್ಕೊಂಡು ಹೋಗ್ತಾರೆ ಅಂತ ಏನ್ ಮಾಡ್ತಾರೆ, ಒಂದು ಛಾಯಿ ರೂಪವಾಗಿ ಆಲ್ರೆಡಿ ಏನ್ ಮಾಡಿದ್ದಾರೆ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಪ್ರತಿಸೋದ್ರ ಅಲ್ವಾ. ಸೊ ಕಡೆಯಾಗಿ ಇನ್ನೊಂದು ವಿಷಯ ನೋಡ್ಬೋದು ನೋಡಿ, ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಇದು ಏನಂತಾರೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ರ್ಯಾಮ್ ಆಫ್ ಕಾನ್ಸಕ್ರೇಷನ್ ಅಂತ ಹೇಳ್ತಾರೆ, ಟಗರು ಅಲ್ವಾ, ರ್ಯಾಮ್ ಆಫ್ ಕಾನ್ಸಕ್ರೇಷನ್ ಅಂತ ಹೇಳ್ತಾರೆ. ಅದನ್ನ ಓದ್ಬಿಡ ನೋಡಿ, ಲೆವಿಟಿಕಸ್ ಅಂತ ಕಾಣ ಏನಂತಾರೆ, ಲೆವಿಟಿಕಸ್ಗೆ ಯಾಜಕ ಕಾಂಡ 8:22-24 ಓದ್ಬಿಡಿ, ಆಯ್ತು ರಾಜ್ಯ ಇಂತ ಮುಗ್ಬಿಡೋಣ. ಯಾಜಕ ಕಾಂಡ 8:22-24. ಆಮೇಲೆ ಅವನು ಪಟ್ಟಾಭಿಷೇಕಕ್ಕಾಗಿ ಸಮರ್ಪಿಸಬೇಕಾದ ಎರಡನೆಯ ಟಗರು ತರಿಸಿದನು. ಆರೋನನು ಅವನ ಮಕ್ಕಳು ಅದರ ತಲೆಯ ಮೇಲೆ ತಮ್ಮ ಕೈಗಳನ್ನಿಟ್ಟರು. ಅದನ್ನು ವಧಿಸಿದ ನಂತರ ಮೋಶೆ ಅದರ ರಕ್ತದಲ್ಲಿ ಸ್ವಲ್ಪ ತೆಗೆದುಕೊಂಡು ಆರೋನನ ಬಲಗಿವಿಯ ತುದಿಗೂ ಬಲಗೈಗ ಹೆಬ್ಬರಳಿಗೂ ಬಲಗಾಲಿನ ಹೆಬ್ಬರಳಿಗೂ ಹಚ್ಚಿದನು. ಆಗ ಮೋಶೆ ಆರೋನನ ಮಕ್ಕಳನ್ನು ಹತ್ತಿರಕ್ಕೆ ಕರೆದು ಆ ರಕ್ತದಲ್ಲಿ ಸ್ವಲ್ಪವನ್ನು ಅವರವರ ಬಲಗಿವಿಯ ತುದಿಗೂ ಬಲಗೈಯ ಹೆಬ್ಬರಳಿಗೂ ಬಲಗಾಲಿನ ಹೆಬ್ಬರಳಿಗೂ ಹಚ್ಚಿ ಉಳಿದ ರಕ್ತವನ್ನು ಯಜ್ಞವೇದಿಯ ಸುತ್ತಲೂ ಎರಚಿದನು. ಸಾಕು. ಸೊ ಇದೊಂದು ವಿಷಯ ಏನ್ ಮಾಡಿದೀವಿ, ಪಿಕ್ಚರೈಸೇಷನ್ ಇದ್ರ ನಾವು ಹಳೆ ಮಾಡಿ ನೋಡಿದೀವಿ ಅಲ್ವಾ. ಸೊ ಇಲ್ಲಿ ಆರೋನ್ ಮತ್ತೆ ಆರೋನ್ನ ಮಕ್ಕಳು. ಸೊ ಇಲ್ಲಿ ಆರೋನ್ ಯಾರನ್ನ ಸೂಚಿಸ್ತದೆ, ಯೇಸು ಸ್ವಾಮಿನ ಸೂಚನೆ ಮಾಡುತ್ತೆ. ಮಕ್ಕಳು ಯಾರನ್ನ ಸೂಚನೆ ಮಾಡುತ್ತೆ, ಸಭೆಯನ್ನ ಸೂಚನೆ ಮಾಡುತ್ತೆ. ಸೊ ಇಲ್ಲಿ ಮೋಶೆ ಏನ್ ಮಾಡ್ತಾರಂತೆ, ಈ ಎರಡನೇ ತಗರಿನ ರಕ್ತವನ್ನು ಎತ್ತಿ ಏನ್ ಮಾಡದಂತೆ, ಆ ಒಂದು ಬಲಗಿವಿಯ ತುದಿಗೂ ಬಲ ಹೆಬ್ಬೆಳರಿಗೂ ಬಲಗಿನ ಹೆಬ್ಬೆರಳಿಗೆ ಒಂದು ತುದಿಗೂ ಬಲಗಾಲಿನ ಹೆಬ್ಬೆರಳಿನ ಒಂದು ತುದಿಗೆ ಏನ್ ಮಾಡ್ತಾರೆ ರಕ್ತನ ಮೋಶೆ ಒಂದು ಹಚ್ಚಿಬಿಟ್ಟು ಅದೇ ರೀತಿಲಿ ಆರೋನ್ ಹೆಂಗ್ ಮಾಡ್ತಾರೋ ಅದೇ ರೀತಿ ಆರೋನ್ ಮಕ್ಕಳಿಗೂ ಏನ್ ಮಾಡ್ತಾರಂತೆ, ಅದನ್ನೇ ಮಾಡ್ಬಿಟ್ಟು ಮಿಕ್ಕಿದ ರಕ್ತ ಅನ್ಕೊಂಡು ಯಜ್ಞವೇದಿ ಕಡೆ ಹೋಗಿ ಅದನ್ನ ಚೆಲ್ಬಿಡ್ತಾರೆ ಅಲ್ವಾ. ಸೊ ಈ ಮೂರು ವಿಷಯ ಆತ್ಮಿಕ ರೀತಿಯಲ್ಲಿ ಏನ್ ಸೂಚನೆ ಮಾಡುತ್ತೆ ಅಂತ ನೋಡುವಾಗ, ಮೊದಲನೇದಾಗಿ ಈ ಒಂದು ಬಲಗಿವಿನ ಇಬ್ಬಾಗಿಗೆ ಏನ್ ಮಾಡ್ತಾರೆ ರಕ್ತನ ಅಲ್ಲಿ ಇಕ್ತಾರೆ ಆರೋನ್ ಮತ್ತೆ ಆರೋನ ಮಕ್ಕಳಿಗೆ. ಸೊ ಇದು ಏನ್ ಹೇಳ್ತಾರೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಸ್ಪಿರಿಚುವಲ್ ಇಯರ್ಸ್ ಅಂತ ಹೇಳ್ತಾರೆ. ಸ್ಪಿರಿಚುವಲ್ ಇಯರ್ಸ್ ಅಂದ್ರೆ ಓಪನ್ ದ ಫೇತ್ ಟು ಇಯರ್ ದ ವರ್ಡ್ ಆಫ್ ಗಾಡ್ ಅಂತ ಹೇಳ್ತಾರೆ. ಅಂದ್ರೆ ದೇವರ ವಾಕ್ಯನ ಕೇಳೋದಿಕ್ಕೆ ನಮ್ಮ ಕಿವಿನ ಏನ್ ಮಾಡದಂತೆ ತೆಗೆದ್ರು. ಯೇಸು ಸ್ವಾಮಿ ವಿಷಯದಾಗೂ ಬರುತ್ತೆ, ಯೇಸು ಸ್ವಾಮಿ ಹೇಳ್ತಾರೆ ನನ್ನ ಕಿವಿನ ಏನ್ ಮಾಡದಂತೆ ಪಿಯರ್ಸ್ ಮಾಡದ್ರಂತೆ ದೇವರ ವಾಕ್ಯನ ಕೇಳೋದಿಕ್ಕೆ ಅಂತ ಏನ್ ಮಾಡ್ತಾರೆ ಯೇಸು ಸ್ವಾಮಿ ವಿಷಯದಲ್ಲಿ ಹೇಳ್ತಾರೆ, ಸಭೆ ವಿಷಯದಲ್ಲಿ ಹೇಳ್ತಾರೆ. ಸೊ ಆ ವಚನಗಳು ದಾಸಿ ಇರೋದ್ರಿಂದ ನಾನು ನಿಮ್ಗೆ ವಚನ ಕೊಡ್ತೀನಿ, ನೀವು ಮನೇಲಿ ಓದ್ಕೊಳ್ಳಿ, ಬರ್ಕೊಂಬಿಡಿ. ಮೊದಲನೇದಾಗಿ ಯೇಸು ಸ್ವಾಮಿ ವಿಷಯದನ್ನ ತಗೊಂಡ್ರೆ ಕೀರ್ತನ ಗ್ರಂಥ ಪುಸ್ತಕ 40:6-8 ವಚನ ಬರುತ್ತೆ. ಸಭೆ ವಿಷಯದಲ್ಲಿ ತಗೊಂಡ್ರೆ ರೋಮಾಪುರದ ಪತ್ರಿಕೆ 10:17 ವಚನದಲ್ಲಿ ಬರುತ್ತೆ. ಸೊ ಇದು ದೇವರ ವಾಕ್ಯ ಕೇಳುವ ಒಂದು ಭಾಗ್ಯ ಅನ್ನೋದು ಅಲ್ಲಿ ಏನ್ ಮಾಡ್ತಾರೆ ದೇವ್ರು ನಮ್ಗೆ ಕೊಟ್ರು. ಅದು ಇದೇ ದೇವ್ರ ವಾಕ್ಯ ಲೋಕ ಕೇಳಿದಾಗ ಏನಾಗಲ್ಲ ಅವ್ರಿಗೆ ಅರ್ಥ ಆಗೋದಿಲ್ಲ ಅಲ್ವಾ. ಅದೇ ನೋಡ್ತೀವಿ
ನೆಕ್ಸ್ಟ್ ನೋಡುವಾಗ ಈ ಒಂದು ಬಲಗೈನ ಇಬ್ಬರೆಲ್ಲ ಒಂದು ತುದಿಗೆ ಏನ್ ಮಾಡ್ತದೆ ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳ್ತಾರೆ. ಇವಾಗ ಸೇವಕರಿಗೆ ಏನ್ ಮಾಡ್ಬೇಕಂತ ನಾವು ನಾವು ಕೈ ಕೆಸಗಳು ದೇವರ ಕಾರ್ಯಗಳಿಗೆ ಏನ್ ಮಾಡ್ಬೇಕಂತ ಸೇವಕಾರ್ಯಗಳಿಗೆ ಮಾಡೋ ಒಂದು ವಿಷಯ ಏನ್ ಮಾಡುತ್ತೆ ಅದು ಸೂಚನೆ ಮಾಡುತ್ತೆ. ವಚನ ಬರ್ಕೊಳ್ಳಿ ಫಿಲಿಪಿಯ 4:13. ಅದೇ ರೀತಿಯಲ್ಲಿ ಪ್ರಸಂಗಿ 9:10 ಬರುತ್ತೆ ಪ್ರೀತಿ ಸೋಸಿದ. ನೆಕ್ಸ್ಟ್ ಕಡೆಯಾಗಿ ಕಡೆಯಾಗಿ ಆ ಒಂದು ಬಲ ಕಾಲಿನ ಸ್ತುತಿ ಏನ್ ಮಾಡ್ತೀವಿ ಎಬ್ಬೆರಳಿಗೆ ಅಂತ ಏನ್ ಮಾಡ್ತೀವಿ ರತನ ಅಲ್ಲಿ ಹಾಕ್ತಾರೆ. ಸೊ ಇದೇನ್ ಹೇಳ್ತಾರೆ ಅಂದ್ರೆ ಸ್ಪಿರಿಚುವಲ್ ಫೀಟ್ ವಾಕ್ ಅಂತ ಹೇಳ್ತಾರೆ. ಅಂದ್ರೆ ದೇವರ ಇದ್ರಲ್ಲಿ ನಾವ್ ಏನ್ ಮಾಡ್ಬೇಕಂತ ನಡೆಯೋ ಒಂದು ವಿಷಯ ಏನ್ ಮಾಡುತ್ತೆ ಅದು ಸೂಚನೆ ಮಾಡುತ್ತೆ. 4 ವಿಷಯಗಳು. ಒಂದ್ ಬಂದು ನ್ಯೂನೆಸ್ ಆಫ್ ಲೈಫ್ ಅಂತ ಹೇಳ್ತಾರೆ. ಹೊಸ ಜೀವನದಲ್ಲಿ ನಾವು ಏನ್ ಮಾಡ್ಬೇಕಂತ ನಾವು ಹೊಸ ಜೀವನ ಏನ್ ಮಾಡಿದ್ವಿ ನಾವು ಪಡ್ಕೊಂಡಿದೀವಿ. ಲೋಕಕ್ಕೆ ಆಡಿ ಏನಾಗ್ಬಿಟ್ಟಿದೀವಿ ಯಾವಾಗ ದೇಶ ಮಾಡಿದ್ವೋ ಲೋಕಕ್ಕೆ ಆಡಿ ಏನೋಗ್ಬಿಟ್ಟಿದೀವಿ ನಾವು ಸತ್ತೋಗ್ಬಿಟ್ಟಿದೀವಿ. ಇವಾಗ ನಿಮ್ಗೆ ಹೊಸ ಜೀವ ಇರೋದು ಅಲ್ವಾ. ಸೊ ಆ ಒಂದು ಹೊಸ ಜೀವದಲ್ಲಿ ಏನ್ ಮಾಡ್ಬೇಕಂತ ನಾವು ನಡಿಬೇಕಂತ ಹೇಳ್ತಾರೆ. ಅದು ರೋಮಪದ ಪತ್ರಿಕೆ 9:9-10 ಬರ್ಕೊಳ್ಳಿ. ನೆಕ್ಸ್ಟ್ ವಾಕ್ ಬೈ ಫೇತ್ ಅಂತ ಹೇಳ್ತಾರೆ ಅಲ್ವಾ. ನಾವು ನಂಬಿಕೆಯಲ್ಲಿ ಏನ್ ಮಾಡ್ಬೇಕಂತೆ ನಡಿಬೇಕು ಅಂತ ಹೇಳ್ತಾರೆ. ಅಂದ್ರೆ ಆಲೋಕದಲ್ಲಿ ಏನ್ ಮಾಡ್ತಾರೆ ನೋಡುವಾಗ ನೋಡಿ ನಾನು ಏನ್ ಮಾಡ್ತಾರಂತೆ ಅವ್ರು ನಡೆದ್ರು ಅಂತ ನೋಡ್ತೀವಿ. ಆದ್ರೆ ನಾವ್ ಏನ್ ಮಾಡ್ತೀವಂತೆ ನೋಡದೇ ಇರೋರು ಎಷ್ಟೋ ಧನ್ಯರು ಅಂತ ನೋಡ್ತಾರೆ. ನೋಡದೇ ನಡೆಯೋರು ಎಷ್ಟೋ ನಂಬಿಕೆ ಮುಖಾಂತರ ನಡೆಯೋರು ಎಷ್ಟೋ ಧನ್ಯರು ಅಂತ ಏನ್ ಮಾಡ್ತೀವಿ ವಚನ ನಾವು ನೋಡ್ತೀವಿ. ಸೊ ನಾವು ಏನ್ ನಡಿಬೇಕಂತೆ ನಂಬಿಕೆಯಲ್ಲಿ ನಡಿಬೇಕು, ವಿಶ್ವಾಸದಲ್ಲಿ ಏನ್ ಮಾಡ್ಬೇಕಂತೆ ನಾವು ನಡಿಬೇಕು ಅಂತ ಹೇಳ್ತಾರೆ. ಸೊ ಅದ್ 2 ಕೊರಿಂಥ 5:7. ನೆಕ್ಸ್ಟ್ ಹೇಳ್ತಾರೆ ವಾಕ್ ಇನ್ ದ ಸ್ಪಿರಿಟ್ ಅಂತ ಹೇಳ್ತಾರೆ. ಆತ್ಮಿಕದಲ್ಲಿ ನಾವ್ ಏನ್ ಮಾಡ್ಬೇಕಂತೆ ನಾವು ಆತ್ಮಿಕದಲ್ಲಿ ನಾವು ನಡಿಬೇಕು. ವಿ ಶುಡ್ ವಾಕ್ ಇನ್ ದ ಸ್ಪಿರಿಟ್ ಅಂತ ಹೇಳ್ತಾರೆ ಅಲ್ವಾ. ಆತ್ಮಿಕದಲ್ಲಿ ನಾವು ನಡಿಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಗಲಾತ್ಯ 5:16. ಕಡೆಯಾಗಿ ವಾಕ್ ಇನ್ ದ ಲೈಟ್ ಅಂತ ಹೇಳ್ತಾರೆ. ಅಂದ್ರೆ ಬೆಳಕಿನಲ್ಲಿ ಏನ್ ಮಾಡ್ಬೇಕಂತ ನಾವು ನಡಿಬೇಕು. ದೇವರ ವಾಕ್ಯ ನಮ್ಗೆ ಹೆಂಗಿದೆ ರೀ? ದೇವರ ವಾಕ್ಯ ಬೆಳಕಾಗಿ ದಾರಿ ದೀಪವಾಗಿ ಇದೆ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ವಿ ಶುಡ್ ವಾಕ್ ಇನ್ ದ ಲೈಟ್. ಆ ಬೆಳಕಲ್ಲಿ ಏನ್ ಮಾಡ್ಬೇಕಂತ ನಾವು ನಡಿಬೇಕು. ದೇವ್ರು ನಮ್ಗೆ ಏನ್ ಮಾಡಿದ್ರೆ ಜ್ಞಾನ ಕೊಡಿದ, ಯಾವ್ದು ಬೆಳಕು ಯಾವ್ದು ಕತ್ತಲೆ ಯಾವ್ದು ಸುಳ್ಳು ಯಾವ್ದು ಸತ್ಯ ಅಂತ ಏನ್ ಮಾಡಿದ್ರೆ ಎಲ್ಲ ಜ್ಞಾನ ನಮ್ಗೆ. ಅದ್ರ ರೀತಿಯಲ್ಲಿ ನಾವು ನಡಿಬೇಕಂತಾನೆ ಆ ರಕ್ತ ಬಂದು ಆ ಕಾಲಿಗೆ ಇದು ಒಂದು ಸೂಚನೆ ಸಿಗ್ತದೆ ಅಂತ ನೋಡ್ತೀವಿ. ಸೊ ಇಷ್ಟು ವಿಷಯ ನಾವು ಏನ್ ಮಾಡ್ತೀವಿ ನಾವು ನೋಡಿದ್ವಿ. ಯಶ್ ಸ್ವಾಮಿನ ಏನ್ ಮಾಡ್ತಾರಂತೆ ಈ ಸಂತ ಏನ್ ಮಾಡ್ತಾರೆ ಹಿಂಬಾಲಿಸ್ಕೊಂಡಿರ್ತಾರೆ. ಅಂದ್ರೆ ಯಶ್ ಸ್ವಾಮಿಯ ಒಂದು ಕಷ್ಟ ಬಾಧೆಗಳ ಅವರ ಮರಣದಲ್ಲಿ ಸಂತರು ಕೂಡ ಏನ್ ಮಾಡ್ತಾರಂತೆ ಪಾಲು ತಗೊಳ್ಳೋ ಒಂದು ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಪ್ರೀತಿಸೋದ ಅಲ್ವಾ. ಎಷ್ಟು ಆರಾಮದ ವಿಷಯ ನಾವು ಗೊತ್ತಿರ ಅಲ್ವಾ. ಸೊ ಲೋಕದಲ್ಲಿ ಒಂದು ಅರ್ಥನ ಏನ್ ಮಾಡಿಲ್ಲ ಅನೇಕ ಜನರಿಗೆ ಈ ಒಂದು ಅರ್ಥ ಗೊತ್ತಿಲ್ಲ ಅಂತ ನಾವು ನೋಡ್ತೀವಿ ಅಲ್ವಾ. ಸೊ ಕಡೆಯದಾಗಿ ಒಂದು ವಿಷಯ ಹೇಳ್ತಾರೆ. ಸೊ ನಾವು ಕೂಡ ಏನ್ ಮಾಡ್ಬೇಕಂತೆ ಆ ಕುರಿಯ ಆತನ ಹೆಂಗ್ ನಡೆದ್ರು ಅವ್ರನ್ನ ಹಿಂಬಾಲಿಸ್ಕೊಂಡು ನಾವು ಕೂಡ ಅದೇ ಒಂದು ರೀತಿಯಲ್ಲಿ ನಡಿಬೇಕು. ಜಸ್ಟ್ ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗೋದಲ್ಲ ಅಲ್ವಾ, ಬಟ್ ಅವ್ರ ಹೆಂಗ್ ನಡೆದ್ರು ಅದೇ ರೀತಿಯಲ್ಲಿ ನಾವು ಕೂಡ ಏನ್ ಮಾಡ್ಬೇಕಂತೆ ನಾವು ನಡಿಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ತಿಳಿಸ್ತಾರೆ ಅಲ್ವಾ. ಸೊ ಈ ತರ ನಡೆಯುವಾಗ ಅನೇಕ ಕಷ್ಟಗಳು ಏನಾಗುತ್ತೆ ನಮ್ಗೆ ಬರುತ್ತೆ. ಎಷ್ಟು ವಿಷಯಗಳನ್ನ ಏನ್ ಮಾಡ್ಬೇಕು ನಾವು ಸ್ಯಾಕ್ರಿಫೈಸ್ ಮಾಡ್ಬೇಕು. ಇವತ್ತು ಸಮಯನ ಸ್ಯಾಕ್ರಿಫೈಸ್ ಮಾಡಿ ಏನ್ ಮಾಡ್ತಾ ಇದ್ದೀವಿ ದೇವರಿಗೆ, ನಾವು ದೇವರ ವಾಕ್ಯ ಕೇಳ್ಕೊಂಡು ದೇವರಿಗೆ ಸಮಯ ಏನ್ ಮಾಡ್ತಾ ಇದೀವಿ ಕೊಡ್ತಾ ಇದ್ವಿ ಅಲ್ವಾ. ಸೊ ಈ ತರ ನೋಡುವಾಗ ನಮ್ಮ ಕಷ್ಟಗಳೆಲ್ಲ ತಿಳಿದಾಗಿರುವ ನಮ್ಮ ಪ್ರಧಾನ ಯಾಜಕ ಇದ್ದಾರೆ. ಏನ್ ಸ್ವಾಮಿ ಏನ್ ಮಾಡ್ತಾರೆ ನಮ್ಮ ಒಂದೊಂದು ಕಷ್ಟ ಎಂತ ಒಂದು ಕಷ್ಟ ಪಡ್ತಾ ಇದೀವಿ, ನಮ್ಮ ಶರೀರದ ಬಲಹೀನತೆಗಳು ಅಲ್ವಾ, ಎಷ್ಟೊಂದು ಕಷ್ಟಗಳು ನಮ್ಗೆ ಏನಾಗ್ತಿದೆ ಬರ್ತಾ ಇದೆ ಅಂತ ಏನ್ ಸ್ವಾಮಿ ಏನಾಗಿದೆ ತಿಳುವಳಿಕೆ ಇದೆ. ಒಂದು ವಚನ ಓದು ನೋಡಿ, ಹಿಬ್ರೇಯರ ಅವರ ಪತ್ರಿಕೆ 4:15. ಹೀಬ್ರೂಸ್ 4:15. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ, ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಅಲ್ವಾ, ನಮ್ಗಿರುವ ಒಂದು ಪ್ರಧಾನ ಯಾಜಕ ಅನ್ನೋ ವಿಷಯಗಳಲ್ಲಿ ನಮ್ಗೆ ತಿಳಿದಿರಲಿಲ್ಲವಲ್ಲ ಅವರು. ಎಲ್ಲ ಏನಾಗಿದೆ ತಿಳುವಳಿಕೆ ಇದೆ. ಯಾಕಂದ್ರೆ ಅವ್ರು ಕೂಡ ಏನ್ ಮಾಡ್ದಂತೆ ಅವ್ರು ಅನೇಕ ಕಷ್ಟಗಳನ್ನ ನಾವ್ ಹಿಂಗೆ ಲೋಕದಲ್ಲಿ ನಾವು ಮಾಡ್ತಾ ಇದೀವೋ ಅವ್ರು ಆಡಿ ನಂಬಿಕೆ ಮುಂಚಿತವಾಗಿ ಏನ್ ಮಾಡ್ತಾರೆ ಎಲ್ಲ ಕಷ್ಟಗಳನ್ನ ಅವರು ಅನುಭವಿಸಿದ್ರು. ಅದೇ ಹೇಳ್ತಾರೆ ಟೆಂಪ್ಟೆಡ್ ಇನ್ ಆಲ್ ಥಿಂಗ್ಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ತಿಳಿಸ್ತಾರೆ. ಸೊ ಇಲ್ಲಿ ಅದೇ ಹೇಳ್ತಾರೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಸಿಂಪಥೈಸ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ. ಯೂಶಲ್ ಆಗಿ ಏನ್ ಹೇಳ್ತಾರೆ ಪ್ರಧಾನ ಯಾಜಕ ಅಂತ ನಾವು ಹೇಳ್ತೀವಲ್ವಾ, ಇಲ್ಲಿ ಇಂಗ್ಲಿಷ್ ಅಲ್ಲಿ ಸಿಂಪಥೆಟಿಕ್ ಐ ಪ್ರೀಸ್ಟ್ ಅಂತ ಹೇಳ್ತಾರೆ. ಈ ಸಿಂಪಥೈಸ್ ಅನ್ನೋದು ಏನ್ ಅರ್ಥ ಅಂದ್ರೆ ಟು ಫೀಲ್ ಅಂದ್ರೆ ಅಂದ್ರೆ ಬೇರೆಯವ್ರ ಕಷ್ಟನ ನಾವು ಏನ್ ಮಾಡ್ತೀವಿ ಅಂದ್ರೆ ಫೀಲ್ ಮಾಡೋ ಒಂದು ವಿಷಯ ರೀ. ನಾವ್ ಹೇಳ್ತೀವಲ್ಲ ನಿಮ್ ಕಷ್ಟ ಅರ್ಥ ಆಗುತ್ತೆ ನಮ್ಗೆ ಅಂತ ಹೇಳ್ತೀವಲ್ವಾ, ಅದು ಅಷ್ಟೆಲ್ಲ ಹಂಗಾಗಲ್ಲ ರೀ.
ಅವ್ರು ಏನ್ ಕಷ್ಟ ಪಡ್ತಾ ಇದ್ರು ಅದೇ ಕಷ್ಟ ನಮ್ ಬಂದಾಗ ಮಾತ್ರ ಏನಾಗುತ್ತೆ ನಮ್ಗೆ ಅದು ಅರ್ಥ ಗೊತ್ತಾಗುತ್ತೆ ಅಲ್ವಾ ನಿಮ್ ಕಷ್ಟ ನಮ್ಗೆ ಅರ್ಥ ಆಗುತ್ತೆ ಬ್ರದರ್ ಅಂತ ಏನ್ ಮಾಡ್ತೀವಿ ಹೇಳ್ತೀವಿ ನಿಜವಾಗ್ ಹೇಳ್ಬೇಕಂದ್ರೆ ಅವ್ರ ಕಷ್ಟ ನಮ್ಗೆ ಅರ್ಥ ಆಗಲ್ಲ ಅವ್ರು ಎಂತ ಅವ್ರ ಕಷ್ಟ ಅನುಭವಿಸ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಉದಾಹರಣೆ ತಗೊಂಡ್ರೆ ಯಾರೋ ಒಂದು ಸಹೋದರರು ಯಾವ ಒಂದು ಕ್ಯಾನ್ಸರ್ ಇಂದ ಏನೋ ಅಂತಾರೆ ಒಂದು ನೋವಿಂದ ಕಷ್ಟ ಪಡ್ತಾ ಇದ್ದಾರೆ ಇಟ್ಕೊಳ್ಳಿ ಅವ್ರು ಎಂತ ಒಂದು ಕಷ್ಟದಿಂದ ನಡ್ಕದ ಎಂತ ಕಷ್ಟ ಪಡ್ತಾ ಇದ್ದಾರೆ ಇದನ್ನ ಅವ್ರು ಅಷ್ಟು ಒಂದು ಸತ್ಯವಾಗಿದ್ದು ಅವ್ರು ದೇವ್ರು ನಡೀತಾ ಇದ್ದಾರೆ ಇದ್ರಲ್ಲಿ ಕಷ್ಟಗಳನ್ನ ಅನುಭವಿಸೋದನ್ನ ನೋಡುವಾಗ ಇನ್ನೊಬ್ರು ಬ್ರದರ್ ಆಗ್ಲಿ ಸಿಸ್ಟರ್ ಆಗ್ಲಿ ಆ ಒಂದು ಕಷ್ಟ ಅನುಭವಿಸೋದು ಮಾತ್ರ ಅದರ ಅರ್ಥ ಏನಾಗುತ್ತೆ ಅವ್ರಿಗೆ ತಿಳಿಸ ಇದಾಗುತ್ತೆ ಸೊ ಅದೇ ಹೇಳ್ತಾರೆ ಇಲ್ಲಿ ಸಿಂಪಥೈಸ್ ಅಂತ ಹೇಳುವಾಗ ಸಂಪ್ಯಾಥಿಯೋ ಅಂತ ಗ್ರೀಕ್ ಪದ ಯೂಸ್ ಮಾಡಿದ್ದಾರೆ ಅದಕ್ಕೆ ಆ ಸಂಪ್ಯಾಥಿಗೆ ಏನ್ ಅರ್ಥ ಅಂದ್ರೆ ಟು ಫೀಲ್ ಅಂತ ಹೇಳ್ತಾರೆ ಎಕ್ಸಾಕ್ಟ್ ಆಗಿ ಏನ್ ಕಷ್ಟ ಪಡ್ತಾ ಇರೋದನ್ನ ನೀವು ಏನ್ ಮಾಡ್ತಿದೀವ ಅದನ್ನ ಅನುಭವಿಸೋದು ಮಾತ್ರ ಅದರ ಒಂದು ಕಷ್ಟ ಏನಾಗುತ್ತೆ ನಿಮ್ಗೆ ಗೊತ್ತಿರೋ ಒಂದು ವಿಷಯ ಅಂತಾರೆ ಸೊ ಈ ವಿಷಯದಲ್ಲಿ ಯೇಸುಸ್ವಾಮಿ ಎಕ್ಸಾಕ್ಟ್ ಆಗಿ ನಾವು ಒಬ್ಬೊಬ್ರು ಎಂತ ಒಂದು ಕಷ್ಟ ಬಾಧೆಗಳನ್ನು ಅನುಭವಿಸ್ತಾ ಇರೋದು ಯೇಸುಸ್ವಾಮಿಗೆ ಏನಾಗಿದೆ ಗೊತ್ತಿದ್ದಾರೆ ಈ ಫೀಲ್ಸ್ ಅವ್ರಿಗೆ ಗೊತ್ತಿದೆ ಎಕ್ಸಾಕ್ಟ್ ಆಗಿ ಅಂತ ಏನ್ ಮಾಡ್ತಾರೆ ಅಲ್ಲಿ ತಿಳಿಸ್ತಾರೆ ಅಂತ ನಾವು ತಿಳಿಸ್ತಾರೆ ಅಲ್ವಾ ಸೊ ನಮ್ಗೆ ಇವಾಗ ಏನಂದ್ರೆ ಯಾಕೆ ನಮ್ಗೆ ಇಷ್ಟೊಂದು ಕಷ್ಟಗಳನ್ನ ನಮ್ಗೆ ದೇವರ ಅನುಮತಿ ಕೊಟ್ಟಿದ್ದಾರೆ ಅಲ್ವಾ ದೇವ್ರ ಕ್ಲಿಯರ್ ಕೊಟ್ಬಿಟ್ಟು ಡೈರೆಕ್ಟ್ ಆಗಿ ಬಾಪ ನಿಮ್ಗೆ ಏನ್ ಮಾಡ್ತೀನಿ ಜಯಮಾಲ ನಾನು ಕೊಟ್ಬಿಡ್ತೀನಿ ಅಂತ ಏನ್ ಮಾಡ್ಬೋದಾಗಿತ್ತು ಕೊಡುವುದಾಗಿತ್ತು ಅಲ್ವಾ ಅದು ದೇವ್ರು ನಮ್ಗೆ ಇಕ್ಕಟ್ಟಾದ ಮಾರ್ಗ ಅಂತ ಏನ್ ಮಾಡಿದ್ದಾರೆ ಯಾಕೆ ಇಕ್ಕಟ್ಟಾದ ಮಾರ್ಗ ಅಂತ ಹೇಳಿದ್ರೆ ಅವಾಗ ಏನಂದ್ರೆ ಅನೇಕ ಕಷ್ಟಗಳು ಬಾಧೆಗಳು ಏನಾಗುತ್ತೆ ಬರುತ್ತೆ ಕಡೆಯ ತನಕ ನಂಬಿಕೆ ನಂಬಿಕಸ್ತನು ಏನಾಗುತ್ತೆ ದೇವ್ರು ಜಯಿಸ್ತಾನು ಧನ್ಯನು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಕಡೆ ತನಕ ನಂಬಿಕಸ್ತನು ಏನಾಗಿದೆ ಧನ್ಯನು ಅಂತ ನೋಡ್ತೀವಿ ಅಲ್ವಾ ಸೊ ಕಡೆ ಜೀವ ನಮ್ಗೆ ಉಸಿರಿರುವ ತನಕ ನಾವು ಇಕ್ಕಟದ ಮಾರ್ಗದಲ್ಲಿ ನಾವು ಏನ್ ಮಾಡ್ಬೇಕಂತ ನಮ್ಮ ಓಟನ ನಾವು ಮುಗಿಸ್ಬೇಕು ಸೊ ನಮಗೆ ಏನ್ ಕ್ವಶನ್ ಅಂದ್ರೆ ನಮ್ಗೆ ಯಾಕೆ ಈ ಒಂದು ವಿಷಯಗಳನ್ನ ಅನುಮತಿ ಕೊಟ್ಟಿದ್ದಾರೆ ಅಂತ ನೋಡುವಾಗ ನಾವು ಹೆಂಗೆ ಯೇಸುಸ್ವಾಮಿ ಅವ್ರ ಕಷ್ಟಗಳನ್ನ ಅನುಭವಿಸಿ ಅವ್ರು ನಮ್ಮ ಒಂದು ಕಷ್ಟಗಳನ್ನ ಅವ್ರು ತಿಳ್ಕೊಳ್ಳೋ ಒಂದು ಅಲ್ಲಿ ಭಾಗ್ಯ ಕೊಟ್ರು ಹೆಂಗಾಗಿ ನಮ್ಗೆ ಸಹಾಯ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ಸಭೆ ಸಂತರು ಒಬ್ಬೊಬ್ಬರು ಅಂಗಗಳು ಏನ್ ಮಾಡ್ಬೇಕಂತೆ ನಾವು ಇವತ್ತು ಕಷ್ಟಪಟ್ಟು ಅದ್ ಕಷ್ಟ ಅನುಭವಿಸಿದ್ರೆ ಮಾತ್ರನೇ ನಾಳೆ ದಿವಸ ನಾವು ಇಡೀ ಲೋಕವನ್ನೇ ನಾವು ಏನ್ ಮಾಡ್ಬೇಕಂತೆ ಆ ಸ್ಥಿತಿಲಿ ಇರುವಾಗ ಅವ್ರ ಬಗ್ಗೆ ನಾವು ತಿಳ್ಕೊಳಕ್ ಏನಾಗುತ್ತೆ ನಮ್ಗೆ ಕೂಡ ಅವ್ರಿಗೆ ಎಂತ ಕಷ್ಟ ಪಡ್ತಾ ಅಂತ ನಾವು ಫೀಲ್ ಮಾಡ್ಬೇಕಂತೆ ಹೆಂಗೆ ಯಶ್ ಸ್ವಾಮಿ ಸಭೆಯ ಒಂದು ಇದನ್ನ ಫೀಲ್ ಮಾಡ್ತಾರೋ ಅದೇ ರೀತಿ ನಾವು ಕೂಡ ಏನ್ ಮಾಡ್ಬೇಕಂತೆ ಫೀಲ್ ಮಾಡ್ಬೇಕು ಅದಕ್ಕೆ ದೇವ್ರು ಏನ್ ಮಾಡ್ತಾರೆ ನಮ್ಗೆ ಇವತ್ತು ಅನುಮತಿ ಕೊಟ್ಟಿದ್ದಾರೆ ಎಲ್ಲಾ ಎಕ್ಸ್ಪೀರಿಯನ್ಸ್ ನಮ್ಗೆ ಏನ್ ಮಾಡ್ತಾರೆ ಅನುಮತಿ ಕೊಟ್ಟಿದ್ದಾರೆ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಸೊ ಒಬ್ಬೊಬ್ರಿಗೆ ಏನಾಗಿದೆ ಎಲ್ಲಾರ್ಗು ಒಂದೇ ವಿರೋಧ ಏನಾಗಿಲ್ಲ ಕಷ್ಟ ಬರೋದಿಲ್ಲ ಒಬ್ಬೊಬ್ಬರಿಗೆ ಹೇಳ್ತಾರೆ ಇಟ್ ಇಸ್ ಅ ಕಸ್ಟಮ್ ಮೇಡ್ ಅಂತ ಹೇಳ್ತಾರೆ ಇಂಗ್ಲೀಷ್ ಅಲ್ಲಿ ಇಟ್ಸ್ ಅ ಕಸ್ಟಮ್ ಮೇಡ್ ಅಂತ ಹೇಳುವಾಗ ನಮ್ಗಿದ್ದ ಕಷ್ಟ ಹಂಗಿರಲ್ಲ ನಿಮ್ಗಿದ ಕಷ್ಟ ಹಂಗಿರಲ್ಲ ಸೊ ಒಬ್ಬೊಬ್ರಿಗೆ ಒಂದು ವಿಧವಾಗಿ ಏನಾಗಿದೆ ಕಷ್ಟಗಳು ಇರುತ್ತೆ ಸೊ ದೇವ್ರು ಏನ್ ಮಾಡ್ತಾ ಅದನ್ನ ರೆಡಿ ಮಾಡ್ತಾ ಇದಾರೆ ಅಲ್ವಾ ಸೊ ಹೊಡೆದು ಒಂದು ಬ್ಯೂಟಿಫುಲ್ ಶೇಪ್ಗೆ ಏನ್ ಮಾಡ್ತಾ ಇದಾರೆ ನಮ್ಮನ್ನ ತರ್ತಾ ಇದಾರೆ ಅಂತ ಏನ್ ಮಾಡ್ತೀವಿ ನಾವು ನೋಡ್ಬೇಕು ಸೊ ಹೊಡೆದಿದ್ರೆ ಏನ್ ಮಾಡೋಕ್ಕಾಗಲ್ಲ ಒಂದ್ ಇದು ಒಂದು ಒಂದ್ ಇದು ಒಂದ್ ದೀಪ ಇದು ಮಾಡ್ಬೇಕಂದ್ರೆ ಚೆನ್ನಾಗಿ ಹೊಡೆದು ಏನ್ ಮಾಡ್ಬೇಕು ಒಂದು ಶೇಪ್ಗೆ ರೂಪ ಕೊಡ್ಬೇಕು ಹುಡಿದಿರ ರೂಪ ಬಂದ್ಬಿಡುತ್ತಾ ಅದೇ ರೀತಿ ನಮ್ಗಿದೆ ಮಾಡ್ತಾರೆ ಅಲ್ವಾ ನಮ್ಗೆ ಏನ್ ಮಾಡ್ತಾ ಇದೆ ಚೆನ್ನಾಗಿ ಹೊಡೆದು ಏನ್ ಮಾಡ್ತಾರೆ ನಮ್ಮನ್ನ ಒಂದು ಬ್ಯೂಟಿಫುಲ್ ಆಗಿ ಒಂದು ರೂಪಕ್ಕೆ ತರ್ತಾ ಇದಾರೆ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಟೀಚರ್ಸ್ ಹೇಳಿದ್ರೆ ಅಲ್ವಾ ಸೊ ಕಡೆಯಾಗಿ ನೋಡುವಾಗ ಅಲ್ವಾ ಸೊ ಇದೆಲ್ಲ ಇಷ್ಟೆಲ್ಲ ಕಷ್ಟವನ್ನು ನಾವು ತಾಳ್ಕೊಂಡು ಆ ಒಂದು ಓಟವನ್ನು ಮುಗಿಸಿ ದಿನನಿತ್ಯ ನಾವು ಅಪೋಸ್ತಲ ಪೌಲ್ ಹೇಳ್ದಂಗೆ ದಿನ ಒಂದೊಂದು ಗಳಿಗೆಯಲ್ಲಿ ಒಂದು ದಿನದಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಮರಣನ ಹೊಂತಾ ಇದ್ದೀವಿ ಅಂತ ನೋಡುವಾಗ ಈ ಎಲ್ಲಾ ಒಂದು ಕಷ್ಟಗಳನ್ನ ಇಷ್ಟೊಂದು ಕಷ್ಟಗಳನ್ನ ನಾವು ಅನುಭವಿಸಿದ್ದು ನಾವು ದೇವರಿಗೆ ಒಂದು ಮೀಸಲಾಗಿ ಮೆಚ್ಚಿಯಾಗಿ ನಡೆಯುವಾಗ ಆ ಒಂದು ಮರಣ ದೇವರ ಒಂದು ನೋಟದ ಹೆಂಗಿದೆಯಂತೆ ತುಂಬಾ ಅಮೂಲ್ಯವಾಗಿ ತುಂಬಾ ಶ್ರೇಷ್ಠವಾಗಿ ಇದೆ ಅಂತ ಏನ್ ಮಾಡ್ತಾ ಇದ್ರೆ ಅಲ್ಲಿ ತಿಳಿಸ್ತಾ ಇದಾರೆ ಪ್ರೀತಿಸ್ತಿದ್ರೆ ಅಲ್ವಾ ಕಡೆ ಒಂದು ಎರಡು ಮೂರು ವಚನ ಓದ್ಬಿಟ್ಟು ಮುಗಿಸ್ಬಿಡೋಣ ನೋಡಿ ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 29ನೇ ವಚನ ರೋಮನ್ಸ್ 8:29 ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ದೇವರ ಯೋಜನೆ ಏನಾಗಿತ್ತು ಅಂದಿದ್ದು ಮುಂಚಿತವಾಗಿ ನೇಮಿಸಿರಿ ತನ್ನ ಮಗನ ಒಂದು ಸ್ವಾರೂಪ್ಯಕ್ಕೆ ನಾನು ಕೆಲವನ್ನ ಏನ್ ಮಾಡ್ತೀನಿ ನಾನು ನಾನು ಆರಿಸ್ಕೊಂಡು ನಾನು ಅವ್ರನ್ನ ಏನ್ ಮಾಡ್ತೀನಿ ನಾನು ಅದೇ ಸೇಮ್ ಇಮೇಜ್ ಆಗಿ ನಾನು ಮಾಡ್ತೀನಿ ಅಂತ ಏನ್ ಮಾಡ್ತಾರೆ ದೇವ್ರು ಮುಂಚಿತವಾಗಿನೇ ದೇವ್ರು ಏನ್ ಮಾಡಿದ್ರೆ ಇದನ್ನ ಪ್ಲಾನ್ ಮಾಡಿದ್ರು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ. ಸೊ ನಮ್ಗೆ ಅನೇಕ ನಾವು ಯಾವಾಗ ಸತ್ಯದಲ್ಲಿ ಬಂದ್ಬಿಡ್ತೀವೋ 100% ರೆಡಿಯಾಗಿ ಇಟ್ಕೊಳ್ಳಿ ಕಷ್ಟಗಳು ನಮ್ದೇ ರೆಡಿಯಾಗಿ ಇರುತ್ತೆ ಪ್ರೀತಿಯ ಸದಸ್ಯರೇ.
ಅಲ್ವಾ ಸದೇ ಹೇಳ್ತಾರೆ ಕಷ್ಟಗಳು ಸದನ ಕಷ್ಟಗಳು ಬಂದಾಗ ಏನಪ್ಪ ನಮ್ಗೆ ಏನೋ ಲೈಫ್ ಏನ ಡಿಫ್ರೆಂಟ್ ಆಗಿ ಆಗ್ತಾ ಇದ್ರೆ ಲೈಫ್ ಅಲ್ಲಿ ಅಂತ ಏನ್ ಮಾಡ್ಬಿಡಿ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ ಅಂತ ಏನ್ ಮಾಡ್ತಾರೆ ವಚನದಲ್ಲಿ ಹೇಳ್ತಾರೆ ನೋಡಿ ಒಂದನೇ ಪೇತ್ರ ನಾಲ್ಕನೇ ಅಧ್ಯಾಯ 12 ಮತ್ತೆ 13 ವಚನ ಒಂದು ಪೇತ್ರ 4:12-13 ಪುಟಕ್ಕೆ ಹಾಕಲ್ ಪ್ರಿಯರೇ ನೀವು ಪರಿಶುದ್ಧತೆಗಾಗಿ ಪುಟಕ್ಕೆ ಹಾಕಲ್ಪಟ್ಟಿದ್ದಕ್ಕೆ ಆಶ್ಚರ್ಯ ಪಡಬೇಡಿರಿ ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ ನೀವು ಸಂತೋಷ ಪಟ್ಟು ಉಲ್ಲಾಸಗೊಳ್ಳುವಿರಿ ಅಲ್ವಾ ನೋಡುವಾಗ ಎಂತ ಒಂದು ಸತ್ಯದ ಮಾತನ್ನ ದೇವರು ನಮಗೆ ತಿಳಿಸ್ತಾ ಇದ್ದಾರೆ ಸಂತರ ವಿಷಯವಾಗಿ ಅಲ್ವಾ ಏನೋ ಒಂದು ಸಡನ್ ಆಗಿ ನಿಮಗೆ ಪುಟಕ್ಕೆ ಹಾಕುವಾಗ ಏನೋ ನಿಮ್ ಲೈಫ್ ಏನೋ ನಡೀತಾ ಇದೆ ಅಂತ ಏನ್ ಮಾಡ್ಬಿಡಿ ನೀವು ಆಶ್ಚರ್ಯ ಪಡಬೇಡಿರಿ ಆಶ್ಚರ್ಯ ಪಡಬೇಡಿರಿ ಅಲ್ವಾ ಸೊ ಏನ್ ಮಾಡ್ಬೇಕಂತೆ ನೀವು ಸಂತೋಷ ಪಡ್ಬೇಕಂತೆ ಕ್ರಿಸ್ತನ ಒಂದು ಬಾಧೆಗಳಲ್ಲಿ ನೀವು ಕೂಡ ಏನ್ ಮಾಡ್ತಾ ಇದ್ದೀರಂತೆ ಪಾಲು ತಗೊಳ್ಳೋದಕ್ಕೆ ನೀವು ಸಂತೋಷ ಪಡ್ಬೇಕಂತೆ ಯಾಕಂದ್ರೆ ಈ ಒಂದು ಇನ್ವಿಟೇಷನ್ ಬರೀ ಕೆಲವರು ಮಾತ್ರನೇ ಈ ಲೋಕದಲ್ಲಿ ಕೊಡಲ್ಪಟ್ಟಿದೆ ದಿಸ್ ಇಸ್ ಫಸ್ಟ್ ಅಂಡ್ ದಿ ಓನ್ಲಿ ಚಾನ್ಸ್ ಒಂದೇ ಚಾನ್ಸ್ ಕಡೆಯ ಒಂದು ಚಾನ್ಸ್ ಇನ್ನ ಒಂದು ಯೋಜನೆ ದೇವರ ಯೋಜನೆಯಲ್ಲಿ ಈ ತರ ಒಂದು ವಿಷಯ ಇಲ್ಲ ರೀ ಅಲ್ವಾ ಸೊ ಕ್ರಿಸ್ತರ ಬಾಧೆಗಳಲ್ಲಿ ನೀವು ಕೂಡ ಏನ್ ಮಾಡ್ತೀರಾ ಪಾಲ್ ತಗೊಳ್ತಾರೆ ನೀವೇನ್ ಮಾಡ್ಕಂತ ನೀವು ಸಂತೋಷ ಪಡಿರಿ ನೀವು ಉಲ್ಲಾಸ ಕೊಳ್ಳಿರಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾ ಇರ್ತೀವಿ ಸದ ಅಲ್ವಾ ಸೊ ಕಡೆಯಾಗಿ ನಾವು ಒಂದ್ ವಚನ ಓದ್ ನೋಡಿ 1 ಯೋಹಾನ 3:2 ಪ್ರಿಯರೇ ಈಗ ದೇವರ ಮಕ್ಕಳಾಗಿದ್ದೇವೆ ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು ಅಲ್ವಾ ಇನ್ನೊಂದು ಲಾಸ್ಟ್ ವರ್ಷ ನಷ್ಟು 2 ತಿಮೊಥೆ 2:11-12 ತನ್ನ ಸಹೋದರನ್ನು ದ್ವೇಷಿಸಿ ಎರಡನೇ ತಿಮೊಥೆ 2:11-12 ಎರಡನೇ ಅಧ್ಯಾಯ 11:12 ಈ ಮಾತಕ್ಕದ್ದಾದ್ರೆ ಏನೆಂದರೆ ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು ನಾವು ಯೇಸುವಿನವರಲ್ಲ ಥ್ಯಾಂಕ್ ಯು ಸಿಸ್ಟರ್ ಸೊ ನೋಡುವಾಗ ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವವು ಆತನ ಬಾಧೆಗಳಲ್ಲಿ ನಾವು ಪಾಲು ತಗೊಂಡ್ರೆ ಆತನೊಡನೆ ಆಳ್ವಿಕೆ ಆಳುವೆವು ಅಂತ ಏನ್ ಮಾಡ್ತೀವಿ ನಾವು ನೋಡ್ತಿದ್ದೀವಿ ಸರ್ ಅಲ್ವಾ ಸೊ ಇದು ನೋಡಿದ್ರೆ ನೋಡುವಾಗ ಆ ಕ್ರಿಸ್ತನ ಬಾಧೆಗಳನ್ನ ನಾವು ಪಾಲು ತಗೊಳ್ಳುವ ಒಂದು ವಿಷಯ ನೋಡುವಾಗ ಆ ಒಂದು ಪಾತ್ರ ಏನ್ ಮಾಡ್ತಾರೆ ಯೇಸು ಸ್ವಾಮಿ ನಮ್ಗೆ ಕೊಟ್ಟರು ಈ ಒಂದು ಪಾತ್ರ ಏನ್ ಮಾಡಿ ನೀವು ಕುಡೀರಿ ಎಲ್ಲವನ್ನು ಕುಡೀರಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ಬಿಡ್ತಾರೆ ಸೊ ಈ ಒಂದು ಇನ್ವಿಟೇಷನ್ ಬರೀ ಕೆಲವ್ರು ಮಾತ್ರ ಏನ್ ಮಾಡಿದೆ ಅಲ್ಲಿ ಕೊಡಲ್ಪಟ್ಟಿದೆ ಅಂತ ನಾವು ನೋಡ್ತೀವಿ ಅಲ್ವಾ ಸೊ ಆ ಒಂದು ಬರೋ ದಿನಗಳಲ್ಲಿ ನಾವು ಕೂಡ ಏನ್ ಮಾಡುವಾಗ ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ನಾವು ಜ್ಞಾಪಕಾರ್ಥವಾಗಿ ನಾವು ದಿನನಿತ್ಯ ಬರೀ ಆ ಒಂದು ದಿವಸ ಮಾತ್ರ ಅಲ್ಲ ಇಡೀ ವರ್ಷ ಏನ್ ಮಾಡ್ಬೇಕಂತೆ ಆ ಪಾತ್ರೆ ಕುಡಿ ಅದೇ ಅಪಾಸ್ತಲ ಪಾಲ ಹೇಳಿದ ದಿನನಿತ್ಯ ಏನ್ ಮಾಡ್ತಾ ಇದ್ದೀನಿ ನಾನು ಸಾಯ್ತಾ ಇದ್ದೀನಿ ಈ ಲೋಕಕ್ಕೆ ನಾನು ಸತ್ತೋಗ್ತಾ ಇದ್ದೀನಿ ಒಂದೊಂದು ಗಳಿಗೆಲ್ಲ ನಾನು ಸತ್ತೋಗ್ತಾ ಇದ್ದೀನಿ ಕ್ರಿಸ್ತನ ಒಂದು ಮರಣವನ್ನು ನನ್ನ ಹೃದಯದಲ್ಲಿ ನಾವು ಯಾವಾಗ್ಲೂ ನಾನು ಮಾಡ್ತಾ ಇದ್ದೀನಿ ಇಟ್ಕೊಂಡು ನಾನು ನಡೀತಾ ಇದ್ದೀನಿ ಅಂತ ಹೇಳುವಾಗ ಇದೆಲ್ಲ ಏನ್ ಮಾಡ್ಬೇಕಂತೆ ನಮ್ ಜ್ಞಾಪಕಾರ್ಥ ನಾವು ಬರ್ಬೇಕು ಪ್ರೀತಿ ಸೋದರೆ ಅಲ್ವಾ ಸೊ ಇಷ್ಟೆಲ್ಲ ಕಷ್ಟಗಳನ್ನ ನಾವು ತಾಳಿ ನಾವು ಆ ಒಂದು ಮರಣ ನಾವು ಹೊಂದುವಾಗ ಅದು ದೇವರ ನೋಟದಲ್ಲಿ ಏನ್ ಕಾಣುತ್ತಂತೆ ಅದು ತುಂಬಾ ಅಮೂಲ್ಯವಾಗಿದೆ ತುಂಬಾ ಶ್ರೇಷ್ಠವಾಗಿ ಏನಿದೆ ಅಂತೆ ಆ ಒಂದು ಸಂತನ ಮರಣ ಎಷ್ಟು ಹೆಂಗಿದೆಯಂತೆ ದೇವರ ನೋಟದಲ್ಲಿ ತುಂಬಾ ಶ್ರೇಷ್ಠವಾಗಿದೆ ಅಲ್ಪ ಒಂದು ಎನ್ನಿಸುವುದಿಲ್ಲ ಅಂತ ಏನ್ ಮಾಡ್ತಾರೆ ಅಲ್ಲಿ ತಿಳಿಸ್ತಾರೆ ತಿಳಿಸಿದ್ರೆ ಸೊ ದೇವರು ಇದು ಒಂದು ಕೊಟ್ಟಿರುವ ವಾಕ್ಯಗಳನ್ನ ನಾವು ಈಗ ಬಿಟ್ಟು ಬಿಡದ ಹಾಗೆ ನಾವು ಅದರಲ್ಲಿ ಧ್ಯಾನ ಮಾಡಿ ನಾವು ಆ ಕೃಷ್ಣ ಬಾಧೆಗಳನ್ನ ನಾವು ಪಾಲು ತಕೊಂಡು ನಾವು ದಿನನಿತ್ಯ ಯೇಸು ಸ್ವಾಮಿನ ಒಂದು ಜೀವನವನ್ನು ನಾವು ಎದುರಿಟ್ಕೊಂಡು ನಾವು ಓಡುವಾಗೆ ದೇವ ನಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲಿ ಆಮೆನ್.